ಈ ಮಾಡ್ಯೂಲಿನ ಟ್ರಾನ್ಸ್ಪೋರ್ಟೇಷನ್ ಅನ್ನೋ ಒಂದು ನಾಟಕೀಯ ರೂಪಾಂತರದಲ್ಲಿ ಪ್ರದರ್ಶಿಸಲಾಗುತ್ತದೆ. ಇಲ್ಲಿ ಪಕ್ಷ ಹಬ್ಬ ಸನ್ನಿವೇಶದೊಂದಿಗೆ ಈ ನಾಟಕ ಶುರು ಆಗ್ತಿದೆ. ಇಲ್ಲಿ ನಾವು ನೋಡ್ತಿದೀವಲ್ಲ, ಪಕ್ಷ ಹಬ್ಬ ಆಲ್ರೆಡಿ ಶುರು ಆಗಿದೆ. ಅಕ್ಕ, ತಮ್ಮ, ಅಪ್ಪ, ಅಮ್ಮ ಇವರೆಲ್ಲ ನಡುವೆ ನಡೆಯುತ್ತಿರುವಂತ ಸಂಭಾಷಣೆಯನ್ನು ಕೇಳಿಸ್ಕೊಳ್ಳೋಣ, ಬನ್ನಿ. ಅಪ್ಪ, ಏನೋ ಗಮ ಗಮ ಅಂತ ವಾಸನೆ ಬರ್ತಿದೆಯಲ್ಲ, ಯಾರಿರ್ಬೇಕು ನಮ್ಮ ಅಡುಗೆ ಮನೆಯಲ್ಲಿ? ಅಪ್ಪ ಅಮ್ಮ ಅಂತೂ ಆಚೆ ಹೋಗಿದ್ದಾರೆ, ಯಾರಿದ್ದಾರ ಏನ್ ಕಥನೆಲ್ಲ ಒಂಚೂರು ನೋಡ್ಕೊಂಡ್ ಬರೋಣ. ಅಕ್ಕ, ನೀನೇನ್ ಮಾಡ್ತೀನಿ ಅಡ್ಗೆ ಮನೇಲಿ? ಅಮ್ಮ ಅಪ್ಪ ಇಬ್ರು ಮಾರ್ಕೆಟ್ಗೆ ಹೋಗಿದಾರಲ್ವಾ, ಎಷ್ಟೊಂದ್ ಕೆಲ್ಸ ಇದೆ ಇವತ್ತು ಮಾಡಕ್ಕೆ. ಪಕ್ಷ ಬೇರೆ, ಎಡೆ ಎಲ್ಲ ಹಾಕ್ಬೇಕು. ಅಮ್ಮ ಹೇಳಿದ್ರು ಸಂಜೆ ಎಡೆ ಹಾಕಕ್ಕೆ ವಡೆ ಪಾಯಸ ಎಲ್ಲ ಮಾಡ್ಬೇಕು. ನೀನ್ ಪಾಯಸ ಮಾಡಿಟ್ಟಿರಮ್ಮ, ನಾನ್ ಬಂದ್ಬಿಟ್ಟು ಮಿಕ್ಕಿದೆಲ್ಲ ತಯಾರಿಸ್ತೀನಿ ಅಂತ. ಅದಕ್ ಪಾಯಸ ಮಾಡ್ತಾ ಇದೀನಿ. ಅಕ್ಕ ಮತ್ತೆ ನಂಗೊಂಚೂರು ಪಾಯಸ ಕೊಡು. ಸ್ವಾಮಿ, ಎಡೆ ಹಾಕಕ್ಕಿಂತ ಮುಂಚೆ ಪಾಯಸ ಎಲ್ಲ ತಿನ್ಬಾರ್ದು. ಸರಿ, ಹಂಗಾರೆ ದ್ರಾಕ್ಷಿನೆ ಕೊಡು ಹೋಗ್ಲಿ. ಹ್ಮ್, ತಗೋ. ಅಕ್ಕ, ಇದು ಸ್ವಲ್ಪ ಒಣಗೋದಂಗಿದೆ, ದ್ರಾಕ್ಷಿನ ಸ್ವಲ್ಪ ನೀರಲ್ಲಿ ನೆನೆಸ್ನ? ಹಾ, ನೆನ್ಸು. ಸ್ವಲ್ಪ ಸಮಯದ ನಂತರ, ಅಕ್ಕ ಆಗ್ಲೇ ನೆನ್ಸಿದ ದ್ರಾಕ್ಷಿಗಳೆಲ್ಲ ದಪ್ಪಾಗೋಗಿದೆಯಲ್ಲ ಅಕ್ಕ, ಯಾಕೆ ದಪ್ಪಾಗಿದಾವ ಇವು? ಹೌದಲ್ಲ, ಎಲ್ಲಾ ದ್ರಾಕ್ಷಿನೂ ಊದ್ಕೊಂಡ್ ದಪ್ಪಗಾಗಿದಾವೆ. ಇದ್ ಯಾಕ್ ದಪ್ಪಗಾದ್ವು ಅಂತ ನನಗ್ ಗೊತ್ತಿದೆ, ಆದ್ರೆ ನಮ್ ಆಡಿಯನ್ಸ್ಗೂ ಇದ್ರ ಬಗ್ಗೆ ಗೊತ್ತಿದ್ಯಾ ಅಂತ ಒಂದ್ ಪೋಲ್ ಪ್ರಶ್ನೆ ಮೂಲಕ ಕೇಳೋಣ. ವೀಕ್ಷಕರೇ, ನಿಮ್ಗೆ ಮೊದಲನೇ ಸಮೀಕ್ಷಾ ಪ್ರಶ್ನೆ. ಪ್ರಶ್ನೆ ಹೀಗಿದೆ, ದ್ರಾಕ್ಷಿಗಳು ನೀರಿನಲ್ಲಿ ಹಾಕಿದ ಮೇಲೆ ಏಕೆ ದಪ್ಪಗಾದವು? ಆಪ್ಷನ್ ಎ ತೂಕ ಹೆಚ್ಚಾಗಿ, ಆಪ್ಷನ್ ಬಿ ಅಭಿಸರಣೆ, ಆಪ್ಷನ್ ಸಿ ವಿಸರಣೆ, ಆಪ್ಷನ್ ಡಿ ಎಕ್ಸ್ಫೋಲಿಯೇಷನ್. ಈ ಪ್ರಶ್ನೆಗೆ ಉತ್ತರ ಅಭಿಸರಣೆನೆ. ಆದ್ರೆ ಅದು ಹೇಗೆ ಅಭಿಸರಣೆ ಆಗುತ್ತೆ ಅಂತ ನಾನು ನಿನ್ಗೊಂದು ಸಂಗತಿ ಮೂಲಕ ಹೇಳ್ತೀನಿ, ಆಯ್ತಾ? ನನ್ನ ಸ್ನೇಹಿತ ರಾಹುಲ್ ಗೊತ್ತಲ್ವಾ ನಿಂಗೆ? ಹಾ ಗೊತ್ತು. ಅವನು ಒಂದಿನ ತನ್ನ ಮನೆಗೆ ಅಕ್ವೇರಿಯಂ ತರ್ತಾನೆ, ಆಯ್ತಾ? ಅವನು ಆ ಅಕ್ವೇರಿಯಂ ನೋಡಿ ಅವನ್ ಖುಷಿಯಾಗಿ ಆ ಮೀನ್ ಜೊತೆ ಆಟ ಆಡೋಣ ಅನ್ಕೊಂತಾನೆ. ಆದ್ರೆ ಅವನಲ್ಲಿ ಗಮನಿಸ್ತಾನೆ ಏನಪ್ಪ ಅಂದ್ರೆ, ಈ ಮೀನ್ಗೆ ತುಂಬಾ ಹಸಿವಾಗೋಗಿರತ್ತೆ, ಅದಕ್ಕೆ ಊಟ ಸಿಗದೆ ಅದು ಸುತ್ತಲೂ ಇದ್ದಿದ್ದ ಕಡ್ಡಿನೆಲ್ಲ ತಿನ್ನಕ್ ಸ್ಟಾರ್ಟ್ ಮಾಡಿರುತ್ತೆ. ಅದಕ್ಕೆ ಹಸಿವು ತಾಳಲಾರದೆ ಅದಕ್ಕೆ ತುಂಬಾ ಕೋಪ ಬಂದ್ಬಿಟ್ಟಿರುತ್ತೆ. ಇದನ್ ಗಮನಿಸಿದ ನಮ್ ರಾಹುಲ್ ಏನ್ ಮಾಡ್ತಾನೆ, ನಮ್ ತುಂಬಾ ಬುದ್ಧಿವಂತ ನಮ್ ರಾಹುಲ್, ಅವನು ತಾನ್ ತಿನ್ನಕಂತ ಇದ್ದಿದ್ದು ಒಣದ್ರಾಕ್ಷಿನ, ಅಯ್ಯೋ ನನ್ನ ಮೀನ್ಗೆ ಯಾಕೆ ಇದನ್ ಕೊಡ್ಬಾರ್ದಲ್ವಾ ಅಂತ ಆ ಅಕ್ವೇರಿಯಂ ಒಳಗಡೆ ಈ ಒಣದ್ರಾಕ್ಷಿನ ಹಾಕ್ತಾನೆ. ನಿನ್ನ ಒಣದ್ರಾಕ್ಷಿನ ಅಕ್ವೇರಿಯಂ ಹಾಕಿದ್ರೆ ಏನ್ ಆಗ್ಬೋದು ಅಂತ ನೀನ್ ಅನ್ಕೋತಿಯಾ? ಹಾ, ಅವನು ಒಣದ್ರಾಕ್ಷಿನ ಏನೋ ಅಕ್ವೇರಿಯಂ ಹಾಕದ, ಈ ಒಣದ್ರಾಕ್ಷಿನ ಹಾಕಿದ ತಕ್ಷಣ ಈ ಮೀನು ಖುಷಿ ಆಗ್ಬಿಡತ್ತಪ್ಪ, ಅಯ್ಯೋ ತಿನ್ನಕ್ ನನ್ಗೇನೋ ಸಿಕ್ತು ಅನ್ಬಿಟ್ಟು ಆ ಮೀನು ಆ ಒಣದ್ರಾಕ್ಷಿನ ಅಟ್ಸ್ಕೊಂಡ್ ಹೋಗುತ್ತೆ. ಈ ಒಣದ್ರಾಕ್ಷಿ ಅಂತೂ ತಪ್ಸ್ಕೊಂಡು ಓಡಾಡಿ ಓಡಾಡಿ ಸುಸ್ತಾಗೋಗುತ್ತೆ, ಕೊನೆಗೆ ಮೀನಿನ ಕೈಗೆ ಸಿಕ್ಕಾಕೊಂಡ್ಬಿಡ್ತಾವೆ. ಸೊ ಇವಾಗ ಏನಾಗತ್ತೆ, ಈ ಮೀನು ಆ ಒಣದ್ರಾಕ್ಷಿನ ತಿನ್ಬೋದು ನಾನು ಅಂತ ತಿನ್ನಕ್ ಹೋಗುತ್ತೆ. ಆವಾಗ ಗೊತ್ತಾಗತ್ತೆ, ಅಯ್ಯೋ ಇದು ನಾನ್ ತಿನ್ನೋ ಪದಾರ್ಥ ಅಂತೂ ಅಲ್ಲ ಅಂತ ಅದನ್ ಬಿಸಾಡ್ಬಿಟ್ಟು ಹೊರಟೋಗುತ್ತೆ. ಹೀಗೆ ಸುತ್ತಾಡಿ ಸುತ್ತಾಡಿ ಸಾಕಾಗಿದ್ ಈ ಒಣದ್ರಾಕ್ಷಿ ಏನ್ ಮಾಡತ್ತೆ, ತನ್ ಸುತ್ತು ಇದ್ದಿದ್ ನೀರಿನ ಅಣುಗಳನ್ನ ನುಂಗ್ತಾ ಹೋಗುತ್ತೆ. ನೀನ್ ನೋಡು ಇಲ್ಲಿ ಅದು ಹೇಗ್ ನೀರ್ ಅಣುಗಳನ್ನ ನುಂಗ್ತಾ ಇದೆ, ಈ ನುಂಗಿ ನುಂಗಿ ಅವು ದಪ್ಪಗಾಗ್ತಾ ಹೋಗ್ತವೆ. ಹಾ, ಈ ದಪ್ಪ ಈ ಒಣದ್ರಾಕ್ಷಿ ಹೇಗೆ ನೀರ್ ಅಣುಗಳನ್ನ ನುಂಗಿ ದಪ್ಪಗಾದವೋ, ಈ ದಪ್ಪಗಾಗಿರೋ ಪ್ರಕ್ರಿಯೆನೆ ಅಭಿಸರಣೆ. ಓ ಸರಿ ಸರಿ, ಅಂದ್ರೂ ಸ್ವಲ್ಪ ಅರ್ಥ ಆಗ್ಲಿಲ್ವಲ್ಲ ಅಭಿಸರಣೆ ಅಂದ್ರೆ ಏನು ಅಂತ. ಹಾ, ನಾನ್ ನಿಂಗೆ ಹೇಳ್ತೀನಿ ಕೇಳು. ಅಭಿಸರಣೆ ಅಂದ್ರೆ ನೀರಿನ ಅಣುಗಳು ಅಧಿಕ ಸಾರತೆ ಪ್ರದೇಶದಿಂದ ಕಡಿಮೆ ಸಾರತೆ ಪ್ರದೇಶಕ್ಕೆ ಅರೆ ವ್ಯಾಪ್ಯ ಪೊರೆ ಮೂಲಕ ಹಾದು ಹೋಗೋ ಪ್ರಕ್ರಿಯೆ. ಹಾಗಂದ್ರೆ ಈಗ ನೀರಿನ ಅಣುಗಳು ಹೈಯರ್ ಕಾನ್ಸಂಟ್ರೇಷನ್ ಲೆವೆಲ್ ಇಂದ ಲೋವರ್ ಕಾನ್ಸಂಟ್ರೇಷನ್ ಲೆವೆಲ್ಗೆ ಅರೆ ವ್ಯಾಪ್ಯ ಪೊರೆ, ಅದನ್ನ ಇಂಗ್ಲಿಷ್ ಅಲ್ಲಿ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತಾರೆ, ಈ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಮೂಲಕ ಹಾದು ಹೋಗೋ ಪ್ರಕ್ರಿಯೆನ ನಾವು ಅಭಿಸರಣೆ ಅಂತೀವಿ. ಅಯ್ಯೋ ಏನಕ್ಕ, ಏನು ಹೊಸ ಹೊಸ ಪದಗಳನ್ನೆಲ್ಲ ಹೇಳ್ಬಿಟ್ಟೆ ನೀನು. ಅಧಿಕ ಸಾರತೆ, ಕಡಿಮೆ ಸಾರತೆ, ಅರೆ ವ್ಯಾಪ್ಯ ಪೊರೆ, ನಂಗೆ ಒಂದೂ ಅರ್ಥ ಆಗ್ತಾ ಇಲ್ಲಪ್ಪ. ಸರಿ, ನಾನ್ ನಿನ್ಗೆ ಅರ್ಥ ಆಗೋ ರೀತಿ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳು. ಫಸ್ಟ್ ನಾನ್ ನಿಂಗೆ ಅರೆ ವ್ಯಾಪ್ಯ ಪೊರೆ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೀನು ಅಮ್ಮ ಈ ಅಕ್ಕಿ ಇಟ್ಟು ಗೋಧಿ ಇಟ್ಟನೆಲ್ಲ ಜರಡಿ ಹಿಡಿಯೋದ್ ನೋಡಿದ್ಯಲ್ವಾ? ಹಾ ಅಕ್ಕ, ಜರಡಿ ಹಿಡಿಯೋದ್ ನೋಡಿದೀನಿ. ಏನಾಗುತ್ತೆ ಅವಾಗ? ಹಾ ಅದೇ, ಅಮ್ಮ ರಾಗಿ ಹಿಟ್ಟು ಗೋಧಿ ಹಿಟ್ಟನ್ನ ಬಿಲ್ಲಿಂದ ಬೀಸ್ಕೊಂಡ್ ಬಂದ್ಮೇಲೆ ಜರಡಿ ಹಿಡಿಯುವಾಗ
ಹಿಟ್ಟಿನಲ್ಲಿರುವಂತಹ ನುಣುಪಾದ ಪೌಡರ್ ಎಲ್ಲ ಜರಡಿಯ ರಂಧ್ರಗಳ ಮೂಲಕ ಹಾದು ಬಂದ್ಬಿಡ್ತದೆ. ಆದರೆ ಹಿಟ್ಟಿನಲ್ಲಿರುವಂತಹ ಕಸ ಕಡ್ಡಿ ಮತ್ತೆ ಏನಾದ್ರು ತರಿತರಿ ಅಂಶ ಏನಾದಿದ್ರೆ ಅದು ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಹೌದು, ಅದೇ ರೀತಿ ನೀನ್ ಇವಾಗ ನಿನ್ ಬಲಗಡೆ ಒಂದು ಚಿತ್ರ ಕಾಣಿಸ್ತಿದೆ ನೋಡು, ಈ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಆರೆಂಜ್ ಕಲರ್ ಅಲ್ಲಿ ಇದೆ ನೋಡು ಮಧ್ಯಭಾಗದಲ್ಲಿ, ಇದನ್ನ ನೀನು ಜರಡಿ ಅಂತ ಅನ್ಕೋ. ಈ ಗ್ರೀನ್ ಕಲರ್ ಬಾಲ್ಸ್ ಕಾಣಿಸ್ತಿದೆ ಅಲ್ವಾ, ಇದನ್ನ ತರಿತರಿ ಅಂಶ ಅಂತ ಅನ್ಕೋ. ಈ ಬ್ಲೂ ಕಲರ್ ಅಲ್ಲಿ ಇರೋದನ್ನೆಲ್ಲ ನುಣುಪಾದ ಪೌಡರ್ ಅಂತ ಅನ್ಕೋ. ಸೊ ಇವಾಗ ನೀನೇ ಹೇಳು ನೋಡೋಣ, ಈ ಜರಡಿ ಒಳಗಡೆ ಯಾವ್ದ್ ಪಾಸ್ ಆಗುತ್ತೆ ಅಂತ. ಬರೀ ಬ್ಲೂ ಕಲರ್ ಆಗಿರೋ ಕಣಗಳು ಮಾತ್ರ ಪಾಸ್ ಆಗ್ತಿದೆ, ಬೇರೆ ಯಾವುದು ಆಗ್ತಾ ಇಲ್ಲಪ್ಪ. ಹಾ ಹೌದು ಸ್ವಾಮಿ, ಹೇಗೆ ಇಲ್ಲಿ ನೀನ್ ನೋಡಿದ ತರ ನುಣುಪಾದ ಬ್ಲೂ ಕಲರ್ ಬಾಲ್ಸ್ ಮಾತ್ರ ಪಾಸ್ ಆಗ್ತಿದೆ, ಅದೇ ರೀತಿ ನಮ್ಮ ಜೀವಕೋಶಗಳಲ್ಲಿ ಕೂಡ ಅರೆವ್ಯಾಪ್ಯ ಪೊರೆ ಇರುತ್ತೆ. ಇದು ತನ್ನ ಮೂಲಕ ಕೆಲವೊಂದು ಕಣಗಳನ್ನ ಮಾತ್ರ ಹಾದು ಹೋಗಕ್ಕೆ ಸಹಾಯ ಮಾಡುತ್ತೆ, ಬೇರೆ ಎಲ್ಲಾ ಕಣಗಳನ್ನು ಅದು ತನ್ನೊಳಗೆ ಹಾದು ಹೋಗಕ್ಕೆ ಅನುಮತಿಸಲ್ಲ. ಯಾವ ಕಣಗಳು ಹೋಗ್ಬೋದಪ್ಪ ಅನ್ನೋದು ಈ ಕಣಗಳ ಗಾತ್ರದ ಮೇಲೆ ನಿರ್ಧಾರ ಆಗುತ್ತೆ. ಓಕೆ ಓಕೆ ಓಕೆ, ಅರೆವ್ಯಾಪ್ಯ ಪೊರೆ ಅಂದ್ರೆ ಏನೋ ಗೊತ್ತಾಯ್ತು. ಅದೇನು ಆಗ್ಲೇ ಸಾರತೆ ಸಾರತೆ ಅಂತ ಇದ್ದಂತಲ್ಲ, ಏನು ಅದು ಏನು ಮನೆ ಮುಂದೆ ಸಗಣಿ ಸಾರ್ಸದ ಅಥವಾ ಏನು ವಿಷಯನ ಡಂಗುರ ಸಾರ್ಸದ? ಅಯ್ಯೋ ಅರೆವ್ಯಾಪ್ಯ ಸಾರತೆ ಅಂದ್ರೆ ಮನೆ ಮುಂದೆ ಸಗಣಿ ಸಾರ್ಸೋದು ಅಲ್ಲ, ವಿಷಯ ಸಾರ್ಸೋದು ಅಲ್ಲ, ಸಾರತೆ ಅಂದ್ರೆ ಕಾನ್ಸಂಟ್ರೇಷನ್ ಅಂತ ಅಂತಾರೆ ಇಂಗ್ಲಿಷ್ ಅಲ್ಲಿ. ನಿನಗೆ ಅರ್ಥ ಆಗೋ ರೀತಿ ಹೇಳ್ಬೇಕಂದ್ರೆ, ನಾವು ಒಂದು ಇವಾಗ ಒಂದು ಬೀಕರ್ ತಗೊಳ್ಳೋಣ, ಓಕೆ, ಆ ಬೀಕರ್ ಮಧ್ಯದಲ್ಲಿ ನಾನು ಒಂದು ಅರೆ ವ್ಯಾಪ್ಯ ಪೊರೆ ಇಟ್ಟಿದ್ದೀನಿ ಅಂತ ಅನ್ಕೋ. ಅದನ್ನ ನಾನು ಉದ್ದುದ್ದ ಗೆರೆಯಿಂದ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ, ಕಾಣಿಸ್ತಾ ಇದೆಯಾ ನಿಮಗೆ? ಕಾಣಿಸ್ತಿದೆ ಅಕ್ಕ. ಹಾ, ನಾನು ಈ ಬೀಕರ್ನ ಬಲಭಾಗದಲ್ಲಿ ಉಪ್ಪಿನ ದ್ರಾವಣವನ್ನ ಹಾಕ್ತೀನಿ, ಆಯ್ತಾ? ಈ ಎಡಭಾಗದಲ್ಲಿರೋ ನೀರಿನ ಭಾಗದಲ್ಲಿ ನೀರಿನ ಅಣುಗಳ ಸಂಖ್ಯೆ ಜಾಸ್ತಿ ಇರುತ್ತೆ, ಆದ್ರಿಂದ ಇದು ಅಧಿಕ ಸಾರತೆ. ನಮ್ಮ ಬಲಭಾಗದಲ್ಲಿ ನೋಡಿದ್ರೆ ಅಲ್ಲಿ ನೀರಿನ ಅಣುಗಳ ಸಂಖ್ಯೆ ಕಡಿಮೆ ಇರುತ್ತೆ, ಆದ್ರಿಂದ ಇದು ಕಡಿಮೆ ಸಾರತೆ ಆಗುತ್ತೆ. ಸೊ ನೀನೇ ಹೇಳೋ ನೋಡೋಣ, ಇವಾಗ ನೀರು ಯಾವ ಕಡೆಯಿಂದ ಯಾವ ಕಡೆಗೆ ಹರಿಯುತ್ತೆ ಅಂತ. ನನಗೆ ಗೊತ್ತಿರೋ ಮಟ್ಟಿಗೆ ನೀರು ಅಧಿಕ ಸಾರತೆ ಅಂದ್ರೆ ಹೆಚ್ಚಾಗಿರೋ ಪ್ರದೇಶದಿಂದ ಕಡಿಮೆ ಆಗಿರೋ ಪ್ರದೇಶಕ್ಕೆ ಹರಿತದೆ, ಅಂದ್ರೆ ಅಧಿಕ ಸಾರತೆ ಪ್ರದೇಶದಿಂದ ಕಡಿಮೆ ಸಾರತೆ ಪ್ರದೇಶಕ್ಕೆ. ಹೌದು ಸ್ವಾಮಿ, ನೀನು ನಿನ್ನ ಉತ್ತರ ಸರಿಯಾಗಿದೆ. ನೀರು ಯಾವಾಗ್ಲೂ ನೀರಿನ ಅಣುಗಳಿದಾವಲ್ಲ ಇಲ್ಲಿ, ಇವೆಲ್ಲ ಅಧಿಕ ಸಾರತೆ ಪ್ರದೇಶದಿಂದ ಕಡಿಮೆ ಸಾರತೆ ಪ್ರದೇಶಕ್ಕೆ ಅರೆ ವ್ಯಾಪ್ಯ ಪೊರೆ ಮೂಲಕ ಹಾದು ಹೋಗುತ್ತೆ. ಇದೇ ಈ ಪ್ರಕ್ರಿಯೆನೆ ನಾವು ಅಭಿಸರಣೆ ಅಂತ ಕರಿತೀವಿ. ನಿನ್ಗೆ ಇಲ್ಲಿ ನಂತರ ಅನ್ನೋ ಚಿತ್ರದಲ್ಲಿ ಕಾಣಿಸ್ತಿದ್ಯಾ ನಿನ್ಗೆ, ಇಲ್ಲಿ ಹೇಗೆ ಎಡಭಾಗದಲ್ಲಿ ಅಂದ್ರೆ ಎ ಭಾಗದಲ್ಲಿ ನೀರಿನ ಅಣುಗಳ ಸಂಖ್ಯೆ ಕಮ್ಮಿ ಆಗಿ ಬಲಭಾಗದಲ್ಲಿ ಅದು ಹೇಗೆ ಜಾಸ್ತಿ ಆಗಿದೆ ಅನ್ನೋದು ಕಾಣಿಸ್ತಿದ್ಯಾ? ಕಾಣಿಸ್ತಾ ಇದೆ. ಹಾ, ಈ ರೀತಿ ಅಭಿಸರಣೆ ಪ್ರಕ್ರಿಯೆ ನಡೆಯುತ್ತೆ. ಓಕೆ ಓಕೆ, ಸರಿ. ಈ ಅಭಿಸರಣೆ ಪ್ರಕ್ರಿಯೆ ಏನಕ್ಕೆ ನಾವು ಕಲಿಬೇಕು ಅಥವಾ ನಾವು ಇದನ್ನ ಎಲ್ಲೆಲ್ಲಿ ನೋಡ್ತೀವ ಅಕ್ಕ ಮೊದಲದಾಗಿ? ನೀನು ಶಾಲೆಯಲ್ಲಿ ಕೇಳಿರ್ತೀಯ, ಬೇರುಗಳ ಮೂಲಕನೆ ನೀರು ಖನಿಜಾಂಶಗಳು ಎಲ್ಲಾನು ಗಿಡದ ಬೇರೆ ಬೇರೆ ಭಾಗಕ್ಕೆ ತಲುಪುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನೀನ್ ಕೇಳಿರ್ತೀಯ. ಆದ್ರೆ ನಿನ್ಗೂ ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ, ಹೇಗೆ ಇದು ಬೇರಿನ ಮೂಲಕ ಹೇಗಪ್ಪ ತಲುಪುತ್ತೆ ಅಂತ. ಸೊ ಇದಕ್ಕೆ ಉತ್ತರ ಕೂಡ ಅಭಿಸರಣೆನೆ. ಸೊ ಅಭಿಸರಣೆ ಪ್ರಕ್ರಿಯೆ ಮೂಲಕನೆ ನಮ್ಮ ಬೇರುಗಳಿಗೂ ಕೂಡ ನೀರು ಬರೋದು. ಅದ್ ಹೇಗಾಗತ್ತೆ ಅಂತ ನಾನ್ ತಿಳಿಸ್ತೀನಿ ನೋಡಿಲ್ಲಿ. ಈಗ ಮಣ್ಣಿನ ಪ್ರದೇಶ ಇರುತ್ತೆ ಅಲ್ವಾ, ಮಣ್ಣಿನ ಪ್ರದೇಶನ ನಾನು ಎ ಅಂತ ಇಲ್ಲಿ ರೆಪ್ರೆಸೆಂಟ್ ಮಾಡಿದೀನಿ, ಬೇರಿನ ಪ್ರದೇಶನ ನಾನಿಲ್ಲಿ ಬಿ ಅಂತ ರೆಪ್ರೆಸೆಂಟ್ ಮಾಡಿದೀನಿ. ಸೊ ಏನಪ್ಪ ಆಗುತ್ತೆ ಬೇರುಗಳಲ್ಲಿ ಅಂದ್ರೆ, ಈ ಮಣ್ಣಿನಲ್ಲಿರುವ ನೀರಿನ ಅಣುಗಳ ಸಾರತೆ ಬೇರಿಗೋಲಿಸಿದ್ರೆ ಜಾಸ್ತಿ ಇರುತ್ತೆ. ಆದ್ರಿಂದ ಏನಾಗತ್ತೆ, ಈ ನೀರಿನ ಅಣುಗಳು ಮಣ್ಣಿನಿಂದ ಬೇರಿನ ಕಡೆ ಹೋಗೋಕೆ ಪ್ರಾರಂಭ ಮಾಡುತ್ತೆ. ನಿನ್ಗೆ ಇಲ್ಲಿ ಕಾಣ್ತಿದ್ಯಾ ಈ ರೆಡ್ ಲೈನ್? ಹಾ, ಈ ರೀತಿ ಮಣ್ಣಿನಲ್ಲಿರುವ ನೀರಿನ ಅಣುಗಳೆಲ್ಲಾನು ಬೇರಿನ ತಂತುಗಳ ಮೂಲಕ ಬೇರಿನ ಒಳಗೆ ಪ್ರವೇಶ ಕೊಡುತ್ತೆ. ಹಾಗೆ ಬೇರಿನ ಕೋಶಗಳನ್ನೆಲ್ಲಾನು ಮೀಟ್ಕೊಂಡು ಹೋಗಿ ಜೈಲಂ ಕೊಳವೆಗಳನ್ನ ತಲುಪುತ್ತೆ. ಈ ತಲುಪೋ ಪ್ರಕ್ರಿಯೆಯಲ್ಲಿ ಈ ಬೇರಿನ ಕೋಶಗಳು ಮತ್ತೆ ಈ ಕೋಶದ ಪೊರೆ ಇರುತ್ತಲ್ಲ, ಇವೆಲ್ಲಾನು ಅರೆವ್ಯಾಪ್ಯ ಪೊರೆ ರೀತಿ ವರ್ತಿಸುತ್ತೆ. ಅದೇ ರೀತಿ ನೀರಿನ ಜೊತೆಗೆ ಈ ಮಣ್ಣಿನಲ್ಲಿರುವ ಖನಿಜಾಂಶಗಳು ಮತ್ತೆ ಪೋಷಕಾಂಶಗಳು ಎಲ್ಲಾನು ನೀರಿನ ಒಟ್ಟಿಗೆನೆ ಬಂದ್ಬಿಟ್ಟು ಗಿಡದ ಒಳಗಡೆ ಸೇರುತ್ತೆ, ಸೇರಿ ಜೈಲಂ ಕೊಳವೆಗಳ ವರೆಗೂ ತಲುಪುತ್ತೆ. ಓ ಸರಿ ಸರಿ ಸರಿ, ಹಿಂಗ ಆಗುತ್ತೆ ಹಂಗಾದ್ರೆ ನಮ್ ಬೇರುಗಳು ಅಲ್ಲಿ ಹೀಗೆ ನೀರು ಪ್ರವೇಶ ಆಗುವುದು. ಹೌದು ಅಕ್ಕ, ಮೋಸ್ಟ್ಲಿ ಅಪ್ಪ ಅಮ್ಮ ಬಂದ್ರು ಅನ್ಸುತ್ತೆ ಮಾರ್ಕೆಟ್ ಇಂದ. ಮಕ್ಕಳ ಏನ್ ಮಾಡ್ತಾ ಇದ್ರಿ?
ಅಪ್ಪ ಏನ್ ಮಾಡ್ತಿದ್ವಿ ಅಂತಂದ್ರೆ, ಅಕ್ಕ ಪಾಯಸ ಮಾಡ್ತಾ ಇದ್ಲು ಅಮ್ಮ ಹೇಳಿದ್ರು ಅಂತ, ಅದಕ್ಕೆ ನಾನು ದ್ರಾಕ್ಷಿನ ಸ್ವಲ್ಪ ನೀರಲ್ಲಿ ನೆನ್ಸಿದ್ದೆ, ನೀರಲ್ಲಿ ನೆನ್ಸಿದಾಗ ದಪ್ಪ ಆಯ್ತಾ ಯಾಕೆ ಅಭಿಸರಣೆ ಅಂತ ಅಕ್ಕ ಹೇಳಿದ್ಲು. ಮತ್ತೆ ಆ ಅಭಿಸರಣೆ ಪ್ರಕ್ರಿಯೆನ ನಮ್ಮ ಬೇರುಗಳಲ್ಲಿ ನಡೀತದೆ ಅಂತ ಸಹ ಹೇಳಿದ್ಲು. ಈಗ ಇದರ ಇತಿಹಾಸನ ನಾವು ನೋಡ್ತಾ ಹೋಗೋಣ, ಯಾವ ರೀತಿ ಆಗುತ್ತೆ ಅಂತ. ಈಗ ಅಕ್ಕ ಎಲ್ಲ ನಿಮ್ಗೆ ಅಭಿಸರಣೆ ಬಗ್ಗೆ ಹೇಳ್ಕೊಟ್ಲಪ್ಪ. ಹೌದು ಹೌದು, ಅಭಿಸರಣೆ ಹೇಗಾಗುತ್ತೆ ಅಂತ ಹೇಳ್ಕೊಟ್ಲು. ಈಗ ಹೇಳ್ ಮಗಳೇ, ಫೋಟೋ ನಾನು ಎಲ್ಲೋ ನೋಡಿದೀನಿ, ನಮ್ ಮನೆ ಹತ್ರ ಇರೋ ವಾಟರ್ ಫಿಲ್ಟ್ರೇಷನ್ ಯೂನಿಟ್ ಅಲ್ಲಿ ಇವ್ರದೇ ಫೋಟೋ ತಾನೇ ಹಾಕಿರೋದು. ವೆರಿ ಗುಡ್, ಚೆನ್ನಾಗ್ ಗಮನಿಸಿದ್ಯಾ ಮಗಳೇ. ಹೌದು, ಇವ್ರದೇ ಫೋಟೋ ಹಾಕಿರೋದಲ್ಲಿ. ಇವರು ನೊಲೆಟ್ ಅಂತ ಹೇಳಿ 1748 ಈ ಅಭಿಸರಣೆ ಕ್ರಿಯೆಯನ್ನ ಕಂಡು ಹಿಡಿದಂತ ವಿಜ್ಞಾನಿ ಇವರು. ಇವರು ಮೊದ್ಲೇನ್ ಮಾಡಿದ್ರು ಅಂದ್ರೆ, ಈ ಡಯಾಲಿಸಿಸ್ ಅಂತಾರಲ್ಲ, ಈ ರಕ್ತವನ್ನ ನಮ್ಮ ಕಿಡ್ನಿಗಳಿಂದ ಶುದ್ಧಿ ಮಾಡುವ ಒಂದು ತಂತ್ರಜ್ಞಾನವನ್ನ ಬಳಸಿ ಮಾಡುವ ಒಂದು ಸಂದರ್ಭದಲ್ಲಿ ಈ ಅಭಿಸರಣೆ ಎನ್ನುವ ಒಂದು ಪರಿಚಯನ ಮಾಡಿಕೊಡ್ತಾರೆ. ತದನಂತರ ಎನ್ರಿ ಟೊಟ್ರೋಚೆ ಎನ್ನುವರು ಅಭಿಸರಣೆ ಎಂಬ ಪದವನ್ನ ಮೊದಲು ಸೃಷ್ಟಿ ಮಾಡಿದಂತ ವಿಜ್ಞಾನಿಯವರು. ಇವತ್ತು ಅವರನ್ನ ನಿಜವಾಗ್ಲೂ ನಾನು ನೆನೆಸ್ಕೋಬೇಕು, ಯಾಕಂದ್ರೆ ಆ ಒಂದು ಅಭಿಸರಣೆ ಕ್ರಿಯೆಯನ್ನ ಕಂಡಿಡಲಿಲ್ಲ ಅಂದಿದ್ರೆ ಇವತ್ತು ಎಷ್ಟೋ ಜನ ಡಯಾಲಿಸಿಸ್ ಮಾಡುವಂತ ತಂತ್ರಜ್ಞಾನನೇ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ಇವತ್ತು ಅವರನ್ನ ನಾವು ನೆನಪೇಕಾಗತ್ತೆ. ಹೌದು ಅಪ್ಪ, ಇಷ್ಟೊಂದೆಲ್ಲ ತಿಳಿಸ್ಕೊಟ್ಟ ವಿಜ್ಞಾನಿಗಳಿಗೆ ನಮ್ಮ ವಂದನೆಗಳು. ಖಂಡಿತ ಮಗಳೇ. ಅಪ್ಪ ಹಾಗಾದ್ರೆ ಈಗ ನನ್ಗೊಂದು ಪ್ರಶ್ನೆ ಇದೆ. ನನ್ನ ಕೈಯಲ್ಲಿ ಆಗ ನೆನೆಸಿದ ದ್ರಾಕ್ಷಿಗಳಿವೆ, ಅವು ದಪ್ಪಗಾಗಿವೆ, ಅವನ್ನ ನಾನು ಮತ್ತೆ ಸಣ್ಣ ಮಾಡ್ಬೋದಾ? ಖಂಡಿತ ಮಾಡ್ಬೋದು ಮಗನೇ. ಈಗ ಏನಂದ್ರೆ, ನಾವು ಈ ಅಭಿಸರಣೆ ಅಂದ್ರೆ ನೀವು ಅರ್ಥ ತಿಳ್ಕೊಂಡ್ರಿ. ಮೊದಲು ಈ ಅಭಿಸರಣೆಯನ್ನ ಕೋಶಗಳಿಗೆ ಹೋಲಿಸಿ ನಾವು ವಿವಿಧ ರೀತಿಯ ದ್ರಾವಣಗಳ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ಹಾಗಾಗಿ ಅದರ ಯಾವ ರೀತಿಯಲ್ಲಿ ಅದನ್ನ ಗಾತ್ರವನ್ನ ಚಿಕ್ಕದ್ ಮಾಡ್ಬೋದು ಅಂತ ನಿನ್ಗೆ ಗೊತ್ತಾಗತ್ತೆ. ಈಗ ಅಭಿಸರಣೆಯಲ್ಲಿ ಕೋಶಗಳನ್ನ ತೆಗೆದುಕೊಂಡು ನಾವು ದ್ರಾವಣಗಳನ್ನ ಮೂರು ರೀತಿಯಾಗಿ ವಿಂಗಡಿಸ್ಕೋಬಹುದು. ಮೊದಲೇದಾಗಿ ಅತಿ ಕಡಿಮೆ ಸಾರತೆಯ ದ್ರಾವಣ, ಎರಡನೇದಾಗಿ ಸಮಸಾರತೆಯ ದ್ರಾವಣ, ಮೂರನೇದಾಗಿ ಅಧಿಕ ಸಾರತೆಯ ದ್ರಾವಣ ಅಂತ ಮೂರು ವಿಧಗಳನ್ನಾಗಿ ಮಾಡ್ಕೋಬಹುದು. ಈ ಒಂದು ಸಂದರ್ಭದಲ್ಲಿ ನೋಡಿ, ಈ ದ್ರಾವಣದಲ್ಲಿ ನೀರಿನ ಸಾಂದ್ರತೆಯು ಕೋಶಗಳಿಗಿಂತ ಹೆಚ್ಚಾಗಿರುತ್ತೆ. ಆಗ ಕೋಶವು ಅಭಿಸರಣೆಯಿಂದ ನೀರನ್ನು ಪಡೆದು ಉಬ್ಬುತ್ತೆ. ಕೆಳಗಡೆ ಚಿತ್ರ ನೋಡಿದಿರಲ್ಲ, ಅಲ್ಲೊಂದು ಕೋಶ ಅಂತ ಅನ್ಕೊಳ್ಳಿ, ಕೆಂಪು ಬಣ್ಣದ್ದು ಒಂದು ಕೋಶ ಅಂತ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಬಾಣದ ಗುರುತನ್ನ ತೋರಿಸಿದಾರೆ ನೋಡಿ, ಹೊರಭಾಗದಿಂದ ಕೋಶದ ಒಳಕ್ಕೆ ನೀರಿನ ಅಂಶ ಬರ್ತಾ ಇದೆ. ಹೊರಭಾಗದಲ್ಲಿ ಇರುವಂತ ಹಸಿರು ಬಣ್ಣದ ಇದೆಯಲ್ಲ, ಅದನ್ನ ನೀರಿನ ಕಣಗಳು ಅಂತ ಅರ್ಥ ಮಾಡ್ಕೊಳ್ಳಿ. ಬಾಣದ ಗುರುತನ್ನ ತೋರಿಸಿದಾರೆ ನೋಡಿ, ಅದು ಆ ಕೋಶದ ಒಳಗೆ ಬರ್ತಾ ಇದೆ. ಹಾಗಾಗಿ ಹೊರಭಾಗದಲ್ಲಿದ್ದ ನೀರು ಕೋಶದ ಒಳಗೆ ಬಂದು ಅದು ದಪ್ಪ ಆಗ್ತಾ ಇದೆ ಅಂತ ಅರ್ಥ ಆಗುತ್ತೆ. ಈಗ ಎರಡನೇ ಒಂದು ಸಾರತೆಯ ದ್ರಾವಣ, ಸಮಸಾರತೆಯ ದ್ರಾವಣ ಬಗ್ಗೆ ತಿಳ್ಕೊಳ್ಳೋಣ. ಈ ದ್ರಾವಣದಲ್ಲಿ ನೀರಿನ ಸಾರತೆಯು ಕೋಶಗಳಲ್ಲಿರುವ ನೀರಿನ ಸಾರತೆಗೆ ಸಮನಾಗಿರುತ್ತೆ. ಕೋಶದ ಗಾತ್ರದಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಲ್ಲ ಮನೆ. ಏನಾಗುತ್ತೆ ಅಂದ್ರೆ, ಆ ಕೋಶದೊಳಗೆ ಎಷ್ಟು ನೀರು ಬರುತ್ತೋ ಅಷ್ಟೇ ಪ್ರಮಾಣದ ನೀರು ಹೊರ ಹೋಗ್ತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಅದು ಸಮಸ್ಥಿತಿಯಲ್ಲಿ ಉಳ್ಕೊಳ್ಳುತ್ತೆ. ಅದು ದಪ್ಪನೂ ಆಗಲ್ಲ, ಸಣ್ಣನೂ ಆಗಲ್ಲ, ಯಥಾಸ್ಥಿತಿಯಲ್ಲಿ ಅದು ಉಳ್ಕೊಳ್ಳುತ್ತೆ. ಇನ್ನ ಮೂರನೇ ಸಾರತೆಯ ದ್ರಾವಣದ ಬಗ್ಗೆ ನೋಡೋಣ. ಇದಕ್ಕೆ ಅಧಿಕ ಸಾರತೆ ದ್ರಾವಣ ಅಂತಾರೆ. ಈ ದ್ರಾವಣದಲ್ಲಿ ನೀರಿನ ಸಾಂದ್ರತೆಯು ಕೋಶಗಳಿಗಿಂತ ಕಡಿಮೆ ಆಗಿರುತ್ತೆ. ಆಗ ಕೋಶವು ಅಭಿಸರಣೆಯಿಂದ ನೀರನ್ನು ಕಳೆದುಕೊಂಡು ಕುಗ್ಗುತ್ತೆ. ಈಗ ಚಿತ್ರವನ್ನ ಗಮನಿಸು, ಈ ಕೆಳಭಾಗದಲ್ಲಿ ಒಂದು ಆಗ್ಲೇ ಕೊಟ್ಟಿದ ಕೆಂಪು ಬಣ್ಣದ ಕೋಶ ನೋಡ್ತಾ ಇದೀಯಾ? ಈ ಕೋಶದಿಂದ ನೀರಿನ ಕಣಗಳೇನಾಗುತ್ತೆ, ಹೊರಭಾಗಕ್ಕೆ ಅದು ಹೋಗ್ತಾ ಇದೆ. ಹಾಗಾಗಿ ಕೋಶದಲ್ಲಿರುವಂತ ನೀರಿನ ಅಂಶ ಏನಾಗುತ್ತೆ, ಕಡಿಮೆ ಆಗಿ ಹೊರಭಾಗಕ್ಕೆ ಹೋಗಿ ಅದರ ಗಾತ್ರ ಕುಗ್ಗುತ್ತೆ ಮಗನೆ. ಈಗ ನೀನೇ ಹೇಳು, ಯಾವ ಒಂದು ಸಾಂದ್ರತೆಯ ದ್ರಾವಣಕ್ಕೆ ನಾವು ದ್ರಾಕ್ಷಿಯನ್ನ ಹಾಕಿದ್ರೆ ಅದು ಕುಗ್ಗುತ್ತೆ? ಈಗ ಗೊತ್ತಾಯ್ತಪ್ಪ, ಅದನ್ನ ಅಧಿಕ ಸಾರತೆ ದ್ರಾವಣಕ್ಕೆ ಹಾಕದಾಗ್ಲೇ ಕುಗ್ಗುತ್ತೆ. ಓ ಜಾಣ ಮಗ್ನೆಪ್ಪ, ಅಧಿಕ ಸಾರತೆ ದ್ರಾವಣ ನಿನ್ನ ಉಬ್ಬಿರುವಂತ ದ್ರಾಕ್ಷಿ ಹಾಕು, ಅದು ಗಾತ್ರದಲ್ಲಿ ಕುಗ್ಗೋಗುತ್ತೆ. ಸರಿ ಸರಿ ಅಪ್ಪ, ಹಾಗಾದ್ರೆ ನೀವ್ ಇಷ್ಟೊಂದ್ ತಿಳಿಸ್ಕೊಟ್ರಿ, ನೀವ್ ತಿಳಿಸಿದ್ ಏನು ಅಂತ ನಾನ್ ಸಾರಾಂಶ್ಲ ಹೇಳು ಮಗಳೇ ಹೇಳು. ಮೊದಲನೇದಾಗಿ ಅತಿ ಕಡಿಮೆ ಸಾರತೆ ದ್ರಾವಣದಲ್ಲಿ ನೀರಿನ ಅಣುಗಳ ಸಂಖ್ಯೆ ಕಮ್ಮಿ ಇರುತ್ತೆ.
ಜಾಸ್ತಿ ಇರುತ್ತೆ ಕೋಶಕ್ಕೆ ಹೋಲಿಸಿದ್ರೆ. ಆದ್ರಿಂದ ನೀರಿನ ಅಣುಗಳು ಕೋಶದ ಕಡೆಗೆ ಬರಕ್ಕೆ ಸ್ಟಾರ್ಟ್ ಆಗ್ಬಿಟ್ಟು ಈ ಕೋಶ ಊದ್ಕೊಂಡು ತಪ್ಪಾಗುತ್ತೆ. ಆದ್ರೆ ಸಮಸಾರತೆ ದ್ರಾವಣದಲ್ಲಿ ದ್ರಾವಣದಲ್ಲಿ ಮತ್ತೆ ಕೋಶದಲ್ಲಿ ನೀರಿನ ಅಣುಗಳ ಸಂಖ್ಯೆ ಸಮವಾಗಿರುತ್ತೆ. ಆದ್ರಿಂದ ಎಷ್ಟು ನೀರಿನ ಅಣುಗಳು ಕೋಶದ ಒಳಗಡೆ ಬರುತ್ತೋ ಅಷ್ಟೇ ನೀರಿನ ಅಣುಗಳು ಕೋಶದ ಹೊರಗು ಹೋಗುತ್ತೆ. ಆದ್ರಿಂದ ಈ ಗಾತ್ರದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಲ್ಲ. ಆದ್ರೆ ಅಧಿಕ ಸಾರತೆ ದ್ರಾವಣದಲ್ಲಿ ಕೋಶದಲ್ಲಿ ನೀರಿನ ಅಣುಗಳ ಸಂಖ್ಯೆ ಜಾಸ್ತಿ ಇರುತ್ತೆ ದ್ರಾವಣಕ್ಕೆ ಹೋಲಿಸಿದ್ರೆ. ಆದ್ರಿಂದ ಕೋಶ ತನ್ನೊಳಗಿನ ನೀರಿನ ಅಣುಗಳನ್ನೆಲ್ಲ ಕಳ್ಕೊಂಡು ಕುಗ್ಗುತ್ತೆ. ಕುಗ್ಬಿಟ್ಟು ಈ ರೀತಿ ಸಣ್ಣಗಾಗೋಗುತ್ತೆ. ನಾನು ಒಂದು ಕೆಂಪು ರಕ್ತದ ಕಣ, ನಾನು ಅಧಿಕ ಸಾರತೆ ಇರುವ ದ್ರಾವಣದಲ್ಲಿ ಕುಗ್ಗುತ್ತೇನೆ. ಏಕೆಂದರೆ ಒಂದನೇ ಆಪ್ಷನ್ನು, ನಾನು ಅಭಿಸರಣೆ ಮೂಲಕ ನೀರನ್ನು ಕಳೆದುಕೊಳ್ಳುತ್ತೇನೆ. ಎರಡನೇ ಆಪ್ಷನ್ನು, ನಾನು ಅಭಿಸರಣೆ ಮೂಲಕ ನೀರನ್ನು ಕಳೆದುಕೊಳ್ಳುವುದಿಲ್ಲ ಅಥವಾ ಪಡೆದುಕೊಳ್ಳುವುದಿಲ್ಲ. ಮೂರನೇ ಆಪ್ಷನ್ನು, ನಾನು ಅಭಿಸರಣೆ ಮೂಲಕ ನೀರನ್ನು ಪಡೆದುಕೊಳ್ಳುತ್ತೇನೆ. ನಾನು ಅಭಿಸರಣೆ ಮೂಲಕ ನೀರನ್ನು ಕಳೆದುಕೊಳ್ಳುತ್ತೇನೆ ಅಂತ ಇದು ಅರ್ಥ ಆಗ್ತಾ ಇದೆ. ಇದು ಸರಿ ಉತ್ತರ. ಈಗ ನಮ್ಮ ನಿತ್ಯ ಜೀವನದಲ್ಲಿ ಅಭಿಸರಣೆಯ ಬಗ್ಗೆ ಸ್ವಲ್ಪ ಉದಾಹರಣೆಯನ್ನ ಕೊಟ್ಟು ನಾನು ಫೋನ್ ಮಾಡಕ್ ಹೋಗ್ತೀನಿ. ಈಗ ನೋಡಿ, ಇನ್ನೊಂದು ಉದಾಹರಣೆಯನ್ನ ಹೇಳ್ತೀನಿ ನೋಡು ಮಗನೆ. ಈಗ ಸಸ್ಯಗಳಿಗೆ ಸಂಬಂಧಿಸಿದಂತೆ ಅಭಿಸರಣ ದ್ರಾವಣಗಳು ನಮ್ಮ ನಿತ್ಯ ಜೀವನದಲ್ಲಿ ಯಾವ ರೀತಿ ನಮಗೆ ಅನುಕೂಲ ಮಾಡ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸ್ವಾಮಿ ಕಮಲ್ಸಾಯಿಜಪ್ಪ, ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ತಾ ಇದ್ದೀರಾ? ಈಗ ಮೊದಲೇದಾಗಿ ನಾನು ಹೇಳ್ತೀನಿ, ಅತಿ ಕಡಿಮೆ ಸಾರತೆಯ ದ್ರಾವಣ ಇರುತ್ತಲ್ಲ ಅಲ್ಲಿ, ಆ ಸಂದರ್ಭದಲ್ಲಿ ಸಸ್ಯದಲ್ಲಿ ಯಾವ ರೀತಿ ಆಗುತ್ತೆ ಅಂತ. ನೀರು ಬೇರುಗಳ ಮೂಲಕ ನೀರಿನ ಜೊತೆಗೆ ಪೋಷಕಾಂಶಗಳು, ಖನಿಜಾಂಶಗಳು ಎಲ್ಲವನ್ನ ಹೀರಿ ಸಸ್ಯದ ಎಲ್ಲಾ ಭಾಗಕ್ಕೂ ಸಾಗಿಸುತ್ತೆ. ಇಲ್ಲಿ ಏನ್ ಅರ್ಥ ಆಗುತ್ತೆ ಅಂದ್ರೆ, ಮಣ್ಣಿನಲ್ಲಿ ಸಾರತೆ ಪ್ರಮಾಣ ಜಾಸ್ತಿ ಇರುತ್ತೆ, ಸಸ್ಯಕ್ಕೆ ಅದು ವರ್ಗಾವಣೆ ಆಗ್ತಾ ಇರುತ್ತೆ. ಇದು ಅತಿ ಕಡಿಮೆ ಸಾರತೆಗೆ ಉದಾಹರಣೆಯನ್ನ ಕೊಡ್ಬೋದು. ಎರಡನೇ ಒಂದು ಸಂದರ್ಭದಲ್ಲಿ ಸಮಸಾರತೆ. ಈಗ ನಮ್ಮ ಪಕ್ಕದಲ್ಲಿ ತೋಟ ಇದೆಯಲ್ಲ ಅಥವಾ ಹೊಲದಲ್ಲಿ ಇದೆಯಲ್ಲ, ಈ ಹಣ್ಣುಗಳ ಟೊಮೊಟೊ ಗಿಡವೆಲ್ಲ ನೋಡಿದೆಯಲ್ಲಪ್ಪ? ನೋಡು, ಅದು ಯಾವಾಗ್ಲೂ ಹೌದಲ್ವಾ, ತಾಜಾ ಆಗಿರುತ್ತಲ್ಲ, ಗಮನಿಸಿದೀರಾ? ಅದು ಗಮನಿಸಿ, ಹಣ್ಣುಗಳು ಯಾವಾಗ್ಲೂ ಫ್ರೆಶ್ ಅಂತ ಪದವನ್ನ ಬಳಸ್ತಿರಲ್ಲ, ತಾಜಾವಾಗಿರುತ್ತೆ, ರಸಭರಿತವಾಗಿರುತ್ತೆ. ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಬೇರುಗಳಿಂದ ಬಂದಂತ ನೀರು ಸಸ್ಯದ ಎಲ್ಲಾ ಭಾಗಕ್ಕೂ ಹೋಗುತ್ತೆ, ಹಣ್ಣುಗಳಲ್ಲೂ ಇರುತ್ತೆ. ಎಷ್ಟು ಪ್ರಮಾಣದಲ್ಲಿ ನೀರು ಬರುತ್ತೋ ಅಷ್ಟೇ ಪ್ರಮಾಣದಲ್ಲಿ ಅದು ಬಾಷ್ಪ ವಿಸರ್ಜನೆಯಾಗಿ ಮತ್ತೆ ಹೊರ ಹೋಗುತ್ತೆ. ಅಲ್ಲಿ ಸಮತೋಲನೆಯನ್ನ ಕಾಪಾಡ್ಕೊಳ್ಳುತ್ತೆ ಸಸ್ಯ. ಹಾಗಾಗಿ ಹಣ್ಣುಗಳು ತುಂಬಾ ತಾಜಾ ಇರುತ್ತೆ. ಇದು ಸಮಸಾರತೆಗೆ ನಾವು ಉದಾಹರಣೆಯನ್ನ ಕೊಡ್ಬೋದು. ಇನ್ನ ಅಧಿಕ ಸಾರತೆಗೆ, ಇಲ್ಲಿ ಮಗನೆ ನಮ್ಮ ಹೊಲದ ಪಕ್ಕ ಹೊನ್ನಪ್ಪ ಅಂತಿದ್ರಲ್ಲ, ಅವ್ರು ಏನ್ ಮಾಡ್ಬಿಟ್ಟಿದ್ರು ಅಂದ್ರೆ, ಒಂದ್ಸತಿ ಮೊದ್ಲೆಲ್ಲ ಏನ್ ಮಾಡ್ತಾ ಇದ್ರು, ಕಳೆ ನಾಶ ಮಾಡೋದಕ್ಕೆ ಉಪ್ಪನ್ನು ಹಾಕ್ತಾ ಇದ್ರು. ಇವರು ಲಾಸ್ಟ್ ಟೈಮ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ, ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಯೂರಿಯಾನ ಹಾಕ್ಬಿಟ್ಟಿದ್ರು, ಆಗ ಬೆಳೆ ಎಲ್ಲ ಒಣಗೋಗಿತ್ತು. ಯಾಕೆ ಅಂದ್ರೆ, ನಾವು ಹಾಕುವಂತ ಲವಣಾಂಶ ಅಥವಾ ಗೊಬ್ಬರ ಏನಾಗುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣಿಗೆ ಸೇರಿದ ಏನಾಗತ್ತೆ, ಅದು ಸಾರತೆ ಜಾಸ್ತಿ ಆಗೋಗುತ್ತೆ. ಆಗ ನಾವು ಹಾಕಿರುವ ಸಸ್ಯದಿಂದನೂ ಸಹ ನೀರೇನಾಗುತ್ತೆ, ಹೊರಭಾಗಕ್ಕೆ ಹೋಗಕ್ಕೆ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಈ ಗಿಡಗಳು ನಾಶ ಆಗುತ್ತೆ. ಅರ್ಥ ಆಯ್ತಲ್ಲ? ಮೊನ್ನೆ ನೋಡಿದ್ಯಲ್ಲಪ್ಪ ಪಕ್ಕ, ಪಾಪ ಅವ್ರ ಮಗ ತನ್ನ ಬೆಳೆಯನ್ನೆಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಿದ್ದ, ಗಮನಿಸಿದ್ಯಾ? ಹೌದು ಹೌದು ಪಾಪ, ಈಗ ಅವ್ರಿಗೆ ಗೊತ್ತಾಗಿದೆ ಅದ್ರ ಬಗ್ಗೆ. ಇಲ್ಲ ಮೊನ್ನೆ ಸಿಕ್ಕಿದ್ರು ಹೇಳ್ದೆ, ನೀವು ಕಡಿಮೆ ಪ್ರಮಾಣದಲ್ಲಿ ಹಾಕಿ ಅಂತ ಹೇಳಿದೀನಿ, ಅರ್ಥ ಮಾಡ್ಕೊಂಡಿದ್ದಾರೆ. ಮೊನ್ನೆ ಯಾವ್ದೋ ಫೋನ್ ಬರ್ತಾ ಇದೆ, ಹಬ್ಬ ಮಾಡ್ಬೇಕಲ್ಲ, ನಾನು ಮೊನ್ನೆ ಎಲ್ಲರಿಗೂ ಫೋನ್ ಮಾಡಿ ಹೇಳಿದೀನಿ, ಊಟಕ್ಕೆ ಇನ್ನೊಂದ್ಸರಿ ಕರಿಬೇಕು. ಆಯ್ತಾ? ಹಾಗಾದ್ರೆ ಏನ್ ಮಾಡ್ತಿದ್ಯಾಮ? ಕೋಸಂಬರಿ ಮಾಡ್ತಿದ್ದೆ ಬಿಂದು. ಬನ್ನಿ, ನೀವೇನಾದ್ರು ಹಬ್ಬಕ್ಕೆ ಹೆಲ್ಪ್ ಮಾಡೋದಲ್ ಬರ. ಆಮಾ, ನಾನು ಸ್ವಾಮಿ ಇಬ್ರು ನಿಂಗೆ ಹೆಲ್ಪ್ ಮಾಡ್ತೀವಿ. ಕೋಸಂಬರಿ ರೆಡಿ ಆಯ್ತಾ? ಇನ್ನು ಉಪ್ಪು ಹಾಕಿಲ್ಲ ಕಣಪ್ಪ, ಇನ್ ಇದೆಲ್ಲ ಹಾಕಿದೀನಿ ಉಪ್ಪಿನ. ಉಪ್ಪು ಒಂದ್ ಬಿಟ್ಬಿಟ್ಟು. ಉಪ್ಪು ಯಾಕಮ್ಮ ಹಾಕಿಲ್ಲ? ಅದನ್ನ ಉಪ್ಪು ಹಾಕ್ಬಿಟ್ರೆ ಅಭಿಸರಣೆ ಕ್ರಿಯೆ ಮೂಲಕ ಅದು ಹೆಚ್ಚು ನೀರು ಬಿಟ್ಕೊಂಡ್ಬಿಡುತ್ತಲ್ಲ. ಜೊತೆಗೆ ಎಡೆಗೆ ಹಾಕ್ಬೇಕಾದಾಗ ನಾವು ಉಪ್ಪು ಹಾಕಿಡ್ದ ಅಡಿಗೆ ಪದಾರ್ಥನ ಇಡಬಾರ್ದು, ಅದಕ್ಕೋಸ್ಕರ ನಾನು ಉಪ್ಪನ್ನ ಹಾಕಿಲ್ಲಪ್ಪ. ಇನ್ನು ಹಾಗಾದ್ರೆ ಅಮ್ಮ ಇಲ್ಲೂ ಅಭಿಸರಣೆ ಪ್ರಕ್ರಿಯೆ ನಡೆಯುತ್ತಾ? ಹೌದು ಮಗಳೇ, ಇಲ್ಲೂ ಅಭಿಸರಣ ಕ್ರಿಯೆನೆ ನಡೆಯುತ್ತೆ. ಮತ್ತೆ ಬೇರೆ ಎಲ್ಲೆಲ್ಲಿ ನೋಡ್ಬೋದು ನಾವ್ ಈ ಅಭಿಸರಣೆ ಪ್ರಕ್ರಿಯೆನ? ನಾನು ಉಪ್ಪಿನಕಾಯಿ ಹಾಕ್ತೀನಲ್ಲ, ಉಪ್ಪಿನಕಾಯಿ ಯಾವ ರೀತಿ ಹಾಕ್ತೀನಿ ಅಂತ ನೋಡಿದಿರಾ? ಹೇಗ್ ಮಾಡ್ತೀನಿ ಹೇಳ್ರಿ? ಹೌದು, ಹೇಗ್ ಹಾಕ್ತೀನಿ ಹೇಳ್ರಿ? ಉಪ್ಪಿನಕಾಯಿ ಮಾಡ್ಬೇಕಾದಾಗ ಏನ್ ಮಾಡ್ತೀನಿ ಅಂತ?
ಏನ್ ಮಾಡ್ತೀವಿ ಅಂತ ಅಂದ್ರೆ ಈ ನಿಂಬೆಕಾಯಿ ಮತ್ತೆ ಮಾವಿನಕಾಯಿ ಯಾವ್ದಾದ್ರು ಹಾಕುವಾಗ ಎಲ್ಲಾನು ಇದು ಕಟ್ ಮಾಡಿಬಿಟ್ಟು ಅವನ್ನ ಸ್ವಲ್ಪ ಉಪ್ಪಲ್ಲಿ ಹಾಕಿ ನೀವು ಬೆರೆಸಿ ಇಡ್ತಿದ್ರಿ, ಕನಿಷ್ಠ ಪಕ್ಷ ಒಂದು ದಿನ ಅಥವಾ ಎರಡು ದಿನ ಹಾಗೆ ಬಿಡ್ತಿದ್ರಿ ಅಲ್ವಾ? ಹೌದು, ನಾನು ನಿಂಬೆ ಹಣ್ಣು ಅಥವಾ ಮಾವಿನಕಾಯಿನ ಹಚ್ಚಿಬಿಟ್ಟು ಉಪ್ಪು ಹಾಕ್ಬಿಟ್ಟು ಒಂದ್ ದಿನ ಹಾಗೆ ಇಟ್ಬಿಟ್ರೆ ಅದ್ರಲ್ಲಿ ರಸ ಬಿಟ್ಕೊಳುತ್ತೆ. ಆ ನಂತರ ಮಾರನೆ ಬೆಳಗ್ಗೆ ಅದಕ್ ಮಸಾಲೆ ಹಾಕ್ಬಿಟ್ಟು ಒಗ್ಗರಣೆ ಹಾಕಿ ಇಟ್ಬಿಟ್ರೆ ಅದ್ ಹೆಚ್ಚು ದಿನ ಹಾಳಾಗದಂತೆ ನಾವು ಬಳಸ್ಕೋಬಹುದು. ಇಲ್ಲೂ ಸಹ ಅಭಿಸರಣ ಕ್ರಿಯೆ ನಡೆಯೋದನ್ನ ನಾವು ಗಮನಿಸಬಹುದು. ಅಮ್ಮ, ನಮ್ ಶಾಲೆಯಲ್ಲಿ ಟೀಚರ್ ಹೇಳ್ತಿದ್ರು ಈ ಮೀನುಗಳನ್ನೆಲ್ಲ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಅದ್ರ ಮೇಲೆ ಉಪ್ಪು ಹಾಕ್ಬಿಟ್ಟು ಕಳಿಸ್ತಾರಂತೆ, ಒಣಗಿಸ್ಬಿಟ್ಟು ಕಳಿಸ್ತಾರಂತೆ, ಅಲ್ಲಿ ಏನಾಗತ್ತಮ್ಮ? ಓ ಹೌದು ಮಗಳೇ, ನಿಮ್ ಟೀಚರ್ ಹೇಳಿರೋ ಸರಿಯಾಗಿದೆ. ಏನ್ ಮಾಡ್ತಾರೆ ಅಂತಂದ್ರೆ, ಮೀನನ್ನು ಹೊರದೇಶಗಳಿಗೆ ರಫ್ತು ಮಾಡೋ ಮೊದಲು ಅವನ್ನ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ನಂತರ ಉಪ್ಪು ಹಾಕ್ಬಿಟ್ಟು ಗಾಳಿ ಆಡದಂತೆ ಪ್ಯಾಕ್ ಮಾಡ್ಬಿಟ್ಟು ಹೊರದೇಶಗಳು ಕಳಿಸ್ತಾರೆ. ಇಲ್ಲೂ ಸಹ ಅಭಿಸರಣೆ ಕ್ರಿಯೆನೇ ನಡೆಯುತ್ತೆ ಮಗಳೇ. ಓ, ಹಾಗಾದ್ರೆ ನಾವು ಸ್ನಾನ ಮಾಡಿದಾಗ ಇಲ್ಲ ಸ್ವಿಮ್ ಮಾಡಿದಾಗ ಇಲ್ಲ ಪಾತ್ರೆ ಎಲ್ಲ ತೊಳೆದಾಗ ಕೈಯೆಲ್ಲಾನು ಒಂಥರ ಸುಕ್ ಸುಕ್ಕಾಗಿರುತ್ತೆ ಅಲ್ವಾ? ಇದು ಅಭಿಸರಣೆ ಪ್ರಕ್ರಿಯೆನಾ? ಹೌದು, ನೀನ್ ಸರಿಯಾಗಿ ಗಮನಿಸಿದೀಯ. ಇದು ಸಹ ಅಭಿಸರಣೆಗೆ ಒಂದು ಉತ್ತಮವಾದ ಉದಾಹರಣೆ. ನಾವು ದಿನನಿತ್ಯ ಇದನ್ನ ನೋಡಬಹುದು. ನಾವು ಮೂತ್ರಪಿಂಡದ ಡಯಾಲಿಸಿಸ್ ಮಾಡಬೇಕಾದ ಸಂದರ್ಭದಲ್ಲಿ ಸಹ ನಾವು ಅಭಿಸರಣ ಕ್ರಿಯೆಯನ್ನು ಸಹ ಇಲ್ಲೂ ಸಹ ಅನ್ವಯ ಮಾಡ್ತಾರೆ. ಮತ್ತೆ ನಮ್ಮನೇಲಿ ನಾವು ಫಿಲ್ಟರ್ ನೀರು ಬಳಸ್ತೀವಲ್ಲ, RO ಇದೆಯಲ್ಲ, RO ಅಂತಂದ್ರೆ ರಿವರ್ಸ್ ಆಸ್ಮೋಸಿಸ್, ಅಂದ್ರೆ ಕನ್ನಡದಲ್ಲಿ ಅದನ್ನ ವಿಲೋಮ ಅಭಿಸರಣೆ ಅಂತಾನು ಹೇಳ್ಬಹುದು. ಇಲ್ಲೂ ಸಹ ಅಭಿಸರಣ ಕ್ರಿಯೆಗೆ ಇದು ಸಹ ವಾಟರ್ ಫಿಲ್ಟರ್ ಸಹ ಒಂದು ಉತ್ತಮವಾದ ಉದಾಹರಣೆ. ಹಾಗೆ ನಾವು ದಿನನಿತ್ಯ ದಿನ ವೆರೈಟಿ ವೆರೈಟಿ ತಿಂಡಿ ತಿಂತಾ ಇರ್ತೀವಿ. ಒಂದಿನ ರೊಟ್ಟಿ, ಚಪಾತಿ, ಉಪ್ಪಿಟ್ಟು ಇವನ್ನೆಲ್ಲ ತಿಂದಂತಹ ಸಂದರ್ಭದಲ್ಲಿ ನಮ್ಗೆ ಹೆಚ್ಚು ದಾಹ ಅಥವಾ ಬಾಯಾರಿಕೆ ಉಂಟಾಗುತ್ತೆ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಇದಕ್ಕೂ ಸಹ ಅಭಿಸರಣೆ ಕ್ರಿಯೆನೇ ಕಾರಣ ಅಂತ ಹೇಳ್ಬಹುದು. ನಿಮ್ಗೆ ಅನುಭವ ಆಗಿದೆ ಅಲ್ವನಪ್ಪ? ಹೌದು ಹೌದು ಅಮ್ಮ. ಈ ಅಕ್ಕ ಅವತ್ತು ಆಟ ಆಡಕ್ ಹೋಗ್ಬಿಟ್ಟು ನನ್ನ ರೇಗ್ಸಕ್ ಹೋಗ್ಬಿಟ್ಟು ಉಪ್ಪನ್ನ ಜಾಸ್ತಿ ತಿನ್ನಿಸ್ಬಿಟ್ಲು, ಆಮೇಲೆ ಎಷ್ಟ್ ನೀರ್ ಕುಡ್ದೆ ಗೊತ್ತಾ? ಸರಿ, ಆಗ ಅಭಿಸರಣೆ ಕ್ರಿಯೆ ಜಾಸ್ತಿ ಆಗಿದೆ. ಆದ್ರೆ ಅವಳಲ್ಲಿ ಅವಳಗ್ ಗೊತ್ತಾಗಿಲ್ಲ ಉಪ್ಪು ತಿಂದ ಅಂದ್ಮೇಲೆ ನೀರ್ ಕುಡಿಬೇಕಾಗುತ್ತೆ ಅಂತ. ಸರಿ, ಹಾಗೆ ಒಂದ್ ಗಂಟಲು ನಮ್ಗೆ ಸಾಮಾನ್ಯವಾಗಿ ಗಂಟಲು ನೋವು ಬಂದಾಗ ನಾವು ಉಪ್ಪು ನೀರಿನಿಂದ ಬಾಯಿನ ಮುಕ್ಕಳಿಸ್ತೀವಿ ಅಥವಾ ಗಾರ್ಗ್ಲಿಂಗ್ ಮಾಡ್ತೀವಿ. ಗಾರ್ಗ್ಲಿಂಗ್ ಮಾಡಿದ ಸ್ವಲ್ಪ ಸಮಯದ ನಂತರ ಗಂಟಲಿನ ಬಾಧೆ ಅಥವಾ ನೋವು ಉಪಶಮನವಾಗುತ್ತದೆ. ಇದಕ್ಕೂ ಸಹ ಅಭಿಸರಣೆನೇ ಕಾರಣ ಅಂತ ನಾನು ಹೇಳ್ಬಹುದು. ಇದು ಸಹ ನಾವು ದಿನನಿತ್ಯದಲ್ಲಿ ಮಾಡ್ತಕ್ಕಂತಹ ಚಟುವಟಿಕೆ. ನಮ್ಮ ದಿನನಿತ್ಯದಲ್ಲಿ ಈ ಎಲ್ಲಾ ಚಟುವಟಿಕೆಗಳು ನಮ್ಗೆ ಗೊತ್ತಿಲ್ಲದಲ್ಲೇ ಅಭಿಸರಣೆ ಕ್ರಿಯೆಯಲ್ಲೂ ನೋಡ್ತಾನೆ ಇರ್ತೀವಿ, ಆದ್ರೆ ನಾವು ಅದನ್ನ ಅಬ್ಸರ್ವ್ ಮಾಡಿಲ್ಲ, ನಮ್ಗೆ ಗಮನಿಸಿಲ್ಲ ಅಷ್ಟೇ. ಹೌದು ಹೌದು ಅಮ್ಮ, ಹೌದು ಹೌದು ಅಮ್ಮ. ನಿಜವಾಗಿ ಇಷ್ಟೊಂದಿಲ್ಲ ಅಭಿಸರಣೆ ಕ್ರಿಯೆಗಳು ನಮ್ ಸುತ್ತಮುತ್ತ ನಡೀತವೆ ಅನ್ನೋದು ನಮ್ಗೆ ಇವತ್ತೇಪ್ಪ ಗೊತ್ತಾಗಿದ್ದು. ಅಮ್ಮ, ಇದೆಲ್ಲ ಸರಿ, ಬೇರುಗಳಿಗೆ ನೀರು ಪ್ರವೇಶಿಸೋದು ಅಭಿಸರಣೆ ಮುಖಾಂತರನೇ ಅಲ್ವಾ? ಹೌದು. ಆದ್ರೆ ಬೇರೆ ಅಭಿಸರಣೆ ಮುಖಾಂತರ ನೀ ಪ್ರವೇಶಿಸಿದ ನೀರು ಗಿಡದ ಬೇರೆ ಭಾಗಗಳಿಗೆ ಹೇಗ್ ಸಾಗಾಣಿಕೆ ಆಗುತ್ತೆ? ಹೌದು, ಅದನ್ನು ಹೇಳ್ತೀನಿ. ಅದ್ ಹೇಗಪ್ಪ ಅಂತಂದ್ರೆ, ಬೇರುಗಳು ಹೀರಿಕೊಂಡಂತಹ ಎಲ್ಲಾ ನೀರನ್ನು ಸಸ್ಯಗಳು ಉಪಯೋಗಿಸಿಲ್ಲ. ಹೆಚ್ಚಾದ ನೀರನ್ನು ಎಲೆಗಳ ಮೇಲ್ಪದರದಲ್ಲಿರ್ತಕ್ಕಂತಹ ಪತ್ರ ರಂಧ್ರಗಳ ಮೂಲಕ ಬಾಷ್ಪ ವಿಸರ್ಜನ ಪ್ರಕ್ರಿಯೆಯಿಂದ ನೀರು ಆವಿಯಾಗುತ್ತೆ. ಈ ಕ್ರಿಯೆಗೆ ಬಾಷ್ಪ ವಿಸರ್ಜನೆ ಅಂತ ಕರೀತಾರೆ. ಇದ್ರಲ್ಲಿ ಸಸ್ಯಗಳಿಂದ ನೀರಿನ ಆವಿಯಾಗುವಿಕೆ ಅಥವಾ ಆವಿಯಾಗತಕ್ಕಂತಹ ಕ್ರಿಯೆಯನ್ನ ಬಾಷ್ಪ ವಿಸರ್ಜನೆ ಅಂತ ಕರೀತಾರೆ. ಇದು ದ್ಯುತಿ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಆಹಾರ ಉತ್ಪಾದನೆ ಮಾಡಿದಾದ್ಮೇಲೆ ತಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಬಳಸ್ಕೊಂಡ್ಬಿಟ್ಟು ಆ ನಂತರ ಉಳಿದಂತಹ ಹೆಚ್ಚಾದ ನೀರನ್ನ ವಾತಾವರಣಕ್ಕೆ ಬಿಟ್ಕೊಡ್ತವೆ. ಈ ಹೆಚ್ಚಾದ ನೀರು ಸಸ್ಯಗಳ ಎಲೆಗಳ ಮೂಲಕ ಆವಿಯಾಗ್ತಕ್ಕಂತಹ ಕ್ರಿಯೆಗೆ ಬಾಷ್ಪ ವಿಸರ್ಜನೆ ಅಂತ ಕರೀತಾರೆ. ಮತ್ತೆ ಬೇರುಗಳಿಂದ ನೀರು, ಪೋಷಕಾಂಶಗಳು, ಲವಣಗಳೆಲ್ಲ ಬರ್ತಾವಲ್ಲ, ಅವು ಕಾಂಡದಲ್ಲಿರ್ತಕ್ಕಂತಹ ಜೈಲಂ ನಾಳಗಳ ಮೂಲಕ ಸಸ್ಯದ ಎಲ್ಲಾ ಭಾಗಗಳಿಗೂ ಸಹ ಸಾಗಿಸುತ್ತವೆ. ಅಂತಹ ನಾಳಗಳನ್ನ ಜೈಲಂ ನಾಳಗಳು ಅಂತಾನು ಸಹ ಕರಿತೀವಿ. ಓ ಸರಿ ಸರಿ ಅಮ್ಮ, ಹಂಗಾದ್ರೆ ಈಗ ನನಗೆ ಮೇಡಮ್ ಹೇಳಿದ ಜ್ಞಾಪಕ ಬರ್ತಿದೆ, ಇರು ಒಂದ್ಸತಿ ನಾನು ಹೇಳ್ಬಿಡ್ತೀನಿ, ಅದ್ ಸರಿನೋ ತಪ್ಪೋ ತಪ್ಪೋ ಅಂತ ನೋಡ್ಬಿಡು. ಹಾ ಸರಿನಪ್ಪ. ಅದೇ ನಾವ್ ನೀ ಅದೇ ಅಕ್ಕ ಹೇಳದಂಗೆ ಬೇರುಗಳಿಗೆ ನೀರು ಮತ್ತು ಖನಿಜಾಂಶಗಳು ಪ್ರವೇಶಿಸ್ತವೆ. ಆ ಪ್ರವೇಶಿಸಿದಂತಹ ನೀರುಗಳು
ಗಿಡದ ಎಲ್ಲಾ ಭಾಗಗಳಿಗೂ ಸಾಕಾಣಿಕೆ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಎಲೆಗಳು ಮತ್ತೆ ಹಸಿರು ಭಾಗಗಳಲ್ಲಿ ನೀರುಗಳು ಆವಿಯಾಗುತ್ತೆ. ಈ ಆವಿಯಾಗುವ ಪ್ರಕ್ರಿಯೆನೆ ನಾವು ಬಾಷ್ಪೀಭವನ ಅಥವಾ ಬಾಷ್ಪೀಕರಣ ಅಂತ ಹೇಳ್ತೀವಿ. ಹಂಗಂದ್ರೆ ಇದು ಹೆಂಗಾಗುತ್ತೆ ಅಂತ ಅಂದ್ರೆ, ನಮ್ಗಾಗ್ಲೇ ಗೊತ್ತು, ನೀರುಗಳು ಮತ್ತು ಖನಿಜಾಂಶಗಳು ಬೇರುಗಳಿಗೆ ಈ ಅಭಿಸರಣೆ ಪ್ರಕ್ರಿಯೆ ಮೂಲಕನೇ ಪ್ರವೇಶಿಸುತ್ತದೆ. ಸೊ ಈ ಅಭಿಸರಣೆ ಮುಖಾಂತರವಾಗಿ ಪ್ರವೇಶಿಸಿದಂತಹ ನೀರು ಸಸ್ಯದ ಎಲ್ಲಾ ಭಾಗಗಳಿಗೂ ವರ್ಗಾವಣೆ ಆಗುತ್ತೆ. ಜೊತೆಗೆ ಈ ನಮ್ಮ ಕಾಂಡಗಳಲ್ಲಿ ಅಮ್ಮ ನೀನ್ ಆಗ್ಲೇ ಹೇಳ್ದಂಗೆ ಜೈಲಂ ಕೊಳವೆಗಳ ಮೂಲಕನೇ ಈ ನೀರು ಮತ್ತು ಸಸ್ಯ ಎಲ್ಲಾ ಭಾಗಗಳಿಗೂ ವರ್ಗಾವಣೆ ಆಗುತ್ತೆ. ಈ ಜೈಲಂ ನಾಳಗಳು ಒಂದು ಪೈಪ್ ರೀತಿಯಾಗಿ ವರ್ತಿಸ್ತವೆ. ಪೈಪ್ ರೀತಿಯಾಗಿ ವರ್ತಿಸುವಂತ ಇವು ಎಲ್ಲಾ ಭಾಗಗಳಿಗೆ ವರ್ಗಾವಣೆಗೆ ಸಹಾಯ ಮಾಡ್ತವೆ. ಅದ್ರ ಜೊತೆಗೆ ಎಲೆಗಳಲ್ಲಿರುವಂತಹ ಮೀಸೋಫಿಲ್ ಕೋಶಗಳಲ್ಲಿ ಅಲ್ಲಿ ಪತ್ರರಂಧ್ರಗಳಿರ್ತವೆ. ಆ ಪತ್ರರಂಧ್ರಗಳ ಮೂಲಕ ನೀರು ಆವಿಯಾಗಿ ಸುತ್ತಮುತ್ತಲಿನ ಪರಿಸರಕ್ಕೆ ಬಿಡುಗಡೆ ಆಗ್ತವೆ. ಈ ಪತ್ರರಂಧ್ರಗಳಲ್ಲಿ ಎರಡು ಕಾವಲು ಕೋಶಗಳು ಅಂತ ಇವೆ. ಈ ಕಾವಲು ಕೋಶಗಳ ಕ್ಲೋಸಿಂಗ್ ಮತ್ತೆ ಓಪನಿಂಗ್ ಮೇಲೆ ನಿರ್ಧಾರಿತವಾಗಿಯೇ ಆ ನೀರುಗಳು ಎಷ್ಟು ಪ್ರಮಾಣದಲ್ಲಿ ನಮ್ಮ ಪರಿಸರಕ್ಕೆ ಬಿಡುಗಡೆ ಆಗ್ತವೆ ಅನ್ನೋದನ್ನ ಅದು ತಿಳಿದು ಬರ್ತದೆ. ಕರೆಕ್ಟ್ ಅಲ್ವಾ ಅಮ್ಮ ನಾನು ಹೇಳಿದ್ದು? ನೀನ್ ಹೇಳಿದ್ದು ಫುಲ್ ಕರೆಕ್ಟ್ ಅಪ್ಪ, 100% ಕರೆಕ್ಟ್ ಅದು. ವೆರಿ ಗುಡ್. ಹಾಗಾದ್ರೆ ಒಟ್ಟಾರೆಯಾಗಿ ಹೇಗೆ ನಮ್ಮ ಸಸ್ಯಗಳಲ್ಲಿ ಸಾಗಾಣಿಕೆ ಆಗುತ್ತೆ ಅಂತ ನಾನ್ ಸಾರಾಂಶಿಸಲಾಮ? ಹೇಳಪ್ಪ ಬಿದ್ದು ನೀನು. ಒಂದು ಸಸ್ಯದಲ್ಲಿ ನೀರು ಯಾವಾಗ್ಲೂ ಅಭಿಸರಣೆ ಮೂಲಕ ಬೇರುಗಳಿಗೆ ಎಂಟ್ರಿ ಆಗುತ್ತೆ. ಹೀಗೆ ಬೇರುಗಳ ಒಳಗೆ ಬಂದ ನೀರು ನೀರಿನ ಅಣುಗಳ ಒಗ್ಗೂಡುವಿಕೆ ಮತ್ತು ಅಂಟಿಕೊಳ್ಳುವಿಕೆ ಮೂಲಕ ಕಾಂಡದಿಂದ ಮೇಲೆ ಏರುತ್ತಾ ಹೋಗುತ್ತೆ, ಜೈಲಂ ಕೊಳವೆಗಳು ಒಳಗಡೆಯಿಂದ ಹೀಗೆ ತಲುಪಿ ಎಲ್ಲಾ ಭಾಗಗಳಿಗೂ ತಲುಪುತ್ತೆ ಅದು ನೀರು. ಅದೇ ರೀತಿ ಈ ಎಲೆಗಳಿಂದ ನಮ್ಮ ಸುತ್ತಮುತ್ತಲಿನ ಪರಿಸರಕ್ಕೆ ಈ ಪತ್ರರಂಧ್ರದ ಮೂಲಕ ಬಾಷ್ಪ ವಿಸರ್ಜನೆ ಆಗುತ್ತೆ. ಸೊ ಹಾಗಾದ್ರೆ ಎಷ್ಟು ಪ್ರಮಾಣದಲ್ಲಿ ನೀರು ಅಭಿಸರಣೆ ಆಗುತ್ತೋ ಅಷ್ಟೇ ಪ್ರಮಾಣದಲ್ಲಿ ನೀರಿನ ಅಣುಗಳು ಬಾಷ್ಪ ವಿಸರ್ಜನೆ ಕೂಡ ಆಗುತ್ತೆ. ಕರೆಕ್ಟ್ ಅಮ್ಮ? ಸರಿ ಬಿಂದು, ನೀನ್ ಕರೆಕ್ಟ್ ಆಗಿ ಹೇಳಿದ್ಯಾ. ಅಭಿಸರಣೆ ಮತ್ತೆ ಒಗ್ಗೂಡುವಿಕೆ ಮತ್ತೆ ಅಂಟಿಕೊಳ್ಳುವಿಕೆ ಮತ್ತು ಬಾಷ್ಪ ವಿಸರ್ಜನೆ ಬಗ್ಗೆ ನೀನ್ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ಯಾ ಬಿಂದು. ಸರಿ ಸ್ವಾಮಿ, ನಿನ್ಗೂ ಅರ್ಥ ಆಗಿದೆ ಅಲ್ವೇನಪ್ಪ? ತುಂಬಾ ಸ್ಪಷ್ಟವಾಗಿ ಅರ್ಥ ಆಗಿದೆ. ಇದುವರೆಗೂ ನೀವು ಬಾಷ್ಪ ವಿಸರ್ಜನೆ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಲ್ವಾ? ಈ ಸಮೀಕ್ಷಾ ಪ್ರಶ್ನೆ 3 ಈ ರೀತಿ ಇದೆ. ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆಯ ಪ್ರಮಾಣ ಯಾವಾಗ ಹೆಚ್ಚಾಗಿರುತ್ತದೆ ಎಂದು ನೀವು ಭಾವಿಸುತ್ತೀರಿ? ಎ ಆಪ್ಷನ್ ಮುಂಜಾನೆ, ಬಿ ಆಪ್ಷನ್ ಮುಸ್ಸಂಜೆ, ಸಿ ಸೂರ್ಯಾಸ್ತದ ನಂತರ, ಡಿ ಮಧ್ಯಾಹ್ನ. ಸೂರ್ಯ ಮಧ್ಯಾಹ್ನದ ಹೊತ್ತಿನಲ್ಲಿ ಸೂರ್ಯನ ಕಿರಣಗಳು ಭೂಮಿಗೆ ನೇರವಾಗಿ ಬರ್ತಾ ಇರ್ತವೆ. ಆ ಸಂದರ್ಭದಲ್ಲಿ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮೂಲಕ ಆಹಾರ ತಯಾರು ಮಾಡ್ತಾ ಇರ್ತವೆ. ಆಹಾರ ತಯಾರು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ತಮ್ಗೆ ಎಷ್ಟು ಬೇಕೋ ಆಹಾರ ತಯಾರಿಕೆಗೆ ಅಷ್ಟು ನೀರ್ ಮಾತ್ರ ಬಳಸ್ಕೊಂಡು ಉಳಿದಂತಹ ನೀರನ್ನ ವಾತಾವರಣಕ್ಕೆ ಬಿಡುತ್ತೆ. ಈ ಕ್ರಿಯೆ ಹೆಚ್ಚು ಮಧ್ಯಾಹ್ನದ ಸಮಯದಲ್ಲಿ ನಡೆಯುತ್ತೆ. ಹೌದಾ? ಈಗ ಅರ್ಥ ಆಯ್ತಾ ಬಿಂದು? ಈಗ ಅರ್ಥ ಆಯ್ತು. ಮಧ್ಯಾಹ್ನದಲ್ಲೇ ಅತಿಯಾಗಿ ಬಾಷ್ಪ ವಿಸರ್ಜನೆ ನಡೆಯುತ್ತೆ. ಹೌದು, ಮುಂಜಾನೆಯಲ್ಲಿ ಸೂರ್ಯನ ಕಿರಣಗಳ ತಾಪ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ, ಮಧ್ಯಾಹ್ನದಲ್ಲಾದ್ರೆ ಹೆಚ್ಚು ಪ್ರಮಾಣದಲ್ಲಿ ಇರುತ್ತೆ ಸೂರ್ಯನ ಶಾಖ ಮತ್ತೆ ಉಷ್ಣತೆ. ಅರ್ಥ ಆಯ್ತು. ಸರಿ ಸರಿ ಅಮ್ಮ. ಅಮ್ಮ ಏನು ನೀವ್ ಮಾಡ್ತಾರ, ಪಲಾವ್ ತುಂಬಾ ಘಮ್ ಅಂತಿದೆ ಅಪ್ಪ. ಹೌದಾ? ಆಗ್ಲೇ ಅಕ್ಕನು ಪಾಯಸ ಮಾಡ್ತಿದ್ಲಲ್ಲ, ಆಗ್ಲೂ ಸ್ಮೆಲ್ ಎಷ್ಟು ಜೋರಾಗಿ ಬರ್ತಿತ್ತು, ಎಷ್ಟು ದೂರದವರೆಗೂ ಬರ್ತಿತ್ತು. ನನ್ಗೊಂದು ಪ್ರಶ್ನೆ, ನಾನು ಅಷ್ಟು ದೂರದಲ್ಲಿ ಇದ್ದೆ, ಅಡುಗೆ ಮನೆಯಿಂದ ವಾಸನೆ ಮಾತ್ರ ತುಂಬಾ ಚೆನ್ನಾಗಿ ಬರ್ತಿದೆಯಲ್ಲ, ಹೆಂಗ್ ಕಾರಣ ಇದಕ್ಕೆ? ಈ ರೀತಿ ವಾಸನೆನ್ ಗ್ರಹಿಸಕ್ ಸಹಾಯ ಮಾಡ್ತಕ್ಕಂತಹ ವಿಜ್ಞಾನ ಕ್ರಿಯೆನ ನಾವು ವಿಸರಣೆ ಅಂತ ಕರಿತೀವಿ. ಈ ವಿಸರಣೆ ಅಂದ್ರೆ ಏನಪ್ಪ ಅಂತಂದ್ರೆ, ಅಧಿಕ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾರತೆ ಇರುವ ಪ್ರದೇಶಕ್ಕೆ ಒಂದು ವಸ್ತುವಿನಲ್ಲಿ ಆಗ್ತಕ್ಕಂತಹ ಚಲನೆ ಮತ್ತು ಕಣಗಳ ಚಲನೆಯನ್ನ ನಾವು ವಿಸರಣೆ ಅಂತ ಕರಿತೀವಿ. ಈ ವಿಸರಣ ಕ್ರಿಯೆಗೆ ಯಾವುದೇ ಪೊರೆಯ ಅಗತ್ಯ ಇರೋದಿಲ್ಲ. ಸರಿ ಸರಿ ಅಮ್ಮ. ಹಾಗಾದ್ರೆ ಮತ್ತೆ ಇದಕ್ಕೆ ಏನಾದ್ರು ಉದಾಹರಣೆಗಳಿದೆಯಮ್ಮ ಇದಕ್ಕೆ? ಸಾಕಷ್ಟು ಉದಾಹರಣೆಯನ್ನು ನಾವು ಕೊಡಬಹುದು. ಮೊದಲನೆಯದಾಗಿ ನೀರಿನಲ್ಲಿ ಬೀಕರಲ್ಲಿ ನೀರ್ ತಗೊಂಡು ಅದರಲ್ಲಿ ಸ್ವಲ್ಪ ಇಂಕ್ ಹಾಕ್ದಾಗ, ಒಂದನಿ ಇಂಕ್ ಹಾಕ್ದಾಗ ಆ ನೀರಿನ ಕಣಗಳ ಜೊತೆಗೆ ಹರಡ್ಕೊಳ್ಳುತ್ತಲ್ಲ, ಇದು ಸಹ ವಿಸರಣೆ ಕ್ರಿಯೆಗೆ ಒಂದು ಅತ್ಯುತ್ತಮವಾದ ಉದಾಹರಣೆ. ಹಾಗೆ ನಾವು ಪೂಜೆ ಮಾಡ್ಬೇಕಾದಾಗ
ಊದ್ಗಡ್ಡೆ ಅಥವಾ ಕೆಲವರು ಗಂಧದ ಗಡ್ಡೆ ಅಂತಾರೆ, ಕೆಲವರು ಊದ್ಬತ್ತಿ ಅಂತಾರೆ. ಊದ್ಬತ್ತಿ ಹಚ್ಚಿದಾಗ ಬರ್ತಕ್ಕಂತಹ ಸುವಾಸನೆ ಬರುತ್ತಲ್ಲ, ಅದನ್ನು ಸಹ ಒಂದು ವಿಸರಣೆಗೆ ಉದಾಹರಣೆಯಾಗಿ ಕೊಡಬಹುದು. ಹಾಗೆ ಶ್ವಾಸಕೋಶಗಳಲ್ಲಿ ಶ್ವಾಸಕೋಶದ ಗೂಡುಗಳಲ್ಲಿ ಹನಿಗಿಲ್ಲಗಳ ವಿನಿಮಯ ನಡೆಯುತ್ತೆ. ನಮ್ಮ ಉಸಿರಾಟ ಕ್ರಿಯೆಯಲ್ಲಿ ಎರಡು ಕ್ರಿಯೆ ನಡೆಯುತ್ತೆ, ಒಂದು ಉಚ್ಛ್ವಾಸ ಮತ್ತೊಂದು ನಿಶ್ವಾಸ. ಉಚ್ಛ್ವಾಸ ಕ್ರಿಯೆಯಲ್ಲಿ ನಾವು ಆಮ್ಲಜನಕನ ಒಳಗೆ ತೆಗೆದುಕೊಂಡು ಇಂಗಾಲ ಡೈಆಕ್ಸೈಡ್ ಹೊರಬಿಡ್ತೀವಿ. ಈ ಅನಿಲಗಳ ವಿನಿಮಯ ಕ್ರಿಯೆಯನ್ನು ಸಹ ನಾವು ವಿಸರಣೆ ಅಂತ ಹೇಳಬಹುದು. ಹಾಗೆ ಸಸ್ಯಗಳಲ್ಲೂ ಸಹ ಆಹಾರ ತಯಾರಿಸುವ ಸಂದರ್ಭದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಳಸ್ಕೊಂಡು ಅವು ಆಹಾರ ತಯಾರಿಸ್ತವೆ. ಆ ಕ್ರಿಯೆಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತಾನು ಕರೀತಾರೆ. ಆಹಾರ ತಯಾರಿದ ಜೊತೆಗೆ ಸ್ವಲ್ಪ ನೀರು ಮತ್ತೆ ಆಮ್ಲಜನಕನ ವಾತಾವರಣಕ್ಕೆ ಬಿಟ್ಕೊಡ್ತವೆ. ಇಲ್ಲೂ ಸಹ ವಿಸರಣೆ ಕ್ರಿಯೆಯನ್ನೇ ಇದು ಸಹ ಅತ್ಯುತ್ತಮ ಉದಾಹರಣೆ. ಎಲೆಗಳಲ್ಲಿರ್ತಕ್ಕಂತಹ ಪತ್ರರಂಧ್ರಗಳಲ್ಲಿರುವ ಅನಿಲಗಳ ವಿನಿಮಯವನ್ನು ಸಹ ನಾವು ವಿಸರಣೆಗೆ ಉದಾಹರಣೆಯಾಗಿ ನೀಡಬಹುದು. ಓ ಸರಿ ಸರಿ ಅಮ್ಮ, ಹಾಗಾದ್ರೆ ಹಾ ಅಮ್ಮ ತುಂಬಾ ಚೆನ್ನಾಗಿ ಅರ್ಥ ಆಯ್ತಪ್ಪ. ಬಾಷ್ಪ ವಿಸರ್ಜನೆ ವಿಸರಣೆ ಎಲ್ಲೆಲ್ಲಾಗುತ್ತೆ ಹೇಗಾಗುತ್ತೆ ಅಂತ ತುಂಬಾ ಚೆನ್ನಾಗಿ ಅರ್ಥ ಆಯ್ತಮ್ಮ. ಈಗ ಒಂದು ಸಮೀಕ್ಷಾ ಪ್ರಶ್ನೆ ಬರುತ್ತಿದೆ ಏನು ಅಂತ ಅಂದ್ರೆ, ಈ ಕೆಳಗಿನ ಯಾವುದು ವಿಸರಣೆಯ ಕಾರಣವಾಗಿದೆ? ಪ್ರದೇಶ ಸುತ್ತಲೂ ಕಸದ ವಾಸನೆನ, ಪೂಜಾ ಸಮಯದಲ್ಲಿ ದ್ರವ್ಯ ಧೂಪದ ಸುವಾಸನೆನ, ಅಡುಗೆ ಮನೆಯಿಂದ ಬರುತ್ತಿರೋ ಪಾಯಸದ ಸುವಾಸನೆನ, ಅಥವಾ ಮೇಲಿನವು ಎಲ್ಲವೂನ? ಖಂಡಿತವಾಗಿ ಮೇಲಿನ ಎಲ್ಲಾ ಮೇಲಿನ ಈ ಕೊಟ್ಟಿರುವಂತ ಎಲ್ಲಾ ಕ್ರಿಯೆಗಳು ನಮ್ಮ ವಿಸರಣೆಗೆ ಉದಾಹರಣೆಯಾಗಿದೆ. ಕರೆಕ್ಟ್ ಆಗಿ ಹೇಳಿದೆಪ್ಪ. ಹಾ ಸ್ವಾಮಿ, ನಾವ್ ಇದುವರೆಗೂ ಎಷ್ಟೋ ತಿಳ್ಕೊಂಡ್ವಲ್ವಾ ಅಭಿಸರಣೆ ವಿಸರಣೆ ಬಗ್ಗೆ ಎಲ್ಲ. ನೀನು ಈ ಅಭಿಸರಣೆಗೂ ವಿಸರಣೆಗೂ ಇರೋ ವ್ಯತ್ಯಾಸಗಳನ್ನ ಸ್ವಲ್ಪ ತಿಳಿಸ್ಕೊಡ್ತೀಯಾ? ಖಂಡಿತವಾಗಿ ಅಕ್ಕ, ತಿಳಿಸ್ಕೊಡ್ತೀನಿ. ನಾನು ಹೇಳೋದ್ ಕರೆಕ್ಟ್ ಇಲ್ವೋ ನೋಡು, ತಪ್ಪು ಮಾಡ್ತೀರಾ ದಯವಿಟ್ಟು ಅದನ್ನ ಕರೆಕ್ಟ್ ಮಾಡು. ಸರಿ, ಮೊದಲನೇದು ಅದರ ಡೆಫಿನೇಷನ್ ಅಂದ್ರೆ ವ್ಯಾಖ್ಯಾನ. ಏನಪ್ಪಾ ಅಂದ್ರೆ ಅಭಿಸರಣೆಗೆ ನೀನೇ ಆಗ್ಲಿ ಹೇಳ್ದೆ, ಕಣಗಳು ಅಧಿಕ ಸಾರತೆ ಪ್ರದೇಶದಿಂದ ಕಡಿಮೆ ಸಾರತೆಯ ಪ್ರದೇಶದ ಕಡೆಗೆ ಅರೆವ್ಯಾಪ್ಯ ಪೊರೆಯ ಮೂಲಕ ಚಲಿಸುವಂತದ್ನ ನಾವು ಅಭಿಸರಣೆ ಅಂತ ಹೇಳ್ತೀವಪ್ಪ. ಹಾಗೆ ವಿಸರ್ಣೆನ ಏನಂತೀವಿ, ಕಣಗಳು ಅಧಿಕ ಸಾರತೆ ಪ್ರದೇಶದಿಂದ ಕಡಿಮೆ ಸಾರತೆ ಪ್ರದೇಶದ ಕಡೆಗೆ ಚಲಿಸ್ತದೆ. ಆದ್ರೆ ನಮ್ಮ ಅಭಿಸರಣೆಗೆ ಬಂದಾಗ ಅಲ್ಲಿ ಅರೆವ್ಯಾಪ್ಯ ಪೊರೆಯ ಅಗತ್ಯನೇ ಅಗತ್ಯ ಇಲ್ದೇನೆ ಆ ಕ್ರಿಯೆ ನಡೆಯೋದೇ ಇಲ್ಲ. ಆದ್ರೆ ವಿಸರಣೆ ಹಂಗಲ್ಲ, ಅಗತ್ಯನೇ ಇಲ್ಲ. ಅದ್ ಹೆಂಗೆ ಅಂತಾರೆ, ಈಗ ಒಂಥರ ನಾವ್ ಹೇಳ್ತೀವಲ್ಲ, ಏನು ಲಂಗು ಲಗಾಮ್ ಇಲ್ಲ, ಅದಕ್ಕೇನು ನಿರ್ಬಂಧಗಳೇ ಇಲ್ಲ. ಕಣಗಳು ಎಲ್ಗಾದ್ರೂ ಹಿಂಗಾದ್ರೂ ಹೋಗ್ಬಹುದು. ನೋಡು, ನಮ್ಮನೇಲಿ ಅಡಿಗೆ ಮಾಡ್ತಾರೆ, ಪಕ್ಕದ ಮನೆಯವ್ರಿಗೆಲ್ಲ ವಾಸನೆ ಗೊತ್ತಾಗ್ತಿರುತ್ತೆ. ಅದೇ ರೀತಿ ದ್ರವ್ಯದ ಸ್ಥಿತಿಗಳಿಗೆ ಬಂದ್ರೆ ಅಭಿಸರಣೆ ಬಂದ್ಬಿಟ್ಟು ಇದು ದ್ರವ ಮಾಧ್ಯಮದಲ್ಲೇ ನಡೆಯೋದು. ಇದು ದ್ರವ ಮಾಧ್ಯಮ ಅಂದ್ರೆ ಲಿಕ್ವಿಡ್ ಮೀಡಿಯಂ ಅಲ್ಲೇ ನಡೆಯೋದು. ವಿಸರಣೆ ಬಂದ್ಬಿಟ್ಟು ಘನದಲ್ಲೂ ಸಹ, ದ್ರವದಲ್ಲೂ ಸಹ, ಹಾಗೂ ಅನಿಲ ಮಾಧ್ಯಮಗಳಲ್ಲೂ ಸಹ ನಡೀತದೆ. ಜೊತೆಗೆ ಕಣಗಳು ಯಾವ ದಿಕ್ಕಿನಲ್ಲಿ ಚಲಿಸ್ತವೆ ಅದು ಇಲ್ಲಿ ಬಹಳ ಮುಖ್ಯವಾದ ಒಂದು ಅಂಶ. ಅಭಿಸರಣೆಯಲ್ಲಿ ಒಂದೇ ದಿಕ್ಕಿನಲ್ಲಿ ಕಣಗಳು ಚಲಿಸ್ತವೆ. ಏನು ಅದು, ಬರೀ ಅರೆವ್ಯಾಪ್ಯ ಪೊರೆ ಮೂಲಕನೇ ಹಾದು ಹೋಗ್ಬೇಕು. ಒಂದು ಇದು ಒಂದು ಡೈರೆಕ್ಷನ್ ಇದೆ, ಇದ್ರ ಮೂಲಕನೇ ಹಾದು ಹೋಗ್ಬೇಕು ಅನ್ನೋದು ಅಲ್ಲಿ ಒಂದು ದಿಕ್ಕು ಸ್ಪೆಸಿಫೈ ಆಗೋಗಿದೆ. ವಿಸರಣೆಗೆ ಬಂದಾಗ ಅಲ್ಲಿ ಯಾವ ದಿಕ್ಕುಗಳು ಇಲ್ಲ, ಎಲ್ಲಾ ದಿಕ್ಕುಗಳಲ್ಲೂ ಚಲಿಸ್ತಾವಪ್ಪ. ಮತ್ತೆ ನೀವು ಈ ವಿಷಯಗಳನ್ನೆಲ್ಲ ನಿಮ್ ತರಗತಿಯಲ್ಲಿ ಹೇಳ್ಕೊಟ್ಟಿರ್ತೀರಲ್ವಪ್ಪ, ಬಾಷ್ಪ ಇದು ಅಭಿಸರಣೆ ವಿಸರಣೆ ಮತ್ತು ಬಾಷ್ಪ ವಿಸರ್ಜನೆಗೆ ಸಂಬಂಧಪಟ್ಟ ಹಾಗೆ? ಹೌದು ಮಗನೆ, ಎಲ್ಲರಿಗೂ ಹೇಳ್ಕೊಟ್ಟಿರ್ತೀವಿ. ಈಗ ಏನ್ ನೋಡಿ, ತುಂಬಾ ಈಗ COVID-19 ಇರುವ ಸಂದರ್ಭ, ಹಾಗಾಗಿ ಪ್ರತಿಯೊಂದು ಊರಿನಲ್ಲೂ ಇರುವಂತಹ ಶಾಲೆಗಳಲ್ಲಿ ಏನ್ ವಿದ್ಯಾಗಮ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಆ ಒಂದು ಎಲ್ಲಾ ಶಿಕ್ಷಕರಿಗಾಗ್ಬೋದು, ಅವ್ರಿಗೆ ಮಾರ್ಗದರ್ಶನ ನೀಡ್ತಾ ಇರುವಂತ ಎಲ್ಲಾ ಅಧಿಕಾರಿ ಬಂದವರಿಗೂ ನಾನು ಇಲ್ಲಿಂದನೇ ಕೈ ಮುಗಿತೀನಿ. ಯಾಕಂದ್ರೆ 3 ತಿಂಗಳಿಂದ ನೋಡು ಮಗನೆ, ಇವಾಗ COVID-19 ಇರೋದ್ರಿಂದ ಶಾಲೆಗಳು ನಡೀತಿಲ್ಲ, ಆದ್ರೆ ನಿಮ್ಗೆ ಯಾವ್ದೇ ಶಿಕ್ಷಕರು ನಿಮ್ಗೆ ಪಾಠ ಮಾಡೋದ್ ನಿಲ್ಸಿಲ್ಲ. ಅವರೇ ನೀವಿರುವಂತ ಸ್ಥಳಕ್ಕೆ ಬರ್ತಾರೆ, 5-6 ಜನ ಕೂರ್ಸ್ಕೊಂಡು ಪಾಠ ಮಾಡ್ತಾ ಇದಾರೆ ಅಲ್ವಾ? ಹೌದಪ್ಪ. ಹಾ ನೋಡು, ಹಾಗಾಗಿ ಎಲ್ಲಾ ಗುರುವಂತದವ್ರಿಗೆ ಒಂದ್ಸರಿ ಕೈ ಮುಗಿದ್ ಬಿಡೋಣ, ಓಕೆನಾ? ಎಲ್ಲರಿಗೂ ಒಂದನೆ ಮಗ್ನೆ. ಈಗ ನೋಡಿ, ನಾನು ತರಗತಿಯಲ್ಲಿ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಈಗ ನಿಮ್ಗೆ ಉದಾಹರಣೆಗಳನ್ನ ಹೇಳ್ತೀನಿ. ಮಗ್ನೆ, ನೀನ್ ಬೆಳಗ್ಗೆ ಆಗ್ಲೇ ತೋರಿಸ್ತಲ್ಲಪ್ಪ ಒಣದ್ರಾಕ್ಷಿ ಅಂತ, ನಿನ್ನೆ ಇದನ್ನೇ ಕಲಿಸ್ತೇ ಕಣ ಮಗ್ನೆ ನಾನು ಶಾಲೆಯಲ್ಲೂ. ಅಲ್ಲಿ ವಿದ್ಯಾಗಮಕ್ಕೆ ಹೋಗಿದ್ದೆ, ಅಲ್ಲಿ ಒಂದು ಛತ್ರದ ಮುಂದೆ ಕೂತ್ಕೊಂಡು ಇದನ್ನ ಮಾಡ್ತಾ ಇದ್ವಿ. ಅಲ್ಲಿ ಏನ್ ಮಾಡಿದ್ವಿ, ಇದೇ ತರ ದ್ರಾಕ್ಷಿಯನ್ನ ತಗೊಂಡ್ವಿ, ಒಂದು ಬೌಲ್ ಅನ್ನ ತಗೊಂಡು ದ್ರಾಕ್ಷಿಯನ್ನ ಹೋದ ತಕ್ಷಣ ನಾನು ನೀರ್ಗೆ ಹಾಕಿ ಇಟ್ಟಿದ್ದೆ. ಮುಗಿಯುವಷ್ಟೊಂದು ಅರ್ಧ ಗಂಟೆ ಪಾಠ ಮಾಡಾದ್ಮೇಲೆ ಅದನ್ನ ನೋಡಿದ್ರೆ ಅದು ಉಬ್ಬಿತ್ತು. ಹಾಗೇನ್ ಮಾಡಿದೆ,
ನನ್ನ ಆ ಒಂದು ವಲಯದಲ್ಲಿ ಏನಾಗುತ್ತೆ ಒಂದು ದೃಷ್ಟಿ ಕಾಣದೇ ಇರೋಂತ ಒಂದು ಮಗು ಇದೆ ಪಾಪ ಸ್ವಲ್ಪ ಸರಿಯಾಗಿ ಕಣ್ಕಾಣಲ್ಲ ಆ ಮಗುಗೆ ದ್ರಾಕ್ಷಿಯನ್ನ ಕೊಟ್ಟಿದ್ದೆ ಸರ್ ಇದೇನೋ ಮೆತ್ಮತ್ತಿಗಿದೆ ಅಂದಾಗ ಅದಕ್ಕೆ ದ್ರಾಕ್ಷಿ ಅಂತ ಹೇಳಿದ್ದೆ ತದನಂತರ ಅರ್ಧ ಗಂಟೆ ಆದ್ಮೇಲೆ ಬಿಟ್ಟು ಆ ದ್ರಾಕ್ಷಿಯನ್ನ ಕೊಟ್ಟಾಗ ಆ ಮಗು ಎಷ್ಟು ಚೆನ್ನಾಗಿ ಗುರುತಿಸ್ತು ಅಂದ್ರೆ ಸರ್ ಇದು ಆಗ್ಲೇ ಕೊಟ್ಟಿದ್ರಲ್ಲ ಅದೇ ತರ ವಸ್ತು ಸಹ ಈ ಸ್ವಲ್ಪ ದಪ್ಪ ಇದೆ ಸಹ ಅಂತು ಹಾಗಾಗಿ ಅಭಿಸರಣೆ ಕ್ರಿಯೆಯನ್ನ ನಾವು ಒಣದ್ರಾಕ್ಷಿಯಲ್ಲಿ ತುಂಬಾ ಸುಲಭವಾಗಿ ಮಾಡಬಹುದು ಹಾಗಾಗಿ ಅಭಿಸರಣೆಯನ್ನ ನಾವು ಶಾಲೆಯಲ್ಲಿ ಈ ರೀತಿ ಸುಲಭವಾಗಿ ನಾವೆಲ್ಲ ಮಕ್ಕಳಿಗೂ ತೋರಿಸಿ ಕಲಿಕೆಯನ್ನ ಉಂಟು ಮಾಡಬಹುದು ಇದು ದೃಷ್ಟಿ ವಿಕಲಚೇತನ ಮಕ್ಕಳಿಗೂ ಚೆನ್ನಾಗಾಗುತ್ತೆ ನಾವು ಎಲ್ಲರನ್ನು ಒಟ್ಟುಗೂಡಿಸಿ ತುಂಬಾ ಕಡಿಮೆ ವೆಚ್ಚದಲ್ಲಿ ಇದನ್ನ ನಾವು ಶಾಲೆಗಳಲ್ಲಿ ಮಾಡಬಹುದು ಮಗನೆ ಈ ಅಭಿಸರಣೆ ಪ್ರಕ್ರಿಯೆ ಬರೀ ಒಣದ್ರಾಕ್ಷಿಯಲ್ಲಿ ಮಾತ್ರ ಆಗುತ್ತಾಪ ಇಲ್ಲ ಮಗಳೇ ಇನ್ನೂ ಅನೇಕ ಸಂದರ್ಭದಲ್ಲಿ ಮಾಡಬಹುದು ಈಗ ನಾವೆಲ್ಲ ಆಲೂಗಡ್ಡೆ ನೋಡಿದಿರಲ್ಲಮ್ಮ ನಮ್ಮ ಬಜ್ಜಿ ಆಗ್ತದೆ ಆಲೂಗಡ್ಡೆ ಪಲ್ಯ ಮಾಡ್ತಾರೆ ಮಸಾಲೆ ದೋಸೆಗೆ ತಿಂತಿದ್ರಲ್ಲ ಅದರಲ್ಲೂ ಮಾಡಬಹುದು ಮಗಳೇ ನೋಡು ನಮ್ ಶಾಲೆಯಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತೀವಿ ಗೊತ್ತಾ ಇದನ್ನ ಮಕ್ಕಳು ತಗೋ ಬನ್ನಿ ಅಂದ್ರೆ ಎಲ್ಲರೂ ಆಲೂಗಡ್ಡೆ ತಂದು ಎಲ್ಲರೂ ಮೇಲಿನ ಸಿಪ್ಪೆಯನ್ನ ತೆಗೆದು ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ ಹೆಂಗ್ ಮಾಡುದು ಅಂತ ಹೇಳ್ತೀನಿ ಕೇಳಿಸ್ಕೊ ಮಗಳೇ ಒಂದು ಆಲೂಗಡ್ಡೆ ತಗೊಂಬೇಕು ಹೊರಭಾಗದ ಸಿಪ್ಪೆಯನ್ನ ನಿಧಾನವಾಗಿ ಕತ್ತರಿಸಿ ಎಲ್ಲವನ್ನ ತೆಗಿಬೇಕು ಸಿಪ್ಪೆಯನ್ನ ತೆಗಿಬೇಕು ಮಧ್ಯದಲ್ಲಿ ಒಂದು ಸಣ್ಣದು ರಂಧ್ರ ಮಾಡ್ಕೋಬೇಕು ಮಾಡ್ಬೇಕಾದ್ರೆ ಹರಿತವಾದ ಚಾಕುವನ್ನಾಗ್ಲಿ ಅದನ್ನಾಗಿ ತಗೊಂಬಾರ್ದು ಶಿಕ್ಷಕರ ಸಹಾಯ ತಗೊಂಬೇಕು ಅಥವಾ ಹಿರಿಯ ನಿಮ್ಮ ಸ್ನೇಹಿತರು ಇರ್ತಾರಲ್ಲ ಅವ್ರನ್ನ ಸಹಾಯ ತಗೊಂಡು ಮಾಡ್ಬೇಕು ಆ ರಂಧ್ರ ಮಾಡಾದ್ಮೇಲೆ ಅದ್ರೊಳಗೆ ಉಪ್ಪಿನ ದ್ರಾವಣನ ಅಥವಾ ಯಾವ್ದೋ ಸಕ್ಕರೆ ದ್ರಾವಣನ ಹಾಕ್ಬೇಕು ಹಾಕಿ ಆ ದ್ರಾವಣವನ್ನ ಗುಂಡು ಸೂಜಿಯಿಂದ ಚುಚ್ಚಿ ನಾವೇನ್ ಮಾಡ್ಬೇಕು ಗುರುತನ್ನ ಮಾಡ್ಬೇಕು ಯಾಕೆ ಅಂದ್ರೆ ಆ ದ್ರಾವಣದ ಮಟ್ಟ ಎಷ್ಟಿದೆ ಅಂತ ಗೊತ್ತಾಗ್ಬೇಕು ತದನಂತರ ಚಿತ್ರದಲ್ಲಿ ತೋರಿಸಿರುವಂತೆ ಬೀಕರ್ನಲ್ಲಿ ಆ ದ್ರಾವಣಕ್ಕೆ ನಾವು ಆಲೂಗೆಡ್ಡೆಯನ್ನ ಇಡಬೇಕು ಅಂದ್ರೆ ಅಲ್ಲಿ ನೀರಿರುತ್ತಲ್ಲ ಅದ್ರೊಳಗೆ ಆಲೂಗೆಡ್ಡೆಯನ್ನ ಇಡಬೇಕು ಇಟ್ಟಾಗಿ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಮೇಲೆ ನೋಡಿದಾಗ ನೀರಿನ ಮಟ್ಟ ಏನಾಗಿರುತ್ತೆ ಹೇಳಿ ಮಕ್ಕಳ ನೋಡೋಣ ನೀರಿನ ಮಟ್ಟ ಏನಾಗಿರುತ್ತೆ ನೀರಿನ ಮಟ್ಟ ಜಾಸ್ತಿ ಆಗಿರುತ್ತೆ ಅಪ್ಪ ವೆರಿ ಗುಡ್ ನೀರಿನ ಮಟ್ಟ ಜಾಸ್ತಿ ಆಗಿರುತ್ತೆ ಮಗನೆ ಆಲೂಗೆಡ್ಡೆಯಲ್ಲಿ ಇರುವಂತ ಕೋಶಗಳು ಅರೆವ್ಯಾಕ್ಯ ಪರಿ ರೀತಿ ವರ್ತಿಸಿ ಅಲ್ಲಿನ ನೀರಿನ ಕಣಗಳು ಸುಲಭವಾಗಿ ಆಲೂಗೆಡ್ಡೆಗೆ ಹೋಗಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಅಲ್ಲೂ ಸಹ ಅಭಿಸರಣೆ ಕ್ರಿಯೆ ನಡೆದು ನೀರಿನ ಮಟ್ಟ ಜಾಸ್ತಿ ಆಗಿರುತ್ತೆ ಮತ್ತೆ ಇದನ್ನ ಟೊಮೊಟೊ ಸೌತೆಕಾಯಿ ಮೃದುವಾದ ಇತರ ತರಕಾರಿಗಳಲ್ಲೂ ಸಹ ನಾವು ಮಾಡಿ ನೋಡ್ಬೋದು ಆದ್ರೆ ಅಪ್ಪ ಈ ಟೊಮೆಟೊ ಸೌತೆಕಾಯಿಗೆಲ್ಲಾನು ಸಿಪ್ಪೆ ಇರುತ್ತೆ ಅಲ್ವಾ ಅದ್ರ ಇದ್ರೆ ಹೇಗ್ ಮಾಡಕ್ಕಾಗುತ್ತೆ ಇದನ್ನು ಸಹ ಆಲೂಗೆಡ್ಡೆಯನ್ನ ತೆಗೆದು ಅದೇ ರೀತಿ ಮಾಡ್ಬೋದು ಮಗಳೇ ಆಲೂಗೆಡ್ಡೆಲಿ ಹೆಂಗೆ ಸಿಪ್ಪೆಯನ್ನ ತೆಗೆದ್ರು ಟೊಮೊಟೊದ ಹೊರಭಾಗದಲ್ಲೂ ಸ್ವಲ್ಪ ಸಿಪ್ಪೆ ಇರುತ್ತೆ ಅದನ್ನ ನಿಧಾನವಾಗಿ ಬಿಡಿಸಿ ಮಧ್ಯಕ್ಕೆ ಕತ್ತರಿಸಿ ಒಳಭಾಗದ ತಿರುಳನ್ನ ತೆಗೆದು ಅದಕ್ಕೂ ಸಹ ಇಲ್ಲ ಉಪ್ಪಿನ ದ್ರಾವಣ ಹಾಕಿ ಇಲ್ಲ ಸಕ್ಕರೆ ದ್ರಾವಣ ಹಾಕಿ ಯಾವ್ದಾದ್ರು ಒಂದು ದ್ರಾವಣವನ್ನ ಹಾಕಿ ಗುಂಡು ಸೂಜಿಯಿಂದ ಗುರುತು ಮಾಡ್ಕೊಳ್ಳಿ ಆದ್ಮೇಲೆ ಅದೇ ರೀತಿ ನೀರಿರುವಂತ ಒಂದು ಬೌಲ್ ಒಳಗೋ ಅಥವಾ ಬೀಕರ್ ಇದ್ರೆ ಬೀಕರ್ ಒಳಗೆ ಇಡಿ ಸ್ವಲ್ಪ ಸಮಯ ಬಿಡಿ ಬಿಟ್ಟು ನೋಡಿದಾಗ ಆಲೂಗೆಡ್ಡೆಯಲ್ಲಿ ಯಾವ ರೀತಿ ನೀರಿನ ಪ್ರಮಾಣ ಹೆಚ್ಚಾಗಿರುತ್ತೋ ಅದೇ ರೀತಿ ಟೊಮೊಟೊದಲ್ಲೂ ಜಾಸ್ತಿ ಆಗಿರುತ್ತೆ ಈ ರೀತಿ ನಾವು ಅಭಿಸರಣೆಯನ್ನ ಶಾಲೆಗಳಲ್ಲಿ ಮಾಡ್ತೀವಿ ಮಕ್ಕಳೇ ನೀವು ಇದನ್ನ ಮಾಡ್ತಿರಲ್ಲ ಇವತ್ತು ಸಂಜೆ ಎಲ್ಲಾರ್ಗು ಊಟ ಬಡಿಸಾದ್ಮೇಲೆ ಖಂಡಿತವಾಗಿ ನೋಡಿ ಮಗನೆ ನಾನೀಗ ಒಂದೆರಡು ಸನ್ನಿವೇಶ ಹೇಳ್ತೀನಿ ನಿನಗೆ ಆಯ್ತಾ ನೋಡಿ ಎಷ್ಟು ಚೆನ್ನಾಗಿದೆ ಅದೇ ಕಣೋ ನಮ್ಮನೆ ಪಕ್ಕ ಇದ್ರಲ್ಲ ಹೊಲ್ದವ್ರು ಒನ್ನಪ್ಪ ಅವನ್ ಮಗನ ಕತೆ ನಾನು ಹೇಳಿ ಹೇಳಿ ಸಾಕಾಯ್ತು ನಿನ್ ಮಕ್ಕಳನ್ನೆಲ್ಲ ಸ್ಕೂಲ್ ಕಳ್ಸೋ ಒಂಚೂರು ಓದ್ಕೊಳ್ಳಿ ಗೊತ್ತಾಗ್ಲಿ ಅಂತ ಹೇಳ್ದೆ ಹೇಳೇ ಇಲ್ಲ ನೋಡೋರು ಒಂದ್ಸತಿ ಏನಾಗೋಗಿದ್ ಗೊತ್ತಾ ಈ ಒನ್ನಪ್ಪನ ಮಗ ಏನಾಗಿದ್ದ ಅವನ್ಗೆ ಪಾಪ ಎಷ್ಟ್ ಹೇಳಿದ್ರು ಕೇಳಲಿಲ್ಲ ಓದ ಅವ್ ನಮ್ ಜೊತೆ ವಯಸ್ಸಿನವನು ದೊಡ್ಡವರು ಓದು ಬರ ಕಲ್ತಿಲ್ಲ ಅವನ್ಗೆ ಓದಕ್ ಬರಲ್ಲ ಅವ್ರಪ್ಪ ಏನ್ ಮಾಡವ್ರೆ ಬ್ಯಾಟ್ರಿಗೆ ಡಿಸ್ಲ್ ವಾಟರ್ ಹಾಕ್ಬೇಕು ಅಂತ ಹೇಳಿ ತಂದು ಇಟ್ಕೊಂಡವ್ರೆ ಆಗ ಬೇಸಿಗೆ ಕಾಲ ಇತ್ತು ಈ ಒನ್ನಪ್ಪನ ಮಕ್ಳು ಏನ್ ಮಾಡಿದ್ರು ಹೋಗಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಬೆಳಗ್ಗೆಯಿಂದ ಕೆಲಸ ಮಾಡಿದ್ದಾರೆ ಮಧ್ಯಾಹ್ನ ಸೂರ್ಯನ ಶಾಖಕ್ಕೆ ಜಾಸ್ತಿ ಏನಾಗಿದೆ ಅವ್ನ್ ಭಯಾರಿಕೆ ಆಗಿದೆ ಸುಸ್ತಾಗೋ ಬಳಲೋಗ್ಬಿಟ್ಟಿದ್ದ ಈ ಸಂದರ್ಭದಲ್ಲಿ ಏನ್ ಮಾಡಿದ್ದಾನೆ ಆ ಬಾಟ್ಲ್ ಮೇಲೆ ಡಿಸ್ಟಿಲ್ ವಾಟರ್ ಅಂತ ಬರ್ದಿತ್ತು ಅದೆಲ್ಲ ಪೇಪರ್ ಉರ್ದೋಗಿತ್ತೇನ ಅದನ್ನ ನೋಡಿಲ್ಲ ಇವನು ಏನು ಅಂತ ಇಟ್ಟಿದ್ದಾರೆ ಅಂತೇಳಿ ನೀರು ಅನ್ಕೊಂಡು ಅದನ್ನ ಕುಡ್ದು ಬಿಟ್ಟಿದ್ದಾನೆ ಕುಡ್ದು ಮತ್ತೆ ಕೆಲಸ ಮಾಡಕ್ ಹೋಗಿದ್ದಾನೆ ಕೆಲಸ ಮಾಡ್ತಿದ್ದಾನೆ ಒಂದ್ 10 ನಿಮಿಷ ಆದ್ಮೇಲೆ ಏನಾಯ್ತು ಹಂಗ ಹಾಕೋ ತಲೆ ಸುತ್ತಾಗಿದೆ ಈ ಸಂದರ್ಭದಲ್ಲಿ ಏನಾಯ್ತು ಅವ್ನ ಹೆಂಡತಿ ಅಲ್ಲೇ ಇದ್ಲು ಪಾಪ ಓಡೋಗ ಅವ್ನ್ ಕರ್ಕೊಬಂದು ಹಾಸ್ಪಿಟ್ಲ್ಗೆ ಸೇರಿಸಿದ್ರು ಆ ಪುಣ್ಯಾತ್ ಕೀರ್ತಿ ಒಂದ್ ಕೆಲಸ ಮಾಡಿತ್ತು ಏನು ಅಂದ್ರೆ ಆ ಬಾಟ್ಲನ್ನು ಹೊತ್ಕೊಂಡೋಗಿತ್ತು ಹಾಗಾಗಿ ಡಾಕ್ಟರ್ ನೋಡಿದ್ರು ಇದೇನಮ್ಮ ಇದು ಅಂದ್ರೆ ಕುಡಿಯೋ ನೀರು ಅಂದಾಗ ಅವರು ಅರ್ಥೈಸ್ಕೊಂಡು ಎಲ್ಲೋ ಡಿಸ್ಟಿಲ್ ವಾಟರ್ ಇರ್ಬೇಕು ಅಂತೇಳಿ ಗ್ಲೂಕೋಸ್ ಅನ್ನೆಲ್ಲ ಕೊಟ್ಟು ಅವನಿಗೆ ಮತ್ತೆ ರಿಕವರಿ ಮಾಡಿದ್ರು ಈ ಒಂದು ಸಂದರ್ಭದಲ್ಲೂ ಅಭಿಸರಣೆ ಆಗಿತ್ತು ಹೌದು ಮಗನೆ ಹೆಂಗೆ ಅಂದ್ರೆ ಬಟ್ಟಿ ಇಳಿಸಿದ ನೀರಿದೆಯಲ್ಲ ಅದ್ರಲ್ಲಿರುವಂತ ಎಲ್ಲಾ ಲವಣಾಂಶಗಳು
ಹೋಗ್ಬಿಟ್ಟಿರುತ್ತೆ ಬಟ್ಟೆ ಇಳಿಸಿದಾಗ. ಅದು ನಾವು ಕುಡ್ದಾಗ ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿರುವಂತ ಲವಣಾಂಶಗಳನ್ನ ಅದು ಹೀರ್ಕೊಳಕ್ ಪ್ರಾರಂಭ ಮಾಡುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಅದು ನಮ್ಗೆ ಇನ್ನೊಂದ್ ಸ್ವಲ್ಪ ಆಯಾಸವನ್ನ ಉಂಟು ಮಾಡುತ್ತೆ. ಆಯ್ತಾ? ಸರಿ ಸರಿ ಅಪ್ಪ, ಹಾಗಾದ್ರೆ ಗೊತ್ತಾಯ್ತು ಗೊತ್ತಾಯ್ತು. ನಿಜವಾಗ್ಲಿ ಅಣ್ಣಪ್ಪನ ಮಗನ ಇನ್ನೊಂದ್ಸತಿ ಮಾಡ್ಕೋಬಾರ್ದು, ಈ ಮಾಡ್ಕೊಳ್ಳಲ್ಲ ಬಿಡಿ ಅವ್ನ್ ಗೊತ್ತಾಗಿದೆ. ನಿಮ್ ಸ್ನೇಹಿತರಿಗೂ ಹೇಳು ಮಕ್ಳೆ, ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ, ಓದು ಬರೋ ಚೆನ್ನಾಗಿ ಕಲಿಬೇಕು. ಮಗಳೇ ಬಿಂದು, ಈ ನಿಮ್ ಅಕ್ಕನ್ಗೆ ಇದೇ ತರ ಆಗೋಗ್ಬಿಟ್ಟಿತ್ ಕಣಪ್ಪ. ಜೆಲ್ಲಿ ಮೀನ್ ನೋಡಿದ್ದಿಲ್ಲಮ್ಮ ನಿನ್ಗೊಂದ್ಸತಿ ಕಚ್ಚಿತಾಗಿತ್ತಲ್ವಾ? ಅಯ್ಯೋ ನನಗ್ ಕಚ್ಚಿತ್ತಲ್ವಾ ಇದು? ಅಯ್ಯೋ ಮಗಳೇ, ಇದ್ರದ್ದು ಒಂದ್ ಹಿಂಗೆ ಆಗಿತ್ತು. ಏನು ಅಂದ್ರೆ, ಈ ಜೆಲ್ಲಿ ಮೀನ್ ಇದೆಯಲ್ಲ, ಅದನ್ನ ನೋಡ್ಕೊಂಡು ನಮ್ಮ ಸ್ನೇಹಿತರವ್ರ ಮಗ ಏನ್ ಮಾಡ್ತಿದ್ದ, ಸಮುದ್ರ ದಂಡದಲ್ಲಿ ಹೋಗ್ತಿದ್ದಂತೆ. ಅದನ್ನ ನೋಡ್ಬಿಟ್ಟು ಭಯ ಆಗಿ ಕೋಲಲ್ಲಿ ಹೊಡೆಯಕ್ ಹೋದ. ಆಗ ಅವ್ರಪ್ಪ ಏನಂದ್ರು ಅಂದ್ರೆ, ಯೋ ಏನ ಮಗನೆ ನೀನು ಅದನ್ನ ತಗೊಂಡು ಕೋಲಲ್ಲಿ ಹೊಡೆಯಕ್ ಹೋಗ್ತಾ ಇದೆಯಲ್ಲ, ಅದನ್ನ ಹಿಡ್ಕೊಳ, ಹಿಡ್ಕೊಂಡು ಕುಡಿಯನಿದೆಯಲ್ಲ, ಆ ನೀರಿನ ಬೌಲ್ ಒಳಗ್ ಹಾಕ್ಬಿಡು, ಆ ಸತ್ತೋಗುತ್ತೆ ಅಂದ್ರು. ಯಾಕೆ ಅಂತ ಗೊತ್ತಾಗಿರ್ಬೇಕಲ್ಲ ನಿಮ್ಗೆ. ಗೊತ್ತಾಗ್ತಿದೆ ಅಪ್ಪ, ಸ್ವಲ್ಪ ಗೊತ್ತಾಯ್ತು ಗೊತ್ತಾಯ್ತು. ಅಲ್ಲೂ ಏನಾಗುತ್ತೆ ಅಂದ್ರೆ, ಅದು ಸಮುದ್ರದ ನೀರು ಇರುತ್ತಲ್ಲ, ಕುಡಿಯೋ ನೀರ್ಗೆ ಹಾಕಿದಾಗ ಏನಾಗುತ್ತೆ, ಅಲ್ಲಿನ ಉಪ್ಪಿನ ಸಾರತೆ ಕಡಿಮೆ ಇರುತ್ತೆ. ಹಾಗಾಗಿ ಅದಕ್ಕೆ ಹೊಂದಾವಣಿಕೆ ಆಗದೆ ಸಮತೋಲನ ಕಾಪಾಡ್ಕೊಳ್ಳದೆ ಮೀನು ಸತ್ತೋಗುತ್ತೆ. ಇಲ್ಲೂ ಸಹ ಅಭಿಸರಣೆ ಕ್ರಿಯೆ ನಡೆಯುತ್ತೆ ಮಗನೆ. ಗೊತ್ತಾಯ್ತಲ್ಲ? ಅಪ್ಪ ಗೊತ್ತಾಯ್ತು. ಸರಿ ಅಪ್ಪ. ಅಕ್ಕ ಗೊತ್ತಾಯ್ತಲ್ವಾ? ಚೆನ್ನಾಗ್ ಅರ್ಥ ಆಯ್ತು. ಓಕೆ ಅಪ್ಪ, ಈ ಅಭಿಸರಣೆ ಸಂಬಂಧಪಟ್ಟಾಗೆ ಏನಾದ್ರು ಚಟುವಟಿಕೆಗಳು ಹೇಳಿದ್ರಿ, ಸಸ್ಯಗಳಲ್ಲಿ ಆಗುವ ಸಾಗಾಣಿಕೆಗಳ ಮೇಲೆ ಏನಾದ್ರು ಚಟುವಟಿಕೆ ಅಥವಾ ಪ್ರಯೋಗಗಳಿದೆಯಾ? ಓ ಜಾಣ ಮಕ್ಕಳಪ್ಪ, ಏನ್ ನಿಮ್ ಮೇಷ್ಟ್ರಿಗಳಿಗೆ ನಾನು ನಿಜವಾಗ್ಲು ನಮಸ್ಕಾರ ಮಾಡ್ತೀನಪ್ಪ. ಎಷ್ಟು ರೆಜ್ಜಲ್ಲಿ ಎಷ್ಟೊಂದು ಹೇಳ್ಕೊಟ್ಬಿಟ್ಟವ್ರು ನಿಮ್ಗೆ. ಈ ಸಸ್ಯಗಳಲ್ಲೂ ಇದನ್ನ ಮಾಡ್ಬೋದು. ಹೆಂಗೆ ಅಂದ್ರೆ, ಈಗ ನೋಡಿ, ಈಗ ನಮ್ ಸುತ್ತಮುತ್ತ ಅದೇ ತೋಟದಲ್ಲೆಲ್ಲ ಇದೆಯಲ್ಲಪ್ಪ, ಸೇವಂತಿಗೆ ಹೂವು ಇದೆ, ಕಣಕಂಡಲ ಗುಡ ಇದೆ, ಟೊಮೊಟೊ ಗಿಡ ಇದೆ, ಇವುಗಳೆಲ್ಲ ಗಮನಿಸಿದಿರಲ್ಲ? ಹೌದು, ಗಮನಿಸಿದಿರಲ್ವಾ? ಈಗ ಟೆಸ್ಟ್ ಟ್ಯೂಬ್ಗಳಿದ್ರೆ, ಈಗ ನಮ್ ಶಾಲೆಗಳಲ್ಲಿ ಟೆಸ್ಟ್ ಟ್ಯೂಬ್ ಇರುತ್ತೆ. ಟೆಸ್ಟ್ ಟ್ಯೂಬ್ ಇಲ್ಲ ಅಂದ್ರೆ ಗಾಜಿನ ಲೋಟ ತಗೊಂಡು ಬೇಕಾದ್ರೆ ಸುಲಭವಾಗಿ ಮಾಡ್ಬೋದು. ನೀವು ನಮ್ಮ ಮನೇಲಿರುವಂತ ಗಾಜಿನ ಲೋಟ ತಗೊಂಡು ಮಾಡಿ, ಒಂದ್ 4 ಟೆಸ್ಟ್ ಟ್ಯೂಬ್ ತಗೊಳ್ಳಿ, ಅದ್ರೊಳಗೆ ಬಣ್ಣ ಬಣ್ಣದ ನೀರನ್ನ ಹಾಕಿ. ಮೊದಲು ನೀರನ್ನ ಹಾಕಿ, ಒಂದಕ್ಕೆ ಕೆಂಪು ಬಣ್ಣ ಹಾಕಿ, ಒಂದಕ್ಕೆ ಹಳದಿ ಬಣ್ಣ ಹಾಕಿ, ಒಂದಕ್ಕೆ ನೀಲಿ ಬಣ್ಣ ಹಾಕಿ, ಇನ್ನೊಂದಕ್ಕೆ ಕಂದು ಬಣ್ಣ, ಅಥವಾ ನಿಮ್ಮ ಹತ್ರ ಯಾವ ಬೇರೆ ಬೇರೆ ಬಣ್ಣ ಇದೆಯೋ ಹಾಕಿ. ಹಾಕದ್ಮೇಲೆ ತಾಜಾ ಆಗಿರುವಂತಹ ಬಿಳಿ ಸೇವಂತಿಗೆ ಹೂವನ್ನ ಕಿತ್ಕೊಳ್ಳಿ. ಕಿತ್ಕೊಂಡು ಅದ್ರ ತೋಟ ಸ್ವಲ್ಪ ಉದ್ದ ಇರಲಿ, ಅದನ್ನ ಕಿತ್ತು ಆ ಟೆಸ್ಟ್ ಒಳಗೆ ಇಡಿ. ಇಟ್ಟು ಅದನ್ನ ಸ್ವಲ್ಪ ಸಮಯ ಬಿಸಿಲಿಗಿಡ್ಬೇಕು. ಬಿಸಿಲಿಗಿಟ್ಟಾದ್ಮೇಲೆ ಅದರಲ್ಲಿ ಏನಾರು ಬದಲಾವಣೆ ಕಾಣುತ್ತಾ ಹೇಳ್ ಮಗನೆ, ನೀನು ನೋಡೋಣ, ಕಾಣುತ್ತಾ? ಅಪ್ಪ ನನಗೀಗ ಸ್ವಲ್ಪ, ನೀವು ಯಾವಾಗ್ಲೂ ಒಂದ್ಸತಿ ನೀವು ಮಾಡಿದ್ದನ್ನ ನೋಡಿದೀನಿ. ನೀವಾಗ ಇದನ್ನೆಲ್ಲ ಬಿಸಿಲಿಗಿಟ್ಟಾಗ ಏನಾಯ್ತು, ಸ್ವಲ್ಪ ಹೊತ್ತಾದ್ಮೇಲೆ ಈ ಹೂವಿನ ದಳಗಳ ಬಣ್ಣದಲ್ಲಿ ವ್ಯತ್ಯಾಸವನ್ನು ನಾನು ಅಬ್ಸರ್ವ್ ಮಾಡಿದೆ, ಕರೆಕ್ಟ್ ಅಲ್ವಾ? ಕರೆಕ್ಟ್ ಮಗನೆ. ಹೂವಿನಲ್ಲಿ ಆ ಮೇಲಿನ ದಳಗಳಲ್ಲಿ ಬಣ್ಣ ಬದಲಾವಣೆ ಆಗಿರುತ್ತೆ. ಯಾವ ರೀತಿ ಆಗಿರುತ್ತೆ ಅಂದ್ರೆ, ನೀನು ಆ ಟೆಸ್ಟ್ ಟ್ಯೂಬ್ ಅಲ್ಲಿ ಇಟ್ಟಿರುವಂತ ನೀರಿದೆಯಲ್ಲ, ಆ ನೀರಿನ ಹಾಕಿರುವಂತ ಬಣ್ಣನೆ ಆ ಹೂವಿನ ದಳಕ್ಕೂ ಬಂದಿರುತ್ತೆ. ಈಗ ಉದಾಹರಣೆಗೆ ಕೆಂಪು ನೀರಿಗೆ ಹಾಕಿದಾಗ ಆ ದಳದ ಬಿಳಿ ಬಣ್ಣ ಕೆಂಪು ಬಣ್ಣಕ್ಕೆ ಬಂದಿರುತ್ತೆ. ಹಳದಿ ಬಣ್ಣದ ನೀರಕ್ಕೆ ಹಾಕಿದಾಗ ಅದರ ದಳಗಳು ಹಳದಿ ಬಣ್ಣಕ್ಕೆ ಬಂದಿರುತ್ತೆ. ನೀಲಿ ಬಣ್ಣದ ದಳಕ್ಕೆ ಹಾಕಿರುವಂತ ಆ ಬಣ್ಣದ ನೀರು ಆ ಮೇಲ್ಭಾಗದಲ್ಲಿ ದಳದಲ್ಲಿ ಏನಾಗುತ್ತೆ ಅಂದ್ರೆ ನೀಲಿ ಬಣ್ಣ ಇರುತ್ತೆ, ಕಂದು ಬಣ್ಣದ್ದು ಕಂದು ಬಣ್ಣಕ್ಕೆ ಬಂದಿರುತ್ತೆ. ಇಲ್ಲೂ ಸಹ ಏನಾಗುತ್ತೆ, ವರ್ಗಾವಣೆಯ ಮೂಲಕ ಅದು ಆ ಬಣ್ಣವನ್ನ ಬದಲಾವಣೆ ಮಾಡ್ಕೊಂಡಿರುತ್ತೆ. ಇದು ಈ ಸೇವಂತಿಗೆ ಹೂವು ಟೊಮೊಟೊ ಗಿಡದಲ್ಲೂ ಅಲ್ಲ, ಈ ಕರ್ಣಕುಂಡಲ ಗಿಡಿಯಲ್ಲ ಮಗ್ನೆ, ಅದರಲ್ಲೂ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಕರ್ಣಕುಂಡಲ ಗಿಡವನ್ನ ಕಿತ್ಕೊಳ್ಳಿ, ಅದನ್ನ ಬೀರನ್ನ ಸ್ವಲ್ಪ ತೊಳೆದು ಒಂದು ಪಾಟ್ ಅನ್ನ ತಗೊಳ್ಳಿ, ಅಥವಾ ಗಾಜಿಂದ ಯಾವ್ದಾದ್ರು ಬೌಲ್ ತಗೊಳ್ಳಿ. ಆ ಬೌಲ್ಗೆ ಅದೇ ರೀತಿ ಬಣ್ಣದ ನೀರನ್ನ ಮಾಡಿ, ಬಣ್ಣದ ನೀರನ್ನ ಮಾಡಿ ಆ ಕರ್ಣಕುಂಡಲ ಗಿಡವನ್ನ ಹಿಡಿ. ಇಟ್ಟು ಒಂದು 1/2 ಗಂಟೆ ಅಥವಾ 1 ಗಂಟೆ ಕಾಲ ಅದನ್ನ ಅದೇ ರೀತಿ ಬಿಡಿ. ಬಿಟ್ಟಾಗ ನೋಡಿ ಮಗನೆ, ಅದ್ರಲ್ಲಿ ಆಗುವಂತ ಬದಲಾವಣೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದ್ರೆ, ಬೇರಿನ ಮೂಲಕ ಆ ಬಣ್ಣದ ನೀರು ಸಸ್ಯದ ಎಲ್ಲಾ ಭಾಗಕ್ಕೂ ಹೋಗುತ್ತೆ. ತುಂಬಾ ಚೆನ್ನಾಗಿ ಸಸ್ಯದಲ್ಲಿ ಸಾಗಾಣಿಕೆ ಪ್ರಯೋಗವನ್ನ ನೋಡ್ಬೋದು ಮಗಳೇ. ಮಾಡ್ತಿರಲ್ಲ ನೀವು? ಈ ಪ್ರಯೋಗ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಾಮಿ. ನಾನು ನೀನು ಇಬ್ರು ಸೇರಿ ಈ ಪ್ರಯೋಗನೆಲ್ಲ ಸಂಜೆ ಮಾಡೋಣವಾ? ಪೂಜೆ ಎಲ್ಲ ಆದ್ಮೇಲೆ ಎಲ್ಲರೂ ಹೋಗಾದ್ಮೇಲೆ ಇಬ್ಬರು ಕೂತ್ಕೊಂಡು ಮಾಡೋಣ. ಅಯ್ಯೋ ಸಾಯಂಕಾಲ ಸ್ವಲ್ಪ ಸೂರ್ಯ ಬೆಳಗ್ಗೆನೆ ಮಾಡೋಣ ಬಿಡು. ಸರಿ ಸರಿ ಸರಿ. ಈ ನೀವು ಸಾಗಾಣಿಕೆಗೆ ಹೇಳ್ಬಿಟ್ರಿ, ಅದ್ ಬಿಟ್ಟು ಯಾವ್ದಾದ್ರು ಬೇರೆ ಚಟುವಟಿಕೆಗಳಿದೆಯಾ? ಮಗನೆ, ಈಗ ಬೇರುಗಳನ್ನ ತಗೊಂಡು ನಾವು ಈ ರೀತಿ ಪ್ರಯೋಗಗಳನ್ನ ಮಾಡ್ಬೋದು. ಈಗ ನಾನು ಬೇರೆ ರೀತಿಯ ಪ್ರಯೋಗ ಮಾಡ್ತೀನಿ. ಈಗ ಉದಾಹರಣೆಗೆ, ಒಂದು ಸುತ್ತಲಿದಾರ ಅಥವಾ ಈ ಸಾರ್ವೆ ಉರಿ ಅಂತಾರಲ್ಲ, ಅದನ್ನ ತಗೋಬೇಕು. ಈ 2 ತುಂಡುಗಳನ್ನ ಮಾಡ್ಕೊಳ್ಳಿ. ಒಂದು ನೇರಾಗಿರ್ಲಿ ಮಗನೆ, ಅದು ಅಂಕು ಡೊಂಕು ಇರುತ್ತೆ, ಸ್ವಲ್ಪ ನೇರವಾಗಿರೋದು ತಗೊಳ್ಳಿ. ಎರಡನೇದಕ್ಕೆ ಮುಂಭಾಗದಲ್ಲಿ ಸ್ವಲ್ಪ ಎಳೆಯಂತೆ ಬಿಡಿಸ್ಕೊಳ್ಳಿ.
ಆಯ್ತಲ್ಲ. ನೇರವಾಗಿರೋದಕ್ಕೆ ಎ ಅಂತ ಹೆಸರು ಕೊಡಿ, ಸ್ವಲ್ಪ ಎಳೆಯನ್ನ ಬಿಡಿಸ್ಕೊಂಡ್ರದಕ್ಕೆ ಬಿ ಅಂತ ಕೊಡಿ. ಆಯ್ತಾ, ಅರ್ಥ ಆಗ್ತೈತಲ್ಲ ಮಗನೇ? ಈಗ ಇನ್ನೊಂದು ಬೀಕರ್ ತಗೊಳ್ಳಿ. ಬೀಕರಲ್ಲಿ ಏನ್ ಮಾಡಿ ಅಂದ್ರೆ ಮಣ್ಣನ್ನ ಹಾಕ್ಬೇಕು. ಮಣ್ಣು ಹಾಕುವಕ್ಕೆ ಮೊದಲು ಆ ದಾರವನ್ನ ಎಗೆ ಒಂದು ಬಿಗೆ ಒಂದು ಬೀಕರ್ಗೆ ಹಾಕಿ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಒಂದು ಗಂಟೆನೋ ಅಥವಾ ಹೆಚ್ಚು ಸಮಯ ಕಾಲ ಬಿಡಿ. ಬಿಟ್ಟಾದ್ಮೇಲೆ ಮೇಲಾಕಿದಂತ ನೀರು ಸಂಪೂರ್ಣವಾಗಿ ಕೆಳಗೋಗುತ್ತೆ. ನೀರು ಜಾಸ್ತಿ ಹಾಕಕ್ ಹೋಗ್ಬಾರ್ದು, ಆ ಮಣ್ಣಿಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಹಾಕ್ಬೇಕು. ಬಿಟ್ಟಾದ್ಮೇಲೆ ಒಂದು ಗಂಟೆ ನಂತರ ನಾವು ದಾರವನ್ನ ಕೀಳೋದಕ್ಕೆ ಪ್ರಯತ್ನ ಮಾಡೋಣ. ತುಂಬಾ ಜೋರಾಗಿ ಹೇಳೋದು ಎರಡು ಬರುತ್ತೆ, ಆದ್ರೆ ಪ್ರಯೋಗ ಮಾಡ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಬಲವನ್ನ ಹಾಕಿ ನಾವು ಎಳೆದಾಗ ಯಾವ ದಾರ ಮೊದಲು ಬರ್ಬೋದು ಮಗನೇ? ನನಗೆ ಯಾಕೋ ಎ ದಾರ ಬರುತ್ತೆ ಅಂತ ಅನ್ನಿಸ್ತಿದೆ ಅಪ್ಪ. ಏ ಮಗಳ ನೀನ್ ಹೇಳಮ್ಮ. ನನಗೆ ಯಾಕೋ ಬಿ ದಾರ ಬೇಗ ಬರುತ್ತೆ ಅನ್ಸ್ತಿದೆ ಅಪ್ಪ. ಮಗಳೇ ಕರೆಕ್ಟ್, ಬಿ ದಾರ ಕರೆಕ್ಟ್ ಆಗಿ ಬರುತ್ತೆ. ಇಲ್ಲಿ ಈ ರೀತಿ ಅರ್ಥ ಮಾಡ್ಕೊಳ್ಳೋಣ. ಈಗ ಎ ಅನ್ನೋದು ದಾರ ಇದೆಯಲ್ಲ, ಅದನ್ನ ತಾಯಿ ಬೇರು ಅಂತ ಅರ್ಥ ಮಾಡ್ಕೊಳ್ಳೋಣ. ಬಿ ಇರೋದು ತಂತು ಬೇರು ಅಂತ ಅರ್ಥ ಮಾಡ್ಕೊಳ್ಳೋಣ. ತಾಯಿ ಬೇರು ಮಣ್ಣಿನ ಮೇಲ್ಭಾಗದಿಂದ ಕೆಳವರೆಗೂ ಹೋಗಿರುತ್ತೆ, ಅದು ಮಣ್ಣನ್ನ ತುಂಬಾ ಭದ್ರವಾಗಿ ಹಿಡಿದಿಟ್ಕೊಂಡಿರುತ್ತೆ. ಆದ್ರೆ ತಂತು ಬೇರು ಇದೆಯಲ್ಲ, ಅದು ಮಣ್ಣಿನ ಮೇಲ್ಭಾಗದಲ್ಲಿರುತ್ತೆ. ಹಾಗಾಗಿ ನೀವು ಸ್ವಲ್ಪ ಬಲ ಪ್ರಯತ್ನದಿಂದ ಮಾಡಿದಾಗ ದಾರ ಬಿ ಅಲ್ಲಿರೋ ದಾರ ಬೇಗ ಕಿತ್ತು ಬರುತ್ತೆ, ಎ ಅಲ್ಲಿರೋ ದಾರ ಸ್ವಲ್ಪ ನಿಧಾನವಾಗುತ್ತೆ. ಯಾಕೆ ಅಂದ್ರೆ ತಾಯಿ ಬೇರು ಏನಾಗುತ್ತೆ, ಮಣ್ಣನ್ನ ಭದ್ರವಾಗಿ ಇಟ್ಕೊಂಡಿರುತ್ತೆ, ತಂತು ಬೇರು ಮೇಲ್ಭಾಗದಲ್ಲಿ ಇರುತ್ತೆ. ಈಗ ಹುಲ್ಲನ್ನೆಲ್ಲ ಕೇಳ್ಬೇಕಾದ್ರೆ ನಾವು ಅಷ್ಟು ಬಲವನ್ನ ಪ್ರಯೋಗ ಮಾಡೋದಂಗಿಲ್ಲ, ನೋಡಿದಿರಲ್ಲ? ಹೌದು ಅಪ್ಪ. ಅಪ್ಪ ನನ್ಗೊಂದು ಪ್ರಶ್ನೆ ಇದೆ ಹಾಗಾದ್ರೆ, ಅಲ್ಲ ನಾವು ಗಿಡಗಳನ್ನೇ ಕಿತ್ತಿ ತೋರಿಸ್ಬೋದಲ್ಲ, ಮತ್ ನಾವ್ಯಾಕೆ ಹಗ್ದಲ್ಲಿ ಮಾಡ್ಬೇಕು? ನಮಗನೆ ಏನಾಗುತ್ತೆ ಅಂದ್ರೆ, ಈಗಾಗ್ಲೇ ಸುಮಾರು ನಮ್ಮ ಪರಿಸರ ನಾಶ ಆಗೋಗಿದೆ, ಮೇಲ್ಪದರದ ಮಣ್ಣು ನಾಶ ಆಗಿದೆ. ನೀವು ಶಾಲೆ ಸುತ್ತಮುತ್ತ ಮನೆ ಸುತ್ತಮುತ್ತ ಗಿಡಗಳನ್ನೆಲ್ಲ ಕೀಳ್ತಾ ಹೋದ್ರೆ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡ್ದಂಗಾಗತ್ತೆ, ಗಿಡಗಳನ್ನೆಲ್ಲ ಹಾಳು ಮಾಡ್ತೀವಿ. ಆಮೇಲೆ ಈ ರೀತಿ ದಾರ ಮತ್ತು ಬೀಕರ್ನ ಇಟ್ಕೊಂಡು ಮಾಡಿದ್ರೆ ಹೆಚ್ಚು ಸಮಯ ನಾವು ಶಾಲೆಯಲ್ಲಿ ಇಟ್ಕೊಬಹುದು, ಯಾವಾಗ ಬೇಕಾದ್ರೆ ಅವಾಗ ಮಕ್ಕಳನ್ನು ಮಾಡ್ಬೋದು. ಹಾಗಾಗಿ ಯಾವುದೇ ರೀತಿಯಲ್ಲಿ ಪರಿಸರ ಹಾನಿ ಆಗಲ್ಲ. ಹಾಗಾಗಿ ಗಿಡಗಳನ್ನ ಬದಲು ಈ ತರ ದಾರದಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ ಮಗನೇ. ನಾನಂತೂ ನಮ್ಮ ಶಾಲೆಯಲ್ಲಿ ಇದಕ್ಕೆ ಮಾಡ್ತಾ ಇದ್ದೀನಪ್ಪ. ಸರಿಯಪ್ಪ. ಇಲ್ಲ ಇದು ಒಳ್ಳೆ ಮಾಡೆಲ್ ಆಗಿದೆ, ನಾನು ನಮ್ ಕ್ಲಾಸ್ ಅಲ್ಲಿ ಈ ಮಾಡೆಲ್ ನ ಮಾಡಿಸಿ ನಮ್ ಟೀಚರ್ ಹತ್ರ ನಾನು ಟೀಚರ್ ಸೇರಿ ಮಾಡಿದನ್ನ ಇಟ್ಕೋತೀವಿ ಕ್ಲಾಸ್ ಅಲ್ಲಿ. ಆಯ್ತು ಮಗನೆ. ಮಗನೆ ಅದು ಒಂದ್ ಫೋನ್ ಬಂತಪ್ಪ, ಮತ್ತೆ ಯಾರೋ ನಿಮ್ ನೆಂಟರು ಯಾರೋ ಫೋನ್ ಮಾಡ್ತಾ ಇದಾರೆ, ಅವ್ರ ಫೋನ್ ಮಾಡಕ್ ಹೋಗ್ತಾ ಇದೀನಿ. ಆಯ್ತಾ ಒಂಚೂರು ಕಾಫಿ ತಂದ್ಕೊಡಮ್ಮ, ಯಾಕೋ ತಲೆ ನೋವ್ತಾ ಇದೆ. ಅಮ್ಮ ಅಪ್ಪ ಇಲ್ಲಿವರೆಗೂ ಹೇಗೆ ಚಟುವಟಿಕೆಗಳನ್ನ ಮಾಡಬಹುದು ಬೇರೆ ಬೇರೆ ಚಟುವಟಿಕೆಗಳೆಲ್ಲ ತಿಳಿಸ್ಕೊಟ್ರು, ನಿಮ್ಗೆ ಯಾವ್ದಾದ್ರು ಚಟುವಟಿಕೆಗಳು ಗೊತ್ತಿದೆಯಮ್ಮ? ಹೌದು ಸ್ವಾಮಿ, ನಾನು ಈಗ ಆ ಚಟುವಟಿಕೆಗಳನ್ನ ಒಂದ್ ವರ್ಗೀಕರಣ ಪಟ್ಟಿ ಮೂಲಕ ಹೇಳ್ಕೊಡುತ್ತೀನಿ, ಆಗ್ಬೋದಾ? ಏನಮ್ಮ ಈ ವರ್ಗೀಕರಣ ಪಟ್ಟಿ ಅಂದ್ರೆ ಏನು ಅರ್ಥ ಆಗಲ್ಲ ಅಲ್ಲಮ್ಮ. ಹಾಗಾದ್ರೆ ಬನ್ನಿ, ಒಂದ್ ಸ್ವಲ್ಪ ಹೊತ್ತು ಹಿತ್ಲು ತೋಟಕ್ ಹೋಗ್ಬಿಟ್ಟು ಹಿತ್ಲು ತೋಟದಲ್ಲೇ ಹೇಳ್ಕೊಡ್ತೀನಿ. ಹಾಗಾದ್ರೆ ಬನ್ನಿ ಎಲ್ಲಾರು ಹೋಗೋಣ ಹಿತ್ಲು ತೋಟಕ್ ಹೋಗಿ ಅಲ್ಲೇ ಹೇಳ್ಕೊಡ್ತೀನಿ ಬಾಬು. ಸ್ವಾಮಿ ನೀನು ಬಾ, ಬಿಂದು ನೀನು ಬಾಮ. ಬೇರುಗಳ ವ್ಯವಸ್ಥೆಯ ಆಧಾರದ ಮೇಲೆ ಸಸ್ಯಗಳ ಗುಣಲಕ್ಷಣಗಳನ್ನು ಆಧಾರವಾಗಿ ಇಟ್ಕೊಂಡು ಇದು ಅವುಗಳನ್ನ ಗುರುತಿಸೋದು ಮತ್ತು ವರ್ಗೀಕರಣ ಮಾಡೋದನ್ನ ನಾವು ತಿಳ್ಕೊಳ್ಳೋಣ. ಈಗ ಸಸ್ಯಗಳಲ್ಲಿ ಕಂಡು ಬರ್ತಕ್ಕಂಥ ಗುಣಲಕ್ಷಣಗಳು ಹೇಳಿದಾವೆ, ಅವುಗಳ ಆಧಾರದ ಮೇಲೆ ನಾವು ವರ್ಗೀಕರಣ ಯಾವ ರೀತಿ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಸಸ್ಯದ ಬೇರುಗಳಲ್ಲಿ ಎರಡು ವಿಧ, ಒಂದು ತಂತು ಬೇರು ವ್ಯವಸ್ಥೆ, ಎರಡನೇದು ತಾಯಿ ಬೇರು ವ್ಯವಸ್ಥೆ. ಮೊದಲನೇ ವೈಶಿಷ್ಟ್ಯ ತಗೊಂಡಾಗ ಬೇರುಗಳು, ಮೊದಲನೇದು ತಂತು ಬೇರು ವ್ಯವಸ್ಥೆ. ಈ ತಂತು ಬೇರುಗಳು ಗೊಂಚಲಿನಂತೆ ಹರಡಿಕೊಂಡಿರುತ್ತವೆ. ತಂತು ಬೇರುಗಳು ಕಾಂಡದ ಬುಡದಿಂದ ಬೆಳೆಯುತ್ತವೆ. ತಂತು ಬೇರುಗಳು ಒಂದೇ ಗಾತ್ರದಲ್ಲಿರುತ್ತವೆ ಹಾಗೂ ತೆಳ್ಳಗಿರುತ್ತವೆ. ಹಾಗೆ ತಂತು ಬೇರುಗಳು ಕವಲೊಡೆದಿರುತ್ತವೆ. ತಂತು ಬೇರುಗಳು ಮಣ್ಣಿನ ಮೇಲ್ಪಾದರದಲ್ಲಿ ಮಾತ್ರ ಹರಡಿಕೊಂಡಿರುತ್ತವೆ. ಹಾಗೆ ತಾಯಿ ಬೇರು ವ್ಯವಸ್ಥೆಯಲ್ಲಿ ತಾಯಿ ಬೇರುಗಳು ಆಮೂಲಾಗ್ರದಿಂದ ನೇರವಾಗಿ ಉದ್ದನೆಗೆ ಬೆಳೆಯುತ್ತವೆ. ಹಾಗೆ ತಾಯಿ ಬೇರುಗಳು ಕವಲೊಡೆಯುವುದಿಲ್ಲ. ಒಂದೇ ಪ್ರಾಥಮಿಕ ಬೇರು ಹೊಂದಿದ್ದು ಆ ಬೇರು ಮಣ್ಣಿನ ಆಳವಾಗಿ ಬೆಳೆಯುತ್ತದೆ, ಬಲವಾದ ಆಧಾರವನ್ನು ಕೊಡುತ್ತದೆ ಸಸ್ಯಗಳಿಗೆ. ಅದು ಮಣ್ಣಿನ ಆಳಕ್ಕೆ ನುಸುಳುವುದೇ ಈ ಬಲವಾದ ಆಧಾರವನ್ನು ಕೊಡೋದಕ್ಕೆ ಕಾರಣ ಆಗಿದೆ. ಹಾಗೆ
ಸಸ್ಯದ ಎರಡನೇ ಗುಣಲಕ್ಷಣ ನೋಡೋದಾದ್ರೆ ಬೀಜದಳಗಳು. ಸಸ್ಯಗಳಲ್ಲಿ ಕಂಡು ಬರುವ ಬೀಜಗಳನ್ನು ಹೊಡೆದಾಗ ಅದು ಒಂದೇ ಒಂದು ಬೀಜದಳ ಹೊಂದಿದ್ರೆ ಅದು ತಂತು ಬೇರೆ ವ್ಯವಸ್ಥೆಯನ್ನು ಹೊಂದಿದೆ ಅಂತ ಹೇಳಬಹುದು. ಅದೇ ಬೀಜದಳಗಳನ್ನು ಹೊಡೆದಾಗ ಎರಡು ಬೀಜದಳಗಳು ನಮ್ಗೆ ದೊರೆತರೆ ಆ ಸಸ್ಯವು ತಾಯಿ ಬೇರು ವ್ಯವಸ್ಥೆಯನ್ನು ಹೊಂದಿದೆ ಅಂತ ಹೇಳಬಹುದು. ಅಂದ್ರೆ ಒಂದೇ ಒಂದು ಬೀಜದಳ ಹೊಂದಿರತಕ್ಕಂತಹ ಸಸ್ಯನ ಏಕದಳ ಸಸ್ಯ ಅಂತ ಕರಿತೀವಿ. ಏಕದಳ ಸಸ್ಯಗಳು ಸಾಮಾನ್ಯವಾಗಿ ತಂತು ಬೇರು ವ್ಯವಸ್ಥೆಯನ್ನು ಹೊಂದಿರ್ತವೆ. ದ್ವಿದಳ ಎರಡು ಬೀಜದಳಗಳನ್ನು ಹೊಂದಿರತಕ್ಕಂತಹ ಸಸ್ಯಗಳನ್ನ ದ್ವಿದಳ ಸಸ್ಯಗಳು ಅಂತ ಕರಿತೀವಿ. ಈ ದ್ವಿದಳ ಸಸ್ಯಗಳಲ್ಲಿ ಸಾಮಾನ್ಯವಾಗಿ ತಾಯಿ ಬೇರಿನ ವ್ಯವಸ್ಥೆ ಇರುತ್ತದೆ. ಹಾಗೆ ಮೂರನೇ ವೈಶಿಷ್ಟ್ಯ ನೋಡೋದಾದ್ರೆ ಸಿರವಿನ್ಯಾಸ. ಅಮ್ಮ ಒಂದ್ ನಿಮಿಷ ಸಿರವಿನ್ಯಾಸ ಅಂದ್ರೆ ಏನು? ಸೀರೆನಾ? ಏ ಸೀರೆ ಅಲ್ಲಪ್ಪ, ಅದು ಸಿರವಿನ್ಯಾಸ. ಸೀರೆ ಅಂದ್ರೆ ಸ್ಯಾರಿ ಆಗ್ಬಿಡುತ್ತೆ. ಇದು ಸಿರ. ಸಿರ ಅಂತಂದ್ರೆ ಎಲೆಯ ಮೇಲಿರ್ತಕ್ಕಂತಹ ಗೆರೆಗಳನ್ನ ಎಲೆಯ ಸಿರೆಗಳು ಅಂತ ಕರಿತೀವಿ. ಈ ಮಧ್ಯಭಾಗದಲ್ಲಿ ಇದೆಯಲ್ಲ, ಈ ಮಧ್ಯಭಾಗದಲ್ಲಿರ್ತಕ್ಕಂತಹ ಸಿರೆಯನ್ನ ಮಧ್ಯ ಸಿರೆ ಅಂತ ಕರಿತೇವೆ. ಈ ಮಧ್ಯ ಸಿರೆಯ ಎರಡೂ ಭಾಗದಲ್ಲಿ ಸಮಾನಾಂತರವಾಗಿದ್ರೆ ಅದನ್ನ ಸಮಾನಾಂತರ ಸಿರವಿನ್ಯಾಸ ಅಂತ ಕರಿತೀವಿ. ಸಮಾಂತರ ಸಿರವಿನ್ಯಾಸ ಹೊಂದಿರತಕ್ಕಂತಹ ಸಸ್ಯವು ತಂತು ಬೇರು ವ್ಯವಸ್ಥೆಯನ್ನು ಹೊಂದಿದೆ ಅಂತ ಹೇಳಬಹುದು. ಅದೇ ರೀತಿ ಮಧ್ಯ ಸಿರೆಯ ಎರಡೂ ಭಾಗದಲ್ಲಿ ಜಾಲಿಕ ವಿನ್ಯಾಸ ರೂಪ ಹೊಂದಿದ್ರೆ ಅದು ಜಾಲಿಕ ಸಿರವಿನ್ಯಾಸ ಅಂತ ಕರಿತೀವಿ. ಈ ಜಾಲಿಕ ಸಿರವಿನ್ಯಾಸ ಹೊಂದಿರತಕ್ಕಂತಹ ಎಲೆ ಹೊಂದಿದ್ರೆ ಅದು ತಾಯಿ ಬೇರು ವ್ಯವಸ್ಥೆಯನ್ನು ಹೊಂದಿರತಕ್ಕಂತಹ ಸಸ್ಯ ಎಂದು ಹೇಳಬಹುದು. ಹಾಗೆ ನಾಲ್ಕನೆಯದು ಹೂವಿನ ದಳಗಳು ಅಥವಾ ಹೂವಿನ ಭಾಗಗಳು. ಅಂದ್ರೆ ಹೂವಿನ ದಳಗಳಲ್ಲೂ ಮೂರರ ಗುಣಕಗಳಾಗಿದ್ರೆ, ಅಂದ್ರೆ 3, 6, 9, 12 ಈ ರೀತಿಯ ಪುಷ್ಪ ದಳಗಳು ಅಥವಾ ಹೂವಿನ ದಳಗಳು ಇದ್ರೆ ಅದು ತಂತು ಬೇರು ವ್ಯವಸ್ಥೆಯನ್ನು ಹೊಂದಿರತಕ್ಕಂತಹ ಸಸ್ಯ ಎಂದು ಹೇಳಬಹುದು. ಹಾಗೆಯೇ 4 ಅಥವಾ 5 ಗುಣಕಗಳು ಇದ್ರೆ ಪುಷ್ಪ ದಳಗಳು, ಅಂದ್ರೆ 4 ಗುಣಕಗಳು ಅಂದ್ರೆ 4, 8, 12, 16 ಹಾಗೆಯೇ 5 ಗುಣಕಗಳು ಅಂದ್ರೆ 5, 10, 15 ಈ ರೀತಿಯ ಪುಷ್ಪ ದಳಗಳನ್ನು ಹೊಂದಿದ್ರೆ ಅದು ತಾಯಿ ಬೇರು ವ್ಯವಸ್ಥೆಯನ್ನು ಹೊಂದಿರತಕ್ಕಂತಹ ಸಸ್ಯ ಎಂದು ಹೇಳಬಹುದು. ಹಾಗೆ 5ನೇ ವೈಶಿಷ್ಟ್ಯವಾದಂತಹ ಕಾಂಡ. ಈ ಕಾಂಡವು ಸಾಮಾನ್ಯವಾಗಿ ಭೂಮಿಯ ಮೇಲ್ಭಾಗದಲ್ಲಿ ಕಂಡು ಬರತಕ್ಕಂತಹ ಸಸ್ಯದ ಭಾಗವಾಗಿದೆ. ಈ ಕಾಂಡದಲ್ಲಿ ರೆಂಬೆಗಳು ಇಲ್ದಿದ್ರೆ ಅದು ತಂತು ಬೇರು ವ್ಯವಸ್ಥೆಯನ್ನು ಹೊಂದಿದೆ ಅಂತ ಹೇಳಬಹುದು. ಅದೇ ಕಾಂಡ ಭಾಗದಲ್ಲಿ ರೆಂಬೆಗಳು ಕಂಡು ಬಂದ್ರೆ ಅಥವಾ ರೆಂಬೆಗಳು ಇದ್ರೆ ಅದು ತಾಯಿ ಬೇರಿನ ವ್ಯವಸ್ಥೆಯನ್ನು ಹೊಂದಿದೆ ಅಂತ ಹೇಳಬಹುದು. 6ನೇ ಗುಣಲಕ್ಷಣ ಆದಂತಹ ಮರದ ತೊಗಟೆ, ಅಂದ್ರೆ ದ್ವಿತೀಯ ಬೆಳವಣಿಗೆ. ಸಾಮಾನ್ಯವಾಗಿ ತಂತು ಬೇರೆ ವ್ಯವಸ್ಥೆ ಹೊಂದಿರತಕ್ಕಂತಹ ಸಸ್ಯಗಳಲ್ಲಿ ಮರದ ತೊಗಟೆಯನ್ನು ಕಾಣೋದಿಲ್ಲ. ಈ ಮರದ ಕಾಂಡದಲ್ಲಿ ಇರ್ತಕ್ಕಂಥದ್ದು ಇದು ಮೃದುವಾಗಿರುತ್ತೆ, ಸುಲಭವಾಗಿ ಬಗ್ಗಿಸಬಹುದು, ಸುಲಭವಾಗಿ ಬಾಗಿಸಬಹುದು. ಇದರಲ್ಲಿ ದ್ವಿತೀಯ ಬೆಳವಣಿಗೆ ಇರುವುದಿಲ್ಲ. ಈ ರೀತಿ ಹೊಂದಿರತಕ್ಕಂತಹ ಸಸ್ಯನ ತಂತು ಬೇರು ವ್ಯವಸ್ಥೆ ಅಂತ ಹೇಳಬಹುದು. ಆದ್ರೆ ಬೂದು ಬಣ್ಣದ ಮರದ ತೊಗಟೆಯನ್ನು ಹೊಂದಿರತಕ್ಕಂತಹ ಸಸ್ಯವು ತಾಯಿ ಬೇರು ವ್ಯವಸ್ಥೆಯನ್ನು ಹೊಂದಿದೆ ಅಂತ ಹೇಳಬಹುದು. ಈ ಮರದ ತೊಗಟೆಯು ಗಟ್ಟಿಯಾಗಿರುತ್ತದೆ ಹಾಗೂ ಕಾಂಡದಲ್ಲಿರ್ತಕ್ಕಂತಹ 4 ಕುರ್ಚುಗಳು ಉಂಗುರ ರೂಪದಲ್ಲಿರುತ್ತವೆ. ನಂತರದ ಹಂತಗಳಲ್ಲಿ ಅದು ತೊಗಟೆಯ ರಚನೆಯನ್ನು ಹೊಂದುತ್ತದೆ. ಈ ರೀತಿ ಈ ತೊಗಟೆಯ ರಚನೆಯನ್ನು ಹೊಂದಿರತಕ್ಕಂತಹ ದ್ವಿತೀಯ ಬೆಳವಣಿಗೆಯನ್ನು ಹೊಂದಿರತಕ್ಕಂತಹ ಸಸ್ಯಗಳು ತಾಯಿ ಬೇರು ವ್ಯವಸ್ಥೆಯನ್ನು ಹೊಂದಿದೆ ಅಂತ ಹೇಳಬಹುದು. ಹಾಗೆ 7ನೇ ಗುಣ ಆದಂತಹ ಸಾರಜನಕವನ್ನು ಹಿಡಿದಿಟ್ಟುಕೊಳ್ತಕ್ಕಂತಹ ಬೇರುಗಂಟುಗಳು. ಬೇರಿನಲ್ಲಿ ಬೇರುಗಂಟುಗಳು ಇಲ್ಲ ಅಂತ ಅಂದ್ರೆ, ಬೇರುಗಂಟುಗಳು ಕಂಡು ಬರಲಿಲ್ಲ ಅಂತ ಅಂದ್ರೆ ಆ ಸಸ್ಯವು ತಂತು ಬೇರು ವ್ಯವಸ್ಥೆಯನ್ನು ಹೊಂದಿದೆ ಅಂತ ಹೇಳಬಹುದು. ಅದೇ ಬೇರುಗಳಲ್ಲಿ ಬೇರುಗಂಟುಗಳು ಇದ್ರೆ ತಾಯಿ ಬೇರು ವ್ಯವಸ್ಥೆಯನ್ನು ಹೊಂದಿದೆ ಅಂತ ಹೇಳಬಹುದು. ಈ ಬೇರುಗಂಟುಗಳು ಸಸ್ಯ ಏನು ಬಿಂದು ಏನು ಹೇಳ್ತಾ ಇದ್ದೆ ಅಮ್ಮ? ಈ ಬೇರುಗಂಟುಗಳು ಎಲ್ಲಿರ್ತವೆ ಮತ್ತೆ ಇದರಿಂದ ನಮ್ಗೆ ಉಪಯೋಗ ಏನಮ್ಮ? ಈ ಬೇರುಗಂಟುಗಳು ಭೂಮಿಯಲ್ಲಿ ಬೇರಿದೆಯಲ್ಲ, ಆ ಬೇರ್ನಲ್ಲಿ ಕಂಡು ಬರ್ತಕ್ಕಂತಹ ಗಂಟುಗಳು. ಇವು ಸಾರಜನಕವನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಸಹಾಯ ಮಾಡ್ತದವೆ ಈ ಬೇರುಗಂಟುಗಳು. ಇವುಗಳು ತಾಯಿ ಬೇರು ವ್ಯವಸ್ಥೆ ಹೊಂದಿರತಕ್ಕಂತಹ ದ್ವಿದಳ ಸಸ್ಯಗಳಲ್ಲಿ ಕಂಡು ಬರುತ್ತದೆ. ಹಾಗೆ ಇವುಗಳಿಗೆ ಉದಾಹರಣೆ ಹೇಳೋದಾದ್ರೆ, ಉದಾಹರಣೆಗೆ ಲಿಲ್ಲಿ ಅಂತ ಕೊಟ್ಟಿದ್ದಾರೆ. ಹಾಗೆ ಹೇಳೋದಾದ್ರೆ ಏಕದಳ ಸಸ್ಯಗಳು ರಾಗಿ, ಹುಲ್ಲು, ಭತ್ತ, ಗೋಧಿ ಮತ್ತೆ ತೆಂಗು, ಇವುಗಳನ್ನ ತಂತು ಬೇರು ವ್ಯವಸ್ಥೆಯನ್ನು ಹೊಂದಿರತಕ್ಕಂತಹ ಸಸ್ಯಗಳು ಎಂದು ಹೇಳಬಹುದು. ಹಾಗೆ
ತಾಯಿ ಬೇರು ವ್ಯವಸ್ಥೆಯನ್ನು ಹೊಂದಿರತಕ್ಕಂತ ಸಸ್ಯಗಳಿಗೆ ಉದಾಹರಣೆ ಅಂತಂದ್ರೆ ಸೂರ್ಯಕಾಂತಿ ಗಿಡ ಕೊಟ್ಟಿದ್ದಾರೆ. ಅದು ಇನ್ನು ಕೆಲವು ಹೇಳಬಹುದು ಅಂತಂದ್ರೆ ದ್ವಿದಳ ಧಾನ್ಯ ಸಸ್ಯಗಳು ಎಲ್ಲವುದನ್ನು ಸಹ, ಉದಾಹರಣೆಗೆ ಕಡಲೆಕಾಯಿ, ಸಾಸಿವೆ, ಇನ್ನು ಮುಂತಾದ ತೊಗರಿ, ಇವೆಲ್ಲವುದನ್ನು ಸಹ ತಾಯಿ ಬೇರು ವ್ಯವಸ್ಥೆಯನ್ನು ಹೊಂದಿರತಕ್ಕಂತ ಸಸ್ಯಗಳಿಗೆ ಉದಾಹರಣೆಗಳಾಗಿ ಕೊಡಬಹುದು. ಈಗ ಇದೆಲ್ಲ ಪೂರ್ತಿ ಚೆನ್ನಾಗಿ ಅರ್ಥ ಆಯ್ತು ಅಲ್ವಾ ಸ್ವಾಮಿ? ಹಾಂ ಮಾ, ನಂಗ ಅರ್ಥ ಆಯ್ತು. ಅಕ್ಕ ನಿಂಗ ಅರ್ಥ ಆಯ್ತಲ್ಲ? ಇನ್ನು ನಿನ್ಗೂ ಅರ್ಥ ಆಯ್ತೇನು? ಆಮಾ, ನಂಗೂ ಇವಾಗ ಎಲ್ಲ ನೀಟಾಗಿ ಅರ್ಥ ಆಗ್ತದೆ. ನೀವು ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಹೇಗ್ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದಕ್ಕೆ ನಾನು ಒಂದು ಮೌಲ್ಯಮಾಪನ ಚಟುವಟಿಕೆ ಕೊಡ್ತೀನಿ. ಈ ಚಟುವಟಿಕೆಯಲ್ಲಿ ನಾನು ಫ್ಲಾಶ್ ಕಾರ್ಡ್ಗಳು ಮಾಡ್ಕೊಂಡು ಇಲ್ಲಿ 16 ಚಿತ್ರಗಳು ಇರ್ತಕ್ಕಂತಹ ಫ್ಲಾಶ್ ಕಾರ್ಡ್ಗಳನ್ನ ಇಟ್ಕೊಂಡಿದ್ದೀನಿ. ಆ 16 ಫ್ಲಾಶ್ ಕಾರ್ಡ್ಗಳಲ್ಲಿ ಇರ್ತಕ್ಕಂಥವು ಯಾವುವು ತಂತು ಬೇರೆಯ ವ್ಯವಸ್ಥೆಯನ್ನು ಹೊಂದಿದೆ, ಯಾವ ಚಿತ್ರಗಳು ತಾಯಿ ಬೇರೆಯನ್ನ ವ್ಯವಸ್ಥೆಯನ್ನು ಹೊಂದಿರತಕ್ಕಂತಹ ಚಿತ್ರಗಳು ಅಥವಾ ಮಿಂಚುಪಟ್ಟಿಗಳು ಅಂತ ಹೇಳ್ತೀರಾ ನೀವು? ನಾನ್ ತಾಯಿ ಬೇರೆ ಹೇಳ್ತೀನಿ. ಹೇಳಪ್ಪ, ನೀನ್ ಹೇಳುವಂತೆ. ಸರಿನಪ್ಪ, ಈಗ ಫಸ್ಟ್ ಯಾರು ಹೇಳ್ತೀರಾ? ಫಸ್ಟ್ ನಾನೇ ಹೇಳ್ತೀನಿ ತಾಯಿ ಬೇರೆ ವ್ಯವಸ್ಥೆ. ಸ್ವಾಮಿ ಹೇಳಪ್ಪ ನೀನೆ. 1, 2, 4, 7, 10, 11, 14 ಮತ್ತು 15. ವೆರಿ ಗುಡ್ ಜಾಣ, ಚೆನ್ನಾಗಿ ಹೇಳಿದ್ಯ, ಕರೆಕ್ಟ್ ಆಗಿ ಹೇಳಿದ್ಯ ಜಾಣನಪ್ಪ ನೀನು. ಇನ್ನು ನೀನ್ ಹೇಳಮ್ಮ. ತಂತು ಬೇರಿನ ವ್ಯವಸ್ಥೆ 3, 5, 6, 8, 9, 12, 13 ಮತ್ತೆ 16 ಅಮ್ಮ. ವೆರಿ ಗುಡ್, ವೆರಿ ಗುಡ್, ನೀನು ತುಂಬಾ ಜಾಣೆ ಬಿಂದು. ನೀನು ಸಹ ಇಬ್ರು ಸಮಾನವಾಗಿ ಅದನ್ನ ಚೆನ್ನಾಗಿ ಕಲ್ತ್ಕೊಂಡಿದ್ದೀರಾ. ತಂತು ಬೇರೆ ವ್ಯವಸ್ಥೆಯನ್ನು ಹೊಂದಿರತಕ್ಕಂತಹ ಸಸ್ಯಗಳ ಗುಣಲಕ್ಷಣಗಳು ಏನು, ತಾಯಿ ಬೇರೆ ವ್ಯವಸ್ಥೆಯನ್ನು ಹೊಂದಿರತಕ್ಕಂತಹ ಸಸ್ಯಗಳ ಗುಣಲಕ್ಷಣ ಏನು ಅನ್ನೋದು ಚೆನ್ನಾಗಿ ಅರ್ಥ ಆಗಿದೆ. ಈ ಚಟುವಟಿಕೆಯಿಂದ ಉಂಟಾಗ್ತಕ್ಕಂತಹ ಕಲಿಕಾ ಫಲಗಳು ಏನಪ್ಪಾ ಅಂತಂದ್ರೆ, ನಾವು ಈ ಚಟುವಟಿಕೆಯನ್ನ ಮೌಲ್ಯಮಾಪನ ಚಟುವಟಿಕೆಯಾಗಿ ಬಳಸಬಹುದು. ಈ ಚಟುವಟಿಕೆಯಿಂದ ನಾವು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವ ಮತ್ತು ವೈಜ್ಞಾನಿಕ ಚಿಂತನೆಯ ಬೆಳವಣಿಗೆಗೆ ಸಹಾಯ ಮಾಡುತ್ತಿದೆ. ಹಾಗೆ ಪ್ರತ್ಯೇಕ ಬೇರಿನ ಆಧಾರದ ಮೇಲೆ ಗಿಡದ ಗುಣಲಕ್ಷಣಗಳನ್ನು ಮತ್ತು ಅದರ ವೈಶಿಷ್ಟ್ಯಗಳನ್ನು ಸಹ ವಿದ್ಯಾರ್ಥಿಗಳು ಇದರಿಂದ ತಿಳ್ಕೊಳ್ತಾರೆ, ಈ ಚಟುವಟಿಕೆಯಿಂದ ತಿಳ್ಕೊಳ್ತಾರೆ. ಇನ್ನು ಇದೆ, ಈಗ ನೀವು ಎಷ್ಟು ಇದ್ ಮಾಡ್ಕೊಂಡಿದ್ದೀರಾ ಅಥವಾ ದಿನನಿತ್ಯದಲ್ಲಿ ಯಾವ ರೀತಿ ಗಮನಿಸಿದೀರಾ ಅನ್ನೋದಕ್ಕೆ ನಾನು ಒಂದು ಅನ್ವಯ ಚಟುವಟಿಕೆಯಾಗಿ ಇಲ್ಲಿ ಕೆಲವೊಂದು ಚಿತ್ರಗಳನ್ನ ತೋರಿಸ್ತೀನಿ. ಆ ಚಿತ್ರಗಳ ಸರಿನಾ ತಪ್ಪ ಅನ್ನೋದು ನೀವ್ ಹೇಳ್ಬೇಕು. ಆಗ್ಬೋದಾ? ಮೊದಲನೇ ಚಿತ್ರ ನೋಡ್ರಪ್ಪ ಹೇಗಿದೆ ಅಂತ. ಈ ಮೊದಲನೇ ಚಿತ್ರ ನಿಜ ತಪ್ಪಾಗಿದೆ ಅಮ್ಮ, ಯಾಕಂದ್ರೆ ಬಾಳೆ ಗಿಡಕ್ಕೆ ಮರದ ತೊಗಟೆ ಇರಲ್ಲ. ಯಾಕೆಂದ್ರೆ ಬಾಳೆ ಗಿಡದ ಕಾಂಡ ತುಂಬಾ ಮೃದುವಾಗಿರುತ್ತೆ, ಮರದ ತೊಗಟೆ ಇರೋದು ಬರೀ ದ್ವಿದಳ ಧಾನ್ಯಗಳ ಸಸ್ಯಗಳಲ್ಲಿ ಮಾತ್ರನೇ, ಏಕದಳ ಸಸ್ಯಗಳಲ್ಲ. ವೆರಿ ಗುಡ್ ಜಾಣ ಸ್ವಾಮಿ, ಇದು ಬಾಳೆ ಗಿಡ ಒಂದು ಏಕದಳ ಸಸ್ಯ, ಅದರಲ್ಲಿ ಮರದ ತೊಗಟೆ ಇರಲ್ಲ, ಕಾಂಡ ಮೃದುವಾಗಿರುತ್ತದೆ. ಈ ಚಿತ್ರದಲ್ಲಿ ಕಾಂಡದ ಮರದ ತೊಗಟೆಯ ಚಿತ್ರ ಕೊಟ್ಟಿದ್ದಾರೆ, ಇದು ತಪ್ಪು. ಸರಿ, ನೆಕ್ಸ್ಟ್ ನೀನು ಎರಡನೇ ಚಿತ್ರ ಯಾರು ಹೇಳ್ತೀರಪ್ಪ? ಇನ್ನು ನೀನ್ ಹೇಳ್ತೀನಮ್ಮ. ಆಮಾ, ನಾನೇ ಹೇಳ್ತೀನಿ. ಎರಡನೇ ಚಿತ್ರದಲ್ಲಿ ಏನ್ ತಪ್ಪಾಗಿದೆ ನೋಡಪ್ಪ? ಅಮ್ಮ, ಇಲ್ಲಿ ಬೇರುಗಳೆಲ್ಲ ಭೂಮಿ ಮೇಲೆ ಬೆಳೀತಿದೆ, ಗಿಡ ಬೇರೆ ಭಾಗ ಎಲ್ಲ ಭೂಮಿ ಒಳಗಡೆ ಬೆಳೀತಿದೆ. ಈ ಪಾಪಸ್ ಕಳ್ಳಿ ಗಿಡದಲ್ಲಿ ಈ ಚಿತ್ರ ತಪ್ಪಲ್ವಮ್ಮ? ಯಾವಾಗ್ಲೂ ಬೇರುಗಳು ಭೂಮಿ ಒಳಗಡೆ ಬೆಳೆದು ಗಿಡದ ಬೇರೆ ಭಾಗ ಭೂಮಿ ಮೇಲೆ ಬೆಳಿಬೇಕಲ್ವಾ? ಹೌದು ಬಿಂದು, ನೀನ್ ಗಮನಿಸಿರೋದು ವ್ಯತ್ಯಾಸ ಸರಿಯಾಗಿದೆ. ಬೇರುಗಳು ಸಾಮಾನ್ಯವಾಗಿ ಭೂಮಿ ಒಳಗಡೆ ಇರುತ್ತೆ, ಪಾಪಸ್ ಕಳ್ಳಿಯ ಬೇರುಗಳು ಭೂಮಿ ಒಳಗಡೆ ಬೆಳೆಯುತ್ತೆ, ಪಾಪಸ್ ಕಳ್ಳಿಯ ಕಾಂಡ ಭಾಗ ಭೂಮಿಯ ಮೇಲಿರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಚಿತ್ರ ಇದು ತಪ್ಪು, ನೀನ್ ಹೇಳಿರೋದು ಸರಿ ಮಗಳೆ. ಈ ಮೂರನೇ ಚಿತ್ರ ನೋಡ್ರಪ್ಪ, ಹಾಗೆ ಯಾವ ಮೂರನೇ ಚಿತ್ರದಲ್ಲಿ ಏನ್ ತಪ್ಪಿದೆ ಅಂತ? ನಾನೇ ಹೇಳ್ತೀನಿ, ತೆಂಗಿನಕಾಯಿ ಆಲದ ಮರದ ಮೇಲೆ ಬೆಳೆದಿದೆ ಅದು ಸಾಧ್ಯನೇ ಇಲ್ಲ. ಯಾಕಂದ್ರೆ ಆಲದ ಮರ ಒಂದು ದ್ವಿದಳ ಧಾನ್ಯ ಸಸ್ಯವಾದರೆ ತೆಂಗಿನಕಾಯಿ ಒಂದು ಏಕದಳ ಹಣ್ಣು. ಸೊ ಏಕದಳ ಹಣ್ಣು ದ್ವಿದಳ ಸಸ್ಯದ ಮೇಲೆ ಬೆಳೆಯಲು ಸಾಧ್ಯವೇ ಇಲ್ಲ. ಹಾಗೆ ಇನ್ನೊಂದು ನಾಲ್ಕನೇ ಚಿತ್ರ ತೋರಿಸ್ತೀನಿ. ಆ ನಾಲ್ಕನೇ ಚಿತ್ರದಲ್ಲಿ ಏನ್ ತಪ್ಪಿದೆ ಅನ್ನೋದನ್ನ ಗಮನಿಸಿ. ಹಾಗೆ ಅಮ್ಮ, ಇದಕ್ ನಾನ್ ಹೇಳ್ತೀನಿ ಅಮ್ಮ. ಹೇಳಪ್ಪ. ಅಮ್ಮ, ಇವ್ರು ತೋರಿಸ್ತಿದ್ದಾರೆ ಈ ಬೀಟ್ರೂಟ್ಗಳು ಗಿಡದ ಕಾಂಡದಲ್ಲಿ ಬೆಳೆಯೋ ರೀತಿ ತೋರಿಸ್ತಿದ್ದಾರೆ, ಆದ್ರೆ ಬೀಟ್ರೂಟ್ ರೂಪಾಂತರ ಬೇರಲ್ವಾ, ಅದು ಭೂಮಿ ಒಳಗಡೆ ಬೆಳಿಬೇಕು ತಾನೆ?
ಹೌದು ಮಗಳೆ, ಬೀಟ್ರೂಟ್ ಅನ್ನೋದು ಭೂಮಿಯ ಒಳಗಡೆ ಬೆಳೆದಿರ್ತಕ್ಕಂತಹ ರೂಪಾಂತರ ಬೇರು. ಈ ರೂಪಾಂತರ ಬೇರುನಲ್ಲಿ ಆಹಾರ ಸಂಗ್ರಹಣೆ ಆಗಿದೆ. ಇದು ಕರೆಕ್ಟ್. ಈ ಚಿತ್ರದಲ್ಲಿ ಬೀಟ್ರೂಟ್ ಅನ್ನ ಕಾಂಡದ ಮೇಲ್ಭಾಗದಲ್ಲಿ ತೋರಿಸಿದರೆ ಅದರಿಂದ ಅದು ತಪ್ಪು. ನೀನು ವ್ಯತ್ಯಾಸ ಗುರುತಿಸಿರೋದು ಸರಿಯಾಗಿದೆ ಮಗಳೇ. ನೀನು ಮತ್ತೆ ಇದನ್ನ ಯಾರು ಹೇಳ್ತೀರಾ, ಈ ಐದನೇ ಚಿತ್ರದಲ್ಲಿ ಏನ್ ತಪ್ಪಿದೆ ಅಂತ? ಇದನ್ನು ನಾನೇ ಹೇಳ್ತೀನಿ ಅಮ್ಮ. ಹೇಳ್ಬಿಟ ಇಲ್ಲಿ ಅವ್ರು ತೋರಿಸ್ತಿದ್ದಾರೆ ಜೋಳದ ಗಿಡದಲ್ಲಿ ಅವರು ಜಾಲಿಕ ಸಿರ ವಿನ್ಯಾಸ ತೋರಿಸ್ತಿದ್ದಾರೆ, ಆದ್ರೆ ಜೋಳದಲ್ಲಿ ಯಾವಾಗ್ಲೂ ಸಮಾನಾಂತರ ಸಿರ ವಿನ್ಯಾಸ ಇರುತ್ತೆ ತಾನೆ? ಹೌದು, ಜೋಳ ಏಕದಳ ಸಸ್ಯ, ಆದ್ರೆ ಸಮಾಂತರ ಸ್ಥಿರ ವಿನ್ಯಾಸ ಇರ್ಬೇಕಾಯ್ತು. ಆದ್ರೆ ಅವರು ನಮ್ಗೆ ಕನ್ಫ್ಯೂಸ್ ಮಾಡೋಕೆ ಅಂತಾನೆ ಆ ರೀತಿಯ ಜಾಲಿಕ ವಿನ್ಯಾಸ ಇರ್ತಕ್ಕಂತಹ ಎಲೆಯನ್ನ ಇದ್ ಮಾಡಿದ್ದಾರೆ. ನೀನ್ ಗುರುತಿಸಿರ್ತಕ್ಕಂತಹ ತಪ್ಪು ಸರಿ ಇದೆ. ವೆರಿ ಗುಡ್. ಇಬ್ರು ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಸಸ್ಯದ ಗುಣಲಕ್ಷಣಗಳು, ಮತ್ತೆ ತಂದು ಬೇರು ವ್ಯವಸ್ಥೆ ಮತ್ತೆ ತಾಯಿ ಬೇರು ವ್ಯವಸ್ಥೆಯಲ್ಲಿ ಸಸ್ಯಗಳ ಗುಣಲಕ್ಷಣಗಳ ಆಧಾರದ ಮೇಲೆ ನೀವು ಅದನ್ ಏನಿದೆ ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಈ ಚಟುವಟಿಕೆಯಿಂದ ನಮ್ಗೆ ಬರ್ತಕ್ಕಂತಹ ಕಲಿಕಾ ಫಲಗಳು ಏನು ಅಂತಂದ್ರೆ, ಈ ಚಟುವಟಿಕೆಯನ್ನ ನಾವು ಅನ್ವಯ ಚಟುವಟಿಕೆಯಾಗಿ ಬಳಸಬಹುದು. ಈ ಚಟುವಟಿಕೆಯಿಂದ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ಮನೋಭಾವ ಮತ್ತು ವೈಜ್ಞಾನಿಕ ಚಿಂತನೆಯ ಬೆಳವಣಿಗೆ ಸಹಾಯವಾಗುತ್ತದೆ. ಹಾಗೆ ಪ್ರತ್ಯೇಕ ಗಿಡಗಳ ಗುಣಲಕ್ಷಣ ಹಾಗೂ ಅದರ ವೈಶಿಷ್ಟ್ಯಗಳನ್ನು ಸಹ ಗುರುತಿಸುತ್ತಾರೆ ಹಾಗೂ ವ್ಯತ್ಯಾಸಿಸುತ್ತಾರೆ. ಇದರಿಂದ ಮಕ್ಕಳಲ್ಲಿ ಉಂಟಾಗಿರ್ತಕ್ಕಂತಹ ಕಲಿಕಾ ದೃಢೀಕರಣ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋದಕ್ಕೆ, ಮಕ್ಕಳಲ್ಲಿ ಯಾವುದು ಚೆನ್ನಾಗಿ ಅರ್ಥ ಆಗಿದೆ ಯಾವ್ದು ಅರ್ಥ ಆಗಿಲ್ಲ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಮಕ್ಕಳು ತಾವು ತಿಳಿದಂತಹ ಜ್ಞಾನವನ್ನ ಯಾವ ರೀತಿ ಅನ್ವಯ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಈ ಚಟುವಟಿಕೆ ತುಂಬಾ ಅನುಕೂಲವಾಗಿದೆ, ತುಂಬಾ ಚೆನ್ನಾಗಿದೆ. ಈ ಚಟುವಟಿಕೆ ಅನ್ವಯ ಚಟುವಟಿಕೆಯಾಗಿ ಬಳಸಬಹುದು. ಸರಿನಪ್ಪ, ನನಗೆ ಅಡುಗೆ ಮನೇಲಿ ಇನ್ನೂ ಸ್ವಲ್ಪ ಕೆಲಸ ಇದೆ, ಮತ್ತೆ ಹಿರಿಯರಿಗೆ ಎಡೆ ಹಾಕಿ ಪೂಜೆ ಮಾಡ್ಬೇಕು ಇನ್ನು. ನಾನು ನಾನು ಇನ್ನು ಬರ್ತೀನಪ್ಪ. ಇಲ್ಲಿಗೆ ಈ ನಾಟಕೀಯ ರೂಪಾಂತರದಲ್ಲಿ ಮೂಡಿ ಬಂದಂತಹ ಈ ಮಾಡ್ಯೂಲ್ ಸಮಾಪ್ತಿ ಆಗಿದೆ. ಏನು ಈ ಒಂದು ಇವತ್ತು ನಾವು ಬೇರು ಬಗ್ಗೆ ತಿಳ್ಕೊಂಡು ಅದನ್ನ ಒಂದು ಪರಿಕಲ್ಪನಾ ನಕ್ಷೆಯಲ್ಲಿ, ಈ ಪರಿಕಲ್ಪನಾ ನಕ್ಷೆ ಅಂದ್ರೆ ಸಂಪೂರ್ಣವಾದ ಈ ಒಂದು ಕಲಿಕಾಂಶವನ್ನ ಕೇವಲ ಒಂದು ನಕ್ಷೆಯಲ್ಲಿ ಯಾವ ರೀತಿ ಅರ್ಥೈಸ್ಕೋಬಹುದು ಅನ್ನೋದನ್ನ ಈಗ ತಿಳಿದ ಹೋಗೋಣ. ಸಸ್ಯದಲ್ಲಿ ಸಾಗಾಣಿಕೆ, ಮೊದಲೇದಾಗಿ ಅದರಲ್ಲಿ ಅಭಿಸರಣೆ, ನಂತರ ಬಾಷ್ಪ ವಿಸರ್ಜನೆ ಹಾಗೂ ವಿಸರಣೆ. ಈ ಮೂರು ಕಲಿಕಾಂಶಗಳನ್ನ ತಿಳಿದಾದ್ಮೇಲೆ ಅಭಿಸರಣೆ ಬೇರಿನಲ್ಲಿ ನೀರಿನ ಪ್ರವೇಶ ಯಾವ ರೀತಿ ಆಗುತ್ತೆ ಅನ್ನೋದನ್ನ ತಿಳ್ಕೊಬಹುದು. ಅಭಿಸರಣ ದ್ರಾವಣಗಳು, ಈ ದ್ರಾವಣಗಳಲ್ಲಿ ನಾವು ಮೂರು ಇದೆ ಅಂತ ಅರ್ಥೈಸ್ಕೊಂಡಿದೀವಿ. ಅತಿ ಕಡಿಮೆ ಸಾರತೆಯ ದ್ರಾವಣ, ಸಮಸಾರತೆಯ ದ್ರಾವಣ ಮತ್ತು ಅಧಿಕ ಸಾರತೆಯ ದ್ರಾವಣ. ಅವುಗಳ ವ್ಯತ್ಯಾಸ, ಯಾವ ಸಂದರ್ಭದಲ್ಲಿ ನಮ್ಗೆ ಅನುಕೂಲ ಆಗುತ್ತೆ, ಅದನ್ನ ಯಾವ ರೀತಿ ಅಳವಡಿಸ್ಕೋಬಹುದು ಅನ್ನೋದನ್ನ ತಿಳ್ಕೊಳ್ತಾ ಇದ್ದೀವಿ. ಜೊತೆಗೆ ಬಾಷ್ಪ ವಿಸರ್ಜನೆ, ಜೈಲಮ್ ಅಲ್ಲಿ ಒಗ್ಗೂಡುವಿಕೆ ಮತ್ತು ಅಂಟಿಕೊಳ್ಳುವಿಕೆ, ಇದ್ರ ಬಗ್ಗೆನೂ ಸಹ ತಿಳ್ಕೊಂಡ್ವಿ. ಆಮೇಲೆ ನಮ್ಮ ನಿತ್ಯ ಜೀವನದಲ್ಲಿ ವಿಸರಣೆ ಅನ್ನೋದು ತುಂಬಾ ಹೆಚ್ಚಿನ ಕ್ರಿಯೆಯನ್ನ ತೋರಿಸ್ತಾ ಇದೆ, ಅಳವಡಿಸ್ಕೊಳ್ತಾ ಇದೀವಿ. ಅಲ್ಲಿ ಅನಿಲಗಳ ವಿನಿಮಯ ಆಗುತ್ತೆ, ಅದರ ಒಂದು ಕಲಿಕೆಯನ್ನು ನಾವು ತಿಳ್ಕೊಂಡ್ವಿ. ಜೊತೆಗೆ ಬಾಷ್ಪ ವಿಸರ್ಜನೆ ಮತ್ತು ಅನಿಲಗಳ ವಿನಿಮಯನೂ ಸಹ ಆಗುವ ರೀತಿಯನ್ನ ನಾವು ಇಲ್ಲಿ ತಿಳ್ಕೊಂಡಿದ್ದೀವಿ ಸ್ನೇಹಿತರೆ. ಈ ಒಂದು ದಿನದ ಪ್ರಯಾಣ ಎಲ್ಲಿಂದ ಪ್ರಾರಂಭ ಆಗಿ ಎಲ್ಲಿಗೆ ಆಯಿತು ಅನ್ನೋದನ್ನ ಮತ್ತೆ ಒಂದ್ಸತಿ ಪಕ್ಷಿ ನೋಟ ನೋಡೋಣ. ಅಭಿಸರಣೆ ಅರ್ಥ ವ್ಯಾಖ್ಯಾನ, ಅಭಿಸರಣೆಯ ದ್ರಾವಣಗಳ ಮೂರು ವಿಧಗಳ ಬಗ್ಗೆ ತಿಳ್ಕೊಂಡ್ವಿ, ಹಾಗೂ ಆ ಮಹಾನ್ ವಿಜ್ಞಾನಿಗಳು ಅವರ ಇತಿಹಾಸ, ಅವರ ಕೊಡುಗೆ ನಾವು ಈಗ ಯಾವ ರೀತಿ ಬರೆಸ್ಕೊಳ್ತಾ ಇದೀವಿ ಅನ್ನೋದನ್ನ ತಿಳ್ಕೊಂಡ್ವಿ. ಸಸ್ಯಗಳಿಗೆ ಸಂಬಂಧಿಸಿದಂತೆ ಅಭಿಸರಣ ದ್ರಾವಣಗಳು ಕಳೆಯನ್ನ ಕೀಳಬೇಕಾದ್ರೆ, ಜೊತೆಗೆ ಅವುಗಳಿಂದ ಉತ್ತಮ ರೀತಿಯ ಬೆಳೆಗಳನ್ನ ಪಡೆಯಬೇಕಾದ್ರೆ ಯಾವ ರೀತಿ ಅನುಕೂಲ ಆಗಿದೆ ಅನ್ನೋದನ್ನ ಅರ್ಥೈಸ್ಕೊಂಡ್ವಿ. ನಿತ್ಯ ಜೀವನದ ಸಂದರ್ಭದಲ್ಲಿ ಅಭಿಸರಣೆಯ ಅನೇಕ ಉದಾಹರಣೆಗಳನ್ನ ನೋಡ್ತಾ ಇದ್ವಿ, ಅದು ನಮಗೆ ಗೊತ್ತಾಗ್ತಿರ್ಲಿಲ್ಲ ಅಷ್ಟೇ, ಅದು ಯಾವ ರೀತಿ ಅಂತ ನಮ್ಗೆ ಇವತ್ತು ತಿಳಿದಿದೆ. ಹಾಗೂ ಬಾಷ್ಪ ವಿಸರ್ಜನೆ, ಸಸ್ಯಗಳಲ್ಲಿ ನೀರು ಮತ್ತು ಖನಿಜಗಳ ಹರಿಯುವಿಕೆ ನಾವು ಯಾವ ರೀತಿ ಅರ್ಥೈಸ್ಬೋದು ಮಕ್ಕಳಿಗೆ ಮತ್ತು ನಮಗೂ ತುಂಬಾ ಅನುಕೂಲ ಆಗಿದೆ ಅಂತ ತಿಳ್ಕೊಳ್ತಾ ಇದೀವಿ. ವಿಸರಣೆ ಕ್ರಿಯೆ ನಮ್ಮ ನಿತ್ಯ ಜೀವನದಲ್ಲಿ ಯಾವ ರೀತಿ ಆಗುತ್ತೆ, ಆ ವಾಸನೆಗೆ ಸಂಬಂಧಪಟ್ಟಂಗೆ ಎಷ್ಟು ಚೆನ್ನಾಗಿ ನಾವು ಪರಿಕಲ್ಪನೆಗಳನ್ನ ನಮ್ಮ ಶಾಲೆಯ ಮಟ್ಟಕ್ಕೆ ತಗೊಂಡು ಹೋಗ್ಬೋದು ಅನ್ನೋದನ್ನ ಸಹ ಇವತ್ತು ಅರ್ಥೈಸ್ಕೊಂಡ್ವಿ. ಶಾಲೆಯಲ್ಲಿ ತುಂಬಾ ಕಡಿಮೆ ವೆಚ್ಚದ ಅತಿ ಹೆಚ್ಚು
ಪಾಠೋಪಕರಣಗಳನ್ನ ಬಳಸಿ ನಾವು ಯಾವ ರೀತಿಯಲ್ಲಿ ಮಾಡಬಹುದು ಅನ್ನೋದನ್ನ ಅನೇಕ ಆಲೂಗಡ್ಡೆ ಪ್ರಯೋಗ, ಟೊಮೊಟೊ ಪ್ರಯೋಗ, ಆಮೇಲೆ ಸಸ್ಯಗಳ ಬೇರಿನಲ್ಲಿ ವಿವಿಧ ರೀತಿಯ ಚಾರ್ಟ್ ಗಳನ್ನ ತಗೊಂಡು ಯಾವ ರೀತಿ ಮಾಡಬಹುದು, ತಾಯಿ ಬೇರು ತಂತೆ ಬೇರುಗಳ ವಿವರಣೆಯನ್ನಾಗ್ಬೋದು, ಆಮೇಲೆ ಹಗ್ಗದಿಂದ ಸುಲಭವಾಗಿ ಪರಿಸರ ನಾಶ ಆಗದೆ ಇರೋ ರೀತಿ ಪ್ರಯೋಗಗಳನ್ನ ಮಾಡೋದು, ಇವುಗಳು ಎಲ್ಲವನ್ನು ಸಹ ಈ ಒಂದು ನಾವು ವೆಬಿನಾರ್ ನಲ್ಲಿ ತಿಳ್ಕೊಂಡಿದ್ವಿ ಸ್ನೇಹಿತರೆ. ತುಂಬಾ ಧನ್ಯವಾದ ಸರ್. ಈಗ ಪ್ರೀತಿಯ ಶಿಕ್ಷಕರೇ, ಈಗ ನಾವು ಇನ್ನೂ ಸ್ವಲ್ಪ ಸಂಪನ್ಮೂಲಗಳು ಎಲ್ಲಿ ನಮ್ಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿರುವಂತಹ ವಿವರ ಇಲ್ಲಿ ಟೀಚೋಪಿಯಾ ಅನ್ನೋ ಪ್ಲಾಟ್ಫಾರ್ಮ್ ಅಲ್ಲಿ ನಾವಿಲ್ಲಿ ನೋಡ್ಬೋದು. ಇದು ಕೇರಿಂಗ್ ವಿತ್ ಕಲರ್ ಸಂಸ್ಥೆಯಿಂದ ಕೊಡುವಂತ ಒಂದು ಆಪ್ ಇದು. ಸೊ ಇದನ್ನ ಆಪ್ ನ ನಾವು ಡೌನ್ಲೋಡ್ ಮಾಡ್ಕೊಂಡಾಗ ಅಲ್ಲಿ ನಮ್ಗೆ ಬೇಕಾಗಿರುವಂತಹ ಪರಿಕಲ್ಪನೆಗಳನ್ನ ನಮ್ಮ ಅಭ್ಯಾಸ ನಮ್ಮ ಕ್ಲಾಸ್ ರೂಮ್ಗೆ ತಕ್ಕ ಹಾಗೆ ನಾವು ಅದನ್ನ ಅಳವಡಿಸ್ಕೋಬಹುದು. ಸೊ ಈ ಪರಿಕಲ್ಪನೆ ಇವತ್ತಿನ ದಿನದ ಪರಿಕಲ್ಪನೆಗೆ ಸಂಬಂಧಪಟ್ಟ ಹಾಗೆ ಇನ್ನಿಷ್ಟು ಚಟುವಟಿಕೆಗಳನ್ನು ನಾವು ಈ ಚಾಪ್ಟರ್ಸ್ ಅಲ್ಲಿ ನೋಡ್ಕೋಬಹುದು. ತರಗತಿ 4, 5, 6 ತರಗತಿಯಲ್ಲಿ ನಾವು ಸಸ್ಯಾಧಾರ ಬೇರು ಜೀವ ಪ್ರಪಂಚ ಸಸ್ಯಗಳನ್ನು ತಿಳಿಯುವುದು ಅನ್ನೋ ಚಾಪ್ಟರ್ಸ್ ಒಳಗಡೆ ಸಾಕಷ್ಟು ಲೆಸನ್ ಪ್ಲಾನ್ಸ್ ಇದೆ. ಇಲ್ಲಿ 2, 6, 5 ಅಂತ ನಾವಿಲ್ಲಿ ನೋಡ್ಬೋದು, ಅಷ್ಟು ಲೆಸನ್ ಪ್ಲಾನ್ಸ್ ಇದೆ. ಈ ಲೆಸನ್ ಪ್ಲಾನ್ಸ್ ಹೇಗಿದೆ ಅಂತಂದ್ರೆ, ಡೆಫಿನೆಟ್ ಆಗಿ ಆರ್ಟ್ ಇಂಟಿಗ್ರೇಟೆಡ್ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಎಕ್ಸ್ಪೀರಿಯನ್ಷಿಯಲ್ ಲೆಸನ್ ಪ್ಲಾನ್ಸ್ ಆಗಿದೆ. ಸೊ ಇಲ್ಲಿರೋ ಆಕ್ಟಿವಿಟೀಸ್ ಎಲ್ಲನೂ ಎಕ್ಸ್ಪೀರಿಯನ್ಷಿಯಲ್ ಆಗಿದೆ. ಮತ್ತೆ ಹಾಗೇನೆ ಸೊ ಸ್ಟ್ರಕ್ಚರ್ ನಾವು ನೋಡಿದಾಗಾದ್ರೆ 5E ಫ್ಲೋ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ನಮ್ಗೆ ನಮ್ಮ ಕ್ಲಾಸ್ ರೂಮ್ಗೆ ಬೇಕಾಗಿರುವಂತಹ ಲೆಸನ್ ಪ್ಲಾನ್ಸ್ ನ ನಾವು ಇಲ್ಲಿಂದ ಬಳಸ್ಕೋಬಹುದು. ಹಾಗೇನೆ ಆಕ್ಟಿವಿಟೀಸ್ ಸಹ ನಾವು ನಮ್ಮ ಕ್ಲಾಸ್ ರೂಮ್ ಅಲ್ಲಿ ಬಳಸ್ಕೋಬಹುದು. ಈ ಟೀಚೋಪಿಯಲ್ಲಿ ಬರೀ ಸೈನ್ಸ್ ಅಲ್ಲದೇನೆ ಮ್ಯಾಥ್ ಮತ್ತೆ ಇಂಗ್ಲಿಷ್ ಸಹ ನಮ್ಗೆ ಎಕ್ಸ್ಪೀರಿಯನ್ಷಿಯಲ್ ಲೆಸನ್ ಪ್ಲಾನ್ಸ್ ಅನ್ನ ನಾವು ಡೌನ್ಲೋಡ್ ಮಾಡ್ಕೊಂಡು ಅಥವಾ ನೋಡ್ಕೊಂಡು ಉಪಯೋಗಿಸ್ಕೋಬಹುದು. ರಿಚರ್ಡ್ ಫಿಲಿಪ್ಸ್ ಫಿನ್ಮೆನ್ ಅವರು ಹೇಳಿರುವಂತಹ ಒಂದು ಕೋಟ್ ನೆನಪಾಗ್ತಾ ಇದೆ ಇಲ್ಲಿ. ಸೊ ಇವರು ಅಮೆರಿಕದ ಥಿಯರಟಿಕಲ್ ಫಿಸಿಸಿಸ್ಟ್, ಹಾಗೂ ಇವರು ನೋಬೆಲ್ ಲಾರೇಟ್. ಇವರು ಕ್ವಾಂಟಮ್ ಎಲೆಕ್ಟ್ರೋಡೈನಾಮಿಕ್ಸ್ ಅಲ್ಲಿ ಮಾಡಿರೋ ಕೆಲಸಕ್ಕೆ ನೋಬೆಲ್ ಪ್ರೈಸ್ ಬಂದಿದೆ. ಇವ್ರು ಹೇಳ್ತಾರೆ, ದ ಇಮ್ಯಾಜಿನೇಷನ್ ಆಫ್ ದ ನೇಚರ್ ಇಸ್ ಫಾರ್ ಫಾರ್ ಗ್ರೇಟರ್ ದ್ಯಾನ್ ದ ಇಮ್ಯಾಜಿನೇಷನ್ ಆಫ್ ಮ್ಯಾನ್ ಅಂತ. ಪ್ರಕೃತಿಯ ಕಲ್ಪನೆ ಮನುಷ್ಯನ ಕಲ್ಪನೆಗಿಂತ ತುಂಬಾ ದೊಡ್ಡದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಸತ್ಯ ಅಲ್ವೇ ಸ್ನೇಹಿತರೆ? ಈ ಮಾಡ್ಯೂಲ್ ರೂಪದಲ್ಲಿ ನಾವು ನೋಡಿದ್ವಿ ಒಂದು ಚಿಕ್ಕ ಪ್ರಯತ್ನ ಪ್ರಕೃತಿಯನ್ನ ತಿಳ್ಕೊಳ್ಳೋದಿಕ್ಕೆ. ತುಂಬಾ ಧನ್ಯವಾದ ನಮ್ಮ